धूप का परवाने का डिस्ट्रीब्यूट मिले हरि ओम श्री गुरुभ्यो नमः। हरि ओम श्री गुरुभ्यो नमः। व्यासाय भुवनाशाय श्रीशाय नराशे बुद्ध्याय शुद्धविद्याय मध्वाय च नमो नमः। अभ्रमं भंगरहितं अजडं विमलं सदा आनंदतीर्थमतुलं भजेतादत्रयापहं मिथ्या सिद्धांत दुद्धांत विध्वंसन चक्षणः चैतीर्थाप्यतन्निर्भासितां नोपदंबरे अर्थिकल्पितकल्पोऽयं प्रत्यत्तिकेसरी व्यासतीर्थ गुरुभूयात् अस्मदिष्टात् सिद्धये तपो विद्याद्यादिगुणोगाकरान् वादिराजगुरुन्मध्ये हैग्रीवदाश्रयान् पूज्य राघवेन्द्राय सत्यधर्मरताय च भरतान्तपरुषाय अनुदान् कामधेनवे दुर्वादिध्वान्तवे वैष्णवेन्द्रियवरेन्दवे श्रीराघवेन्द्रगुरवे नमोत्मृदयाणवे आपादमौलिपर्यन्तं गुरूणामाप्तिं स्मरेत् तेन विघ्नाः प्रणश्यन्ति सिद्ध्यञ्च मनोरथाः। हरिः ओं श्रीगुरुभ्यो नमः। ज्ञानसत्र ಜ್ಞಾನದ ಪ್ರಾಮುಖ್ಯತೆಯನ್ನು ಮಾತಾಡಿದ್ದೀವಿ, ಸ್ವಲ್ಪ ಹೇಳಿದ್ದೀವಿ ನಾಲ್ಕು ಮಾತುಗಳನ್ನು. ಆ ಜ್ಞಾನದಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಮ್ಮ ಮಧ್ವ ಸಿದ್ಧಾಂತದಲ್ಲಿ ನಾವು ತಾರತಮ್ಯ ಜ್ಞಾನಕ್ಕೆ ನಿಜೋಚ್ಚ ಭಾವಂಗತಾಹ ಅಂಥೇಳಿ ಜೀವಗಣಗಳೆಲ್ಲರಿಗೂ ಕೂಡ ನಿಜೋಚ್ಚ ಭಾವ ಇದೆ. ಅಷ್ಟೇ ಅಲ್ಲದೆ ತಾರತಮ್ಯ, ದೇವತಾ ತಾರತಮ್ಯ, ಅದಕ್ಕೆ ಒಂದು ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ. ಏನು ತಾರತಮ್ಯ ಅಂತ ನಾವು ಹೇಳಿದಾಗಲೇ ಇದೆಲ್ಲ ನೀವು ಮಧ್ವರು ಮಾಡಿಕೊಂಡಿದ್ದೀರಿ, ಈ ತಾರತಮ್ಯ ಅನ್ನೋದು ನಿಜವಾಗಿ ಶಾಸ್ತ್ರಗಳಲ್ಲಿಲ್ಲ ಅಂತ ಪೂರ್ವ ಪಕ್ಷದವರೆಲ್ಲ ಕೂಡ ಮಧ್ವರನ್ನು ತುಂಬಾ ವಿಮರ್ಶೆ ಮಾಡ್ತಾರೆ. ತಾರತಮ್ಯ ಅನ್ನೋದು ನಾವು ಏನೋ ಸೃಷ್ಟಿ ಮಾಡಿದ, ನಾವು ನಮಗೆ ಬೇಕಂತ ಮಾಡಿಕೊಂಡಿದ್ದು ಅಂತ ಒಂದು ಭಾವನೆ ಇದೆ. ಆದರೆ ವೇದಗಳಲ್ಲಿಯೇ ತಾರತಮ್ಯ ಬೇಕಾದಷ್ಟು ಕಡೆ ಬಂದಿದೆ ಅನ್ನೋದು ಒಂದು ಅಂಶ. ಎರಡನೇದು, ಈ ತಾರತಮ್ಯ ವೇದಗಳಲ್ಲಿ ಹೇಳಿದಂತಹ ಈ ತಾರತಮ್ಯ ಇದು ಯಾಕೆ ಮೊದಲನೇದು ವೇದಗಳಲ್ಲಿ ಪ್ರತಿಪಾದಿತವಾಗಿದೆ ಅಂತ ಹೇಳುವುದು ಒಂದಂಶ. ಇದು ನಿಜವಾಗಿ ನಮಗೆ ಹೇಗೆ ಉಪಯೋಗಕಾರಿ, ಇದರಿಂದ ಏನಾಗಬೇಕಾಗಿದೆ, ಸರಿ ತಾರತಮ್ಯ ಇದೋ ಇಲ್ಲವೋ ಅನ್ನೋದು. ಇದೇ ಅಂದ್ರೆ ಇದ್ದೇ ಇದ್ದೆ ನಮಗೆ ಯಾಕೆ ತಿಳ್ಕೊಂಡು ನಾವೇನು ಮಾಡಬೇಕಾಗಿದೆ ಅನ್ನೋದು ಎರಡು ಸಂದೇಹಗಳು ನಮಗೆ ಬರಲಿಕ್ಕೆ ಅವಕಾಶವಿದೆ. ಆ ಎರಡಕ್ಕೂ ಸಮಾಧಾನವಾಗಿ ಇವತ್ತು ಸ್ವಲ್ಪ ನೋಡೋಣ ಅಂತೇಳಿ.
ನನ್ನ ರೈಟಪ್ ಕೊಟ್ಟಿದ್ದೀನಿ. ಅದರಲ್ಲಿ ಮೊದಲು ಈಶಾವಾಶ್ಯಪ್ನಿಷತ್ತು ಅದು ಅಲ್ಲಿ ಹೇಳಿದಂತಹದ್ದು ಹೇಳುವಾಗ ಅಲ್ಲಿ ತಾರತಮ್ಯದ ವಿಸ್ತಾರವಾದ ವಿಷಯವಿಲ್ಲ, ಆದರೆ ತಾರತಮ್ಯ ಇದೆ ಅನ್ನುವುದು ತಿಳಿಸಿಕೊಡುವಂತಹ ಮಾತುಗಳಿದೆ. ಉಪನಿಷತ್ತಿನಲ್ಲಿ ಬರುವಂತಹದ್ದು ಅನೇದೇಕ ಮನಸೋಜವಿಯೋ ನಯನ ದೇವ ಆತ್ಮ ಪೂರ್ವಮಶ್ಯತ್ ತದ್ಭಾವತೋ ಅನ್ಯಾನ್ ಅತ್ಯೇತಿ ತಿಷ್ಠ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಅಂತ ಹೇಳುವ ಶ್ಲೋಕದಲ್ಲಿ ವಿಷ್ಣು ಪಾರಮ್ಯವನ್ನು ಹೇಳಿದ್ದಾರೆ. ಅದನ್ನು ಪಾಲನೆ ಮಾಡ್ತಾ ಮಾತರಿಶ್ವ ಮಾತರಿ ಸ್ವೇತಿ ಮುಖ್ಯ ಪ್ರಾಣದೇವರು ಎಲ್ಲ ಜೀವಗಳಲ್ಲಿ ಆ ತಾರತಮ್ಯವನ್ನು ನೇಮನ ಮಾಡ್ತಾ ತಾರತಮ್ಯ ಇರುವಂತೆ ಮಾಡ್ತಾ ಅವರು ಎಲ್ಲರೂ ಮಾಡುವ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಭಗವಂತ ಎಂಥವನು ಅಂತ ಅವನ ಪಾರಮ್ಯವನ್ನು ಹೇಳ್ತಾ ಇರುವಂತಹದ್ದು ಹೇಳ್ತಾರೆ. ಅದನ್ನು ನಾನು ಇವತ್ತು ಕಾಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮಯ ಸ್ವಲ್ಪ ಕಮ್ಮಿ ಇದೆ ಆದ ಕಾರಣದಿಂದ ಅದು ಅಷ್ಟು ವಿಸ್ತಾರವಾಗಿ ಹೋಗೋದಿಲ್ಲ. ಆದರೆ ಅಲ್ಲಿ ಹೇಳಿದಂತಹ ಮಾತುಗಳು ನೋಡಿದರೆ ನಿಮಗೆ ತಾರತಮ್ಯ ಇದೆ ಅಂತ ಮೊದಲು ಮೂಲಭೂತವಾದಂತಹ ಅಂಶ ಅಲ್ಲಿ ಹೇಳಿದಂತಾಗುತ್ತೆ. ಅದನ್ನು ಇನ್ನೊಂದು ಸಾರಿ ವಿಸ್ತಾರವಾಗಿ ಅದು ನೋಡೋಣ. ಸೊ ಅದಾದ ಮೇಲೆ ತಲವಕಾರೋಪನಿಷತ್ತು ಕೇನೋಪನಿಷತ್ತಲ್ಲಿ ಎರಡು ಹೇಳ್ತಿರುವುದು ಕೇನೋಪನಿಷತ್ನ ಮಾತನ್ನು ಹೇಳ್ತಾ ಬಂದಿದ್ದರು. ಅಲ್ಲಿ ತಾರತಮ್ಯದ ಬಗ್ಗೆ ಬರುವ ಮಾತುಗಳನ್ನು ಸ್ವಲ್ಪ ನೋಡೋಣ. ಅಲ್ಲಿ ಉಪನಿಷತ್ನಲ್ಲಿ ಹೇಳ್ತಾರೆ, ಬ್ರಹ್ಮೇತಿ ಹೋವಾಚ ಬ್ರಹ್ಮನೋವಾ ಏತತ್ ವಿಜಯೇ ಅಮೀಯಧ್ವಮಿತಿ ತಥೋ ಹ ಏವ ವಿದಾಂಚಕಾರ ಬ್ರಹ್ಮ ಇತಿ ಅಂತೇಳಿ. ಇದು ಒಂದು ಬಹಳ ವಿಚಿತ್ರವಾದ ಒಂದು ಸನ್ನಿವೇಶ. ದೇವತೆಗಳು ದೈತ್ಯರು ಅವರಿಗೆ ಒಂದು ಸಂಗ್ರಾಮ ಸಮರ ನಡೆಯುತ್ತೆ. ದೇವತೆಗಳು ಭಗವಂತನ ಅನುಗ್ರಹದಿಂದ ಭಗವಂತನ ಅಂತರ್ಯಾಮಿ ರೂಪದಿಂದ ಎಲ್ಲರಿಗೂ ಅಂತರ್ಯಾಮಿ ಭಗವಂತ. ಆದರೆ ಆವಾಗ ಆ ಸಂದರ್ಭದಲ್ಲಿ ಭಗವಂತ ದೇವತೆಗಳಿಗೆ ವಿಜಯವನ್ನು ಪ್ರಾಪ್ತಿ ಮಾಡಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡ ಭಗವಂತ ಆ ದೇವತೆಗಳ ಒಳಗೆ ಇದ್ದು ಅವರಿಗೆ ವಿಜಯ ಬರುವಂತೆ ಮಾಡಿದ. ದೇವತೆಗಳಿಗೆ ವಿಜಯ ಬಂತು, ರಾಕ್ಷಸರು ಪರಾಜಿತರಾದರು, ದೇವತೆಗಳಿಗೆಲ್ಲ ಒಂದು ಅಹಂಕಾರ ಬಂತು. ಬಂದಾಗ ಅವರು ನಾವೇ ಎಲ್ಲವನ್ನು ಮಾಡಿದ್ದೀವಿ, ನಾವು ಗೆದ್ದಿದ್ದೀವಿ, ನಮ್ಮ ಒಂದು ಶಕ್ತಿಯಿಂದ ನಾವು ಯಾವುದೇ ಒಂದು ಸತ್ಸಂಗ ನಡೆದಾಗ ನನಗೆ ಗೊತ್ತಾಯ್ತು ನನ್ನದು ಅಹಂಕಾರ ಮಮಕಾರಗಳು ಮನುಷ್ಯ ಮಾತ್ರರಿಗಲ್ಲ ದೇವತೆಗಳಿಗೂ ಬರುತ್ತೆ ಅಂತೇಳಿ. ಯಾಕೆ ಬರುತ್ತೆ ಅಂತ ಹೇಳಿದರೆ ಭಗವಂತ ಅವರವರಿಗೆ ಆ ಒಂದು ಸಂದೇಶವನ್ನು ಮುಖ್ಯ ಸಂದೇಶವನ್ನು ಕೊಡಬೇಕಂತ ನಿಶ್ಚಯ ಮಾಡಿಕೊಂಡಾಗ ಅವರಿಗೆ ಅದು ಬರುವಂತೆ ಮಾಡ್ತಾನೆ. ಅದನ್ನು ಒಂದು ಎಕ್ಸ್ಕ್ಯೂಸ್ ಆಗಿ ಮಾಡಿಕೊಂಡು ಅದರ ನೆಪದಲ್ಲಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವುದು, ಅದು ಭಗವಂತನ ಲೀಲೆ, ಭಗವಂತನ ಧೋರಣಿ. ಆ ವಿಧವಾಗಿರುವಾಗ ಆ ದೇವತೆಗಳೆಲ್ಲ ಅನ್ಕೊಳ್ತಾರೆ ನಾವೇ ಮಾಡಿದ್ದೀವಿ ಅಂತ ಹೇಳಿದಾಗ ಆಗ ಭಗವಂತ ಆಯಿತು ಸಂದರ್ಭ ಬಂತು ಇವರಿಗೆ ಒಂದು ಪಾಠ ಹೇಳ್ಕೊಡ್ಬೇಕು ಅಂಥೇಳಿ ಭಗವಂತ ಏನು ಮಾಡಿದ, ಒಂದು ಯಕ್ಷರೂಪದಲ್ಲಿ ಬರ್ತಾನೆ ಅಂತೇಳಿ. ಆ ಯಕ್ಷರೂಪದಲ್ಲಿ ಬರುವಾಗ ಅದರಲ್ಲಿ ಕೂಡ ಆಚಾರ್ಯರು ಎಷ್ಟು ಒಂದು ಸೂಕ್ಷ್ಮವಾದ ಅಫ್ಕೋರ್ಸ್ ಹೇಳಬೇಕಾಗಿದ್ದೇ ಅಲ್ಲ ವಾಯುದೇವರು ಅವರ ಅವತಾರ ಅಂಥೇಳಿ ಒಂದೊಂದು ಅದರಲ್ಲಿಯೂ ಪ್ರೂವ್ ಮಾಡಿದ್ದಾರೆ ಆಚಾರ್ಯರು. ಎಲ್ಲರೂ ಯಕ್ಷ ಬಂದ ಅಷ್ಟೇ ಯಕ್ಷ ಬಂದ ಅಂಥೇಳಿ ಆಚಾರ್ಯರು ಯಕ್ಷ ಬರುವಾಗ ಯಕ್ಷ ಉಮಾದೇವಿ ಸಹಿತವಾಗಿ ಶಂಕರನ ಸಹಿತವಾಗಿ ರುದ್ರದೇವರ ಸಹಿತವಾಗಿ ಬ್ರಹ್ಮದೇವರ ಮೇಲೆ ಮೂರು ಜನನೂ ಇಟ್ಟುಕೊಂಡು ಅವರೆಲ್ಲ ಜೊತೆಲೂ ಬಂದು ಯಕ್ಷ ರೂಪದಲ್ಲಿ ಬಂದಿದ್ದ ಅಂತ ಹೇಳ್ತಾರೆ. ಅದು ಒಂದು ಸೂಕ್ಷ್ಮವಾದ ಅಂಶ, ಅದರಲ್ಲಿ ಒಂದು ಇಂಪಾರ್ಟೆನ್ಸ್ ಅದು ಆಮೇಲೆ ನೋಡೋಣ. ಅವಾಗ ತಸ್ಮಾತ್ ವಾ ಏತೇ ದೇವ ಅತಿತರಾಂ ಇವಾನ್ಯಾನ್ ದೇವಾನ್ ಯದಗ್ನಿರ್ ವಾಯುರ್ ಇಂದ್ರಸ್ತೇ ಹಿ ಏನನ್ ನ ಇದಿಷ್ಟಂ ಪಸ್ಪೃಶು ತೇ ಹೇನತ್ ಪ್ರಥಮೋ ವಿದಾಂಚಕಾರ ಬ್ರಹ್ಮೇತಿ ತಸ್ಮಾತ್ ವಾ ಇಂದ್ರೋ ಅತಿತರಾಂ ಇವ ಅನ್ಯಾನ್ ದೇವಾನ್ ಸ ಹಿ ಏನನ್ ನೇದಿಷ್ಟಂ ಪಸ್ಪರ್ಶ ಸ ಹೇನದ್ ಪ್ರಥಮೋ ವಿದಾಂಚಕಾರ ಬ್ರಹ್ಮೇತಿ ಅಂತೇಳಿ. ಆ ಸಂದರ್ಭದಲ್ಲಿ ದೇವತೆಗಳ ಅಹಂಕಾರ ಪಟ್ಟಾಗ ಯಕ್ಷರೂಪದಲ್ಲಿ ಬಂದು ಅದೆಲ್ಲ ನಾನು ಡೀಟೇಲ್ಸ್ ಹೋಗೋದಿಲ್ಲ. ಅಗ್ನಿದೇವರನ್ನು ಏನು ಮಾಡ್ತಾರೆ ಅಂದರೆ ನಾನು ಎಲ್ಲರನ್ನು ಸುಡಬಲ್ಲೆ ಅಂದರೆ ಒಂದು ಹುಲ್ಲನ್ನಿಟ್ಟು ಸುಡು ಅಂದರೆ ಸುಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ವಿಧವಾಗಿಯೇ ಒಬ್ಬೊಬ್ಬರನ್ನು ಪ್ರವಾಹವಾಯು ಬಂದರೆ ಪ್ರವಾಹವಾಯುನ್ನ ಎಲ್ಲವನ್ನು ಇದು ಮಾಡ್ತಂದೆ. ಈ ವಿಧವಾಗಿ ಒಂದೊಂದು ದೇವತೆಯನ್ನು ಮಾಡಿದಾಗ ಎಲ್ಲರಿಗೆ ಯಾರು ಈ ಯಕ್ಷ ಯಾರು ಈ ಯಕ್ಷ ಅಂತ ಪ್ರಶ್ನೆ ಬರುತ್ತೆ. ಬಂದಾಗ ಆವಾಗ ಎಲ್ಲರೂ ಹೇಳ್ತಾರೆ ಇಂದ್ರನನ್ನು ಕಳಿಸ್ತಾರೆ ಯಾರು ಯಕ್ಷ ತಿಳ್ಕೊಂಡು ಬಾ ಅಂತೇಳಿ. ಇಂದ್ರ ಬರಹೊತ್ತಿಗೆ ಇಂದ್ರನಿಗೆ ಗೊತ್ತಾಗಿಬಿಡುತ್ತೆ ಅಂತೇಳಿ ಭಗವಂತ ಅಂತ ಧ್ಯಾನವಾಗಿಬಿಡ್ತಾನೆ. ಇಂದ್ರನಿಗೆ ಉಪದೇಶ ಮಾಡಲಿಕ್ಕೆ ಉಮಾದೇವಿಯಿಂದ ಇಂದ್ರನಿಗೆ ಉಪದೇಶ ನೋಡಿ ತಾರತಮ್ಯ ಎಲ್ಲ ವಿಧವಾದ ತಾರತಮ್ಯ. ಇಂದ್ರನಿಗೆ ಉಪದೇಶ ಬರಬೇಕಂದ್ರೆ ಅಲ್ಲಿ ಉಮಾ ರೂಪದಲ್ಲಿ ಇಂದ್ರ ಉಪದೇಶ ಮಾಡಲಿ, ಉಮಾದೇವಿ ಇಂದ್ರನಿಗೆ ಉಪದೇಶ ಮಾಡಲಿ ಅಂತೇಳಿ. ಉಮಾದೇವಿಗೆ ರುದ್ರರು ಉಪದೇಶ ಮಾಡಬೇಕು, ರುದ್ರರಿಗೆ ಬ್ರಹ್ಮದೇವರು ಉಪದೇಶ ಮಾಡಬೇಕು, ಬ್ರಹ್ಮಗೆ ನಾರಾಯಣ ಉಪದೇಶ ಮಾಡಬೇಕು. ಸೊ ಈ ಉಪದೇಶ ಮಾಡುವುದರಲ್ಲಿಯೂ ತಾರತಮ್ಯ, ದೇವತೆಗಳಲ್ಲಿಯೂ ತಾರತಮ್ಯ. ಈ ವಿಧವಾಗಿ
ಅಲ್ಲಿ ಆ ತಾರತಮ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ವಿಧವಾಗಿ ಸರ್ವದೇವಾಧಿಕಾರಃ ಸರ್ವದೇವಾಧಿಕಾಃ ತಸ್ಮಾತ್ ಏತೇ ದೇವಾಃ ಪ್ರತಿಗ್ರಹ ಏತೇಭ್ಯಶ್ಚ ಇಂದ್ರಕಾಮೌತು ತಾಭ್ಯಾಂ ಬ್ರಹ್ಮಾದಯೋ ಅಧಿಕಾಃ ಏದೇಶಾಂ ಔಮೌ ವಹ್ನಿಃ ಪರಮೋ ವಿಷ್ಣುರುಚ್ಯತೆ ಅಂತರಾಳೇ ಸಿತಾಃ ತು ಅನ್ಯೇ ಬ್ರಹ್ಮಾದ್ಯ ಪೂರ್ವಮೀರಿತಾಃ ಅಂತೇಳಿ. ಇಂದ್ರ ಬಂದಾಗಲೇ ನೋಡ್ತಾರೆ ಇಂದ್ರನಿಗೆ ಈ ವಿಧವಾಗಿ ಉಮಾದೇವಿಯಿಂದ ಉಪದೇಶ ಬರಬೇಕು ಅಂತೇಳಿ. ಅದು ಹೇಳುವಾಗ ಒಂದು ಆಚಾರ್ಯರು ಮಾಡಿ ಹೇಳ್ತಾರೆ, ದೇವತೆಗಳಲ್ಲಿ ಆ ಕಕ್ಷೆಗಳು ನಾವು ನೋಡ್ತೀವಿ, ಈ ತಾರತಮ್ಯ ಕಕ್ಷೆಗಳು ಯಾಕೆ ತಿಳ್ಕೋಬೇಕು, ಏನು ಒಂದು ಡಿಸ್ಕಾಂಟೆಕ್ಸ್ಟ್ ಏನು ಅಂತೇಳಿ. ಈ ತಾರತಮ್ಯದ ಜ್ಞಾನದಿಂದಲೇ ಮೋಕ್ಷ ಬರುತ್ತೆ ಅಂತ ಹೇಳ್ತಾರೆ. ಆವಾಗ ಇನ್ನೊಂದು ಪ್ರಶ್ನೆ, ತಾರತಮ್ಯ ಯಾಕೆ ಅಂತ ನಾವು ಕೇಳಿದಾಗ ತಾರತಮ್ಯದಿಂದ ಮೋಕ್ಷ ಬರುತ್ತೆ ಇದು ಯಾಕೆ ಅಂತ ಎರಡು ಪ್ರಶ್ನೆಗಳು ಬರುತ್ತೆ. ಸೊ ಒಂದು ಪ್ರಶ್ನೆಗೆ ನಾವು ಸಮಾಧಾನ ನೋಡಿ ಹುಡ್ತಾ ಇದ್ದೆ, ಇನ್ನೊಂದು ಪ್ರಶ್ನೆ ಬಂದು ಎರಡು ಪ್ರಶ್ನೆಗಳು ಬರುತ್ತೆ. ಏನು ಮೋಕ್ಷಕ್ಕೆ ಹೋಗುವಾಗ ಎನ್ನ ಕ್ವಿಸ್ ಕಾಂಟೆಸ್ಟ್ ಮಾಡ್ತಾರೇನು, ಯಾರ್ಯಾರು ಯಾವ ಕಕ್ಷದಲ್ಲಿ ಅಂತ ಕೇಳಿಬಿಟ್ಟು ಇದಕ್ಕೆ ತಕ್ಕಂತೆ ಮೋಕ್ಷವನ್ನು ಕೊಡ್ತಾರೇನು ಅಂತ ಪ್ರಶ್ನೆ, ಒಂದು ಕುಹಕ ಪ್ರಶ್ನೆಯೂ ಬರಬಹುದು. ಈ ವಿಧವಾಗಿರುವಾಗ ಈ ತಾರತಮ್ಯದ ಪ್ರಾಮುಖ್ಯತೆ ಏನು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಅದೇನಂತ ಬರೋಣ, ಕೊನೆಗೆ ಬರುತ್ತೆ, ಅದಕ್ಕೆ ಸಮಾಧಾನ ಬರುತ್ತೆ. ಈ ಅಗ್ನಿದೇವರು ಇವರು 15ನೇ ಕಕ್ಷದಲ್ಲಿ ಬರುವಂತಹ ಅವರು, ಒಂದು ಪರ್ಟಿಕ್ಯುಲರ್ ಗ್ರೂಪ್ ತಗೊಂಡ್ರೆ ಕೆಳಗೆ ಇರುವಂತಹ ಅವರು ಅಗ್ನಿದೇವರು, ಮಿಕ್ಕ ಅಗ್ನಿದೇವರ ಮೇಲೆ ಇರುವಂತಹ ದೇವತೆಗಳೆಲ್ಲ ಇದ್ದಾರೆ. ಕೊನೆಗೆ ಸರ್ವೋತ್ತಮನಾದಂತಹ ಅವನು ಪರಮಾತ್ಮ ಅಂತ ಹೇಳಿ ಔಮೋ ದೇವಃ ವಹ್ನಿ ಅಂತೇಳಿ, ಅಗ್ನಿರು ಕೆಳಗಿನ ಮಟ್ಟಿನ ದೇವತೆ ಅಂದ್ರೆ ಆ ಅಗ್ನಿದೇವರ ಕೆಳಗಿರುವ ದೇವತೆಗಳನ್ನು ಅಲ್ಲಿ ಸ್ಪರ್ಶ ಮಾಡ್ತಾ ಇಲ್ಲ. ವಿಷ್ಣು ಸರ್ವೋತ್ತಮತ್ವ ಅಂತೇಳಿ ಅದಕ್ಕೆ ಅಗ್ನಿಮುಖವಾಗಿ ಅಗ್ನಿದೇವರು ಏನ್ ಮಾಡ್ತಾರೆ, ಪೋಸ್ಟ್ಮ್ಯಾನ್ ಕೆಲಸ ಇದ್ದಂತೆ ಹೋಮ್ ಮಾಡುವಾಗ ಆಹುತಿ ಕೊಟ್ಟರೆ ಅಗ್ನಿದೇವರು ಆಹುತಿಯನ್ನು ತಗೊಂಡು ಆ ಮೇಲ್ಮಟ್ಟಿನಲ್ಲಿರುವಂತಹ ಎಲ್ಲ ದೇವತೆಗಳಿಗೂ ಹೋಗಿ ಸೇರಿಸುವಂತಹ ಅವರು ಹವ್ಯ ವಾಹನ ಅಂತ ಹೇಳ್ತಾರೆ. ಹವಿಷ್ಯನ್ನು ತಗೊಂಡು ಹೋಗುವಂತಹ ಅವರು ಎಲ್ಲ ದೇವತೆಗಳಿಗೆ ತಲುಪಿಸುತ್ತಾರೆ. ಈ ವಿಧವಾದಂತಹ ಒಂದು ಕೆಲಸವನ್ನು ಅಗ್ನಿದೇವರು ಮಾಡ್ತಾ ಇರ್ತಾರೆ. ಅಂತಹ ಅಗ್ನಿದೇವರ ಕಾರ್ಯ ಅದು ಏದೇಶಾಮ್ಯ ಅಗ್ನಿ ಅಂತೇಳಿ ಅಲ್ಲಿ. ಸೊ ಆ ತಾರತಮ್ಯವನ್ನು ಸ್ಪಷ್ಟವಾಗಿ ಕೇನೋಪರಿಷತ್ ನಮಗೆ ಹೇಳಿ ತಿಳಿಸಿಕೊಟ್ಟಿದೆ. ಸೊ ತಲೋಕಾರೋಪರಿಷತ್ತಲ್ಲಿಯೂ ಈ ತಾರತಮ್ಯದ ವಿಷಯಗಳು ಬಂದಿದೆ. ಅದಾದ ಮೇಲೆ ಕಾಟಕೋಪನಿಷತ್ತಲ್ಲಿ ಬರುತ್ತೆ, ಅಲ್ಲಿ ಸ್ಪಷ್ಟವಾಗಿ ಇನ್ನೂ ಸ್ವಲ್ಪ ಡೀಟೇಲ್ಸ್ನಲ್ಲಿ ಹೋಗ್ತಾರೆ. ಈ ಅಂತಹ ತಾರತಮ್ಯ ಹೇಗಿದೆ ಅಂಥೇಳಿ, ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಬ್ರಾಹ್ಮಣ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಪರ ಪುರುಷಾನ್ ನ ಪರಂ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ ಅಂತ. ಸರ್ವೋತ್ಕೃಷ್ಣ ಪರಮಾತ್ಮ ಅಂತ ಹೇಳಕ್ಕೆ ಮುಂಚೆ ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳಂದ್ರೆ ನೋಡ್ರಿ, ಜಡವಾದ ಇಂದ್ರಿಯ ಇದು ತಾರತಮ್ಯ ಹೇಳುವುದು ಜಡವಾದ ವಸ್ತುಗಳ ಇಂದ್ರಿಯಕ್ಕಿಂತ ಮನಸ್ಸು ಜಾಸ್ತಿ ಅಂದ್ರೆ ಈ ಜಡವಾದ ವಸ್ತುಗಳ ತಾರತಮ್ಯವಲ್ಲ, ಇದು ತತ್ವಾಭಿಮಾನಿ ದೇವತೆಗಳು. ಇಂದ್ರಿಯ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರಿಗಿಂತಲೂ ಪರಾಹಿ ಅರ್ಥಾಹ ಅರ್ಥಾಭಿಮಾನಿ ದೇವತೆಗಳು, ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹದ್ದು ಮನೋಅಭಿಮಾನಿ ದೇವತೆ ರುದ್ರದೇವರು, ಅದಕ್ಕಿಂತ ಮನಸ್ಸಿನ ಅಭಿಮಾನಿ ದೇವತೆಯಾದಂತಹ ರುದ್ರದೇವರಿಗಿಂತಲೂ ಬುದ್ಧಿಯ ಅಭಿಮಾನಿ ದೇವತೆ ಅಂತ ಸರಸ್ವತಿ ದೇವಿ ಶ್ರೇಷ್ಠಳಾಗಿದ್ದಾಳೆ. ಆ ಬುದ್ಧಿಯ ಅಭಿಮಾನಿ ದೇವತೆಯಾದಂತಹ ಸರಸ್ವತಿಗಿಂತಲೂ ಮಹಾನ್ ಮಹತ್ತತ್ವ ಅಭಿಮಾನಿಯಾದಂತಹ ಬ್ರಹ್ಮವಾಯುಗಳು ಅವರು ಶ್ರೇಷ್ಠರಾಗಿದ್ದಾರೆ. ಅವರಿಗಿಂತಲೂ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಶ್ರೇಷ್ಠಳಾಗಿದ್ದಾಳೆ. ಅಂತಹ ಲಕ್ಷ್ಮಿಗಿಂತಲೂ ಪುರುಷೋತ್ತಮನಾದ ಪರಮಾತ್ಮ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂಥೇಳಿ ಆ ತಾರತಮ್ಯದ ಇನ್ನು ಸ್ವಲ್ಪ ಡೆಪ್ತ್ನಲ್ಲಿ ಹೋಗಿ ಹೇಳಿದ್ದಾರೆ. ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ, ದೇವೇಭ್ಯ ಇಂದ್ರಿಯ ಆತ್ಮಭ್ಯ ಜಾಯಾಂಸೋ ಅರ್ಥ ಅಭಿಮಾನಿನಃ ಅಂಥೇಳಿ ಅಲ್ಲಿ ಹೇಳುವಂತಹ ಸೋಮ ವಿತ್ತಪ ಸೂರ್ಯಪಾಹ ಅಂತೇಳಿ, ಅಂದ್ರೆ ಸೋಮ ಅಂದ್ರೆ ಚಂದ್ರದೇವರು, ವಿತ್ತಪ ಅಂದ್ರೆ ಕುಬೇರ, ಸೂರ್ಯದೇವರು ಇವರೆಲ್ಲರೂ ಯಾರಿದ್ದಾರೋ ಅವರೆಲ್ಲರೂ ಅಶ್ವಿನಿ ದೇವತೆಗಳು, ಅಗ್ನಿ, ಇಂದ್ರ ಸೂನವಹ ಅಂದ್ರೆ ಜಯಂತ, ಇಂದ್ರ ನಮಗದ ಅಂತ ಜಯಂತ, ಇವರೆಲ್ಲರೂ ಇದ್ದಾರೆ. ಯಮಃ ದಕ್ಷಃ ಚ ಇಂದ್ರಿಯೇಶಃ ಇವರು ಇಂದ್ರಿಯ ಅಭಿಮಾನಿ ದೇವತೆಗಳು. ಅವರಿಗಿಂತಲೂ ಸುಪರ್ಣಿ ವಾರುಣಿ ತಥಾ ಉಮಾ ಇತಿ ಚ ಅರ್ಥಮಾನಿನ್ಯಃ ಅಂತೇಳಿ. ಅಂದ್ರೆ ಈ ಇಂದ್ರಿಯ ಅಭಿಮಾನಿ ದೇವತೆಗಳು ದಕ್ಷ 10ನೇ ಕಕ್ಷದಲ್ಲಿ ಬರುವಂತಹ ಅವನು, ಅವರೆಲ್ಲರಿಗಿಂತಲೂ ಶ್ರೇಷ್ಠರಾದಂತಹ ಅವರು ಸುಪರ್ಣಿ ವಾರುಣಿ ಉಮಾ ಅನ್ನುವಂಥ ಅವರು. ಸುಪರ್ಣಿ ಯಾರಂತ ಹೇಳಿದ್ರೆ ಗರುಡನ ಪತ್ನಿಯಾದಂತಹ ಅವಳು ಸುಪರ್ಣಿ, ಶೇಷನ ಪತ್ನಿಯಾದಂತಹ ಅವಳು ವಾರುಣಿ ದೇವಿ, ರುದ್ರದೇವರ ಪತ್ನಿಯಾದಂತಹ ಅವಳು ಉಮಾದೇವಿ, ಇವರು ಅರ್ಥ ಅಭಿಮಾನಿಯಾಗಿದ್ದಾರೆ. ತಿಸ್ರೋ ದ್ವಿ ಏಕದೇವತಾಹ ಅಂಥೇಳಿ ಏನಂತ ಹೇಳಿದ್ರೆ, ಇವರು ಅರ್ಥ ಅಂತೇಳಿದ್ರೆ ಶಬ್ದ ಸ್ಪರ್ಶ ರಸ ರೂಪ ಗಂಧ ಅಂತೇಳಿ, ಶಬ್ದ ಸ್ಪರ್ಶಗಳಿಗೆ ಸುಪರ್ಣಿ,
ರಸ ರೂಪಗಳಿಗೆ ವಾರಣಿ, ಗಂಧಕ್ಕೆ ಉಮಾದೇವಿ, ಅದಕ್ಕೆ ದ್ವಿ ದ್ವಿ ಏಕ ಅಂತೇಳಿ, ಅಂದರೆ ಎರಡು ಎರಡು ಒಂದು, ಅಂದರೆ ಪಂಚ ತನ್ಮಾತ್ರೆಗಳಲ್ಲಿ ಪಂಚ ಅರ್ಥಗಳಲ್ಲಿ ಎರಡಕ್ಕೆ ಸುಪರ್ಣಿ ಅಭಿಮಾನಿ, ಎರಡಕ್ಕೆ ವಾರುಣಿ ದೇವಿ ಅಭಿಮಾನಿ, ಒಂದಕ್ಕೆ ಉಮಾದೇವಿ ಅಭಿಮಾನಿ, ಅದಕ್ಕೆ ದ್ವಿ ದ್ವಿ ಏಕದೇವತಾ ಅಂತ ಹೇಳಿದ್ದಾರೆ. ಮನೋ ಅಭಿಮಾನಿನೋ ರುದ್ರ ವೀಂದ್ರ ಶೇಷಾಹ ತ್ರಯೋ ಅಪಿತು ಅಂತೇಳಿ. ಅರ್ಥ ಅಭಿಮಾನಿಗಳಿಗಿಂತ ಮನಸ್ಸಿನ ಅಭಿಮಾನಿಗಳು ಅಂತ ಹೇಳಿದಾಗ ಮನೋ ಅಭಿಮಾನಿಗಳು ರುದ್ರದೇವರು, ವಿ ಅಂದ್ರೆ ಪಕ್ಷಿ, ಇಂದ್ರ ವೀಂದ್ರ ಅಂದ್ರೆ ಗರುಡದೇವರು, ಶೇಷ ಸೊ ರುದ್ರದೇವರು, ಗರುಡದೇವರು, ಶೇಷದೇವರು, ಇವರು ಇವರೆಲ್ಲರೂ ಕೂಡ ಮೂರು ಜನ ಕೂಡ ಮನಸ್ಸಿನ ಅಭಿಮಾನಿಗಳಾಗಿದ್ದಾರೆ. ತೇ ಶ್ರೇಷ್ಠ ಅರ್ಥಮಾನಿಭ್ಯ, ಅರ್ಥ ಅಭಿಮಾನಿಗಳಿಗಿಂತ ಮನೋಭಿಮಾನಿಗಳಾದಂತಹ ಇವರು ಶ್ರೇಷ್ಠರಾಗಿದ್ದಾರೆ. ತೇಭ್ಯ ಬುದ್ಧಿ ಸರಸ್ವತಿ, ಅವರಿಗಿಂತಲೂ ಶ್ರೇಷ್ಠರಾಗಿರುವಂತಹ ಅವಳು ಬುದ್ಧಿ ಅಭಿಮಾನಿ ಅಂತ ಸರಸ್ವತಿ, ಸರಸ್ವತಿ ಸರಸ್ವತಿ ಭಾರತಿ ಇಬ್ಬರು ಕೂಡ ತಸ್ಯ ಅವಳಿಗಿಂತಲೂ ಶ್ರೇಷ್ಠರಾದವರು ಬ್ರಹ್ಮ ಮಹಾನಾತ್ಮ, ಬ್ರಹ್ಮದೇವರು ಮಹಾತತ್ವ ಅಭಿಮಾನಿಗಳು ಅಂದ್ರೆ ಬ್ರಹ್ಮದೇವರು ವಾಯುದೇವರು ಇಬ್ಬರು ಕೂಡ. ತಥೋ ಅವ್ಯಕ್ತಾಭಿಧಾ ರಮಾ, ಅವ್ಯಕ್ತ ಅಭಿಮಾನಿ ಅಂತ ರಮಾದೇವರು ಅವರಿಗಿಂತಲೂ ಶ್ರೇಷ್ಠರಾಗಿದ್ದಾರೆ ಅಂಥೇಳಿ ಈ ವಿಧವಾದಂತಹ ಆ ಉಪನಿಷತ್ನಲ್ಲಿ ಗೂಢವಾಗಿರುವ ಅರ್ಥವನ್ನು ಭಾಷ್ಯದಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಯೇ ಸರ್ವೇಷು ಭೂದೇಶು ಗೂಢೋತ್ಮ ನ ಪ್ರಕಾಶತೆ ದೃಶ್ಯತೆ ತ್ವಗ್ರೆಯ ಬುದ್ಧ್ಯಾ ಸೂಕ್ಷ್ಮೆಯ ಸೂಕ್ಷ್ಮದರ್ಶಿಭಿ ಅಂಥೇಳಿ, ಅಂತಹ ಅವರೆಲ್ಲರ ಒಳಗೂ ವ್ಯಾಪ್ತನಾಗಿರುವಂತಹ ಅವನು ಪರಮಾತ್ಮ, ಅವನು ಇದ್ದಾನೆ ಅಂಥೇಳಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಅಥರ್ವಣೋಪನಿಷತ್ತು ಮುಂಡಕೋಪನಿಷತ್ತಿನಲ್ಲಿ ಬರುವಂತಹ ಮಾತುಗಳಿದೆ. ಅದನ್ನು ಪ್ರತಿಯೊಂದು ಉಪನಿಷತ್ತಿನಲ್ಲಿ ಕೂಡ ನೀವು ಈ ತಾರತಮ್ಯ ಜ್ಞಾನ ನೋಡಬಹುದು. ನಾನು ಕೆಲವು ಉಪನಿಷತ್ತು ಕೊಟ್ಟಿದ್ದೆ, ಷಟ್ಪ್ರಶ್ನೋಪನಿಷತ್ತನ್ನು ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಷಟ್ಪ್ರಶ್ನೋಪನಿಷತ್ತು, ಮುಂಡಕೋಪನಿಷತ್ತು ಇವೆರಡರಲ್ಲಿ, ಮಾಂಡುಕ್ಯ ಉಪನಿಷತ್ತು ಇವೆರಡರಲ್ಲಿ ಕೂಡ ಗೂಢವಾಗಿದೆ. ಸೊ ಅಲ್ಲಿ ಕೂಡ ತಾರತಮ್ಯ ಜ್ಞಾನ ಹೇಳಿದ್ದಾರೆ, ಅಲ್ಲಿ ಸ್ವಲ್ಪ ಗೂಢವಾಗಿದೆ. ಸೊ ನಮಗೆ ಸ್ಪಷ್ಟವಾಗಿ ಕಾಣಿಸುವಂತಹದ್ದನ್ನು ಮಾತ್ರ ಆರಿಸಿಕೊಂಡು ಹೇಳ್ತೀನಿ. ಅಥರ್ವಣ ಉಪನಿಷತ್ತಿನಲ್ಲಿ ಹೇಳುವಂತಹ ಸಂದರ್ಭ, ಇಲ್ಲಿ ತಾರತಮ್ಯ ಅಂದರೆ ಏನು ಅಂತ ಮೊದಲು ಗ್ರೇಡೇಷನ್ ಗ್ರೇಡೇಷನ್ ತಾರತಮ್ಯ ಅಂತೇಳಿ ನಾವು ಲೋಕದಲ್ಲಿಯೂ ತಾರತಮ್ಯ ನೋಡ್ತೀವಿ. ಇವ್ರಿಗಂತ ಅವನು ಸ್ವಲ್ಪ ಬಲಿಷ್ಠನಾಗಿರ್ತಾನೆ ಈ ತಾರತಮ್ಯ. ಮತ್ತೆ ತಾರತಮ್ಯದ ವಿಷಯವನ್ನು ಸರಿಯಾಗಿ ತಿಳ್ಕೋಬೇಕಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಸೋರ್ಸ್ ಏನಂತ ಹೇಳಿದೆ, ಹರಿಕಥಾಮೃತ ಸಾರ. ಅಲ್ಲಿ ಕೂಡ ತಾರತಮ್ಯದ ಬಗ್ಗೆ ಜಗನ್ನಾಥ ದಾಸರು ಹೇಳ್ತಾ ಅನೇಕ ಸಂಧಿಗಳನ್ನು ಅವರು ಅವರಿಗೆ ಎಷ್ಟು ತಾರತಮ್ಯದ ಇಂಪಾರ್ಟೆನ್ಸ್ ಇದೆ ಅಂತ ತಿಳ್ಕೋಬೇಕಂದ್ರೆ ಹರಿಕಥಾಮೃತ ಒಂದು ಸಂಧಿ ಅಲ್ಲ, ಮಿಕ್ಕ ಒಂದೊಂದು ಟಾಪಿಕ್ ಒಂದೊಂದು ಸಂಧಿ ಮಾಡಿದ್ದಾರೆ. ತಾರತಮ್ಯಕ್ಕೆ ಬರುವ ಹೊತ್ತಿಗೆ ಗುಣತಾರತಮ್ಯ, ಬೃಹತ್ ತಾರತಮ್ಯ ಅಂತ ಹೇಳಿದ್ದಾರೆ, ಕಕ್ಷೆ ತಾರತಮ್ಯ ಹೇಳಿದ್ದಾರೆ, ಆಮೇಲೆ ಅಣುತಾರತಮ್ಯವನ್ನು ಹೇಳಿದ್ದಾರೆ, ದೈತ್ಯರ ತಾರತಮ್ಯವನ್ನು ಹೇಳಿದ್ದಾರೆ. ತಾರತಮ್ಯ ಎಲ್ಲ ವಿಧ ಕಡೆ ಇದೆ, ಎಲ್ಲ ವಿಧವಾಗಿ ತಾರತಮ್ಯ ಇದೆ ಅಂತೇಳಿ ತಾರತಮ್ಯದ ಇಂಪಾರ್ಟೆನ್ಸ್ ಅಷ್ಟಿದೆ ಅಂತ ಹೇಳಿದ್ದಾರೆ. ತಾರತಮ್ಯ ಜ್ಞಾನವಿಲ್ಲದೆ ಇದ್ದರೆ ಆ ಜ್ಞಾನಕ್ಕೆ ಒಂದು ಪೂರ್ಣತೆ ಬರೋದಿಲ್ಲ, ಒಂದು ಶೇಪೆ ಬರೋದಿಲ್ಲ. ತಾರತಮ್ಯ ಜ್ಞಾನ ಅತ್ಯಂತ ಪ್ರಮುಖವಾದದ್ದು, ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಅಂತಹ ತಾರತಮ್ಯ ಜ್ಞಾನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ತಾರತಮ್ಯ ಅನ್ನೋದು ಏನು ಅಂತೇಳಿ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ಮುಕ್ತಿಗಮ್ ಅಂತೇಳಿ. ತಾರತಮ್ಯ ಅಂತ ಹೇಳಿದ್ರೆ ವಿಷ್ಣು ಭಕ್ತಿಯಲ್ಲಿ ಎಷ್ಟು ವೇರಿಯೇಷನ್ ಇದೋ ಅದು ತಾರತಮ್ಯವನ್ನು ತಿಳಿಸ್ಕೊಡುವಂತ. ಸೊ ವಿಷ್ಣು ಭಕ್ತಿಯ ಮೂಲಕವಾಗಿ ತಾರತಮ್ಯ ಬರುತ್ತೆ, ತಾರತಮ್ಯಾನುಸಾರವಾಗಿ ವಿಷ್ಣು ಭಕ್ತಿ ಬರುತ್ತೆ. ಯಾರಿಗೆ ಎಷ್ಟು ವಿಷ್ಣು ಭಕ್ತಿ ಇದೆ ಅಂದ್ರೆ ಅಷ್ಟು ತಾರತಮ್ಯ ಮನುಷ್ಯರೆಲ್ಲರಲ್ಲಿ. ಮತ್ತು ವಿತಿನ್ ಎ ಕ್ಯಾಟಗರಿ, ಒಂದೇ ಕಕ್ಷದಲ್ಲಿ ಮತ್ತು ವೇರಿಯೇಷನ್ ಬರುತ್ತೆ, ಕಕ್ಷ ಕಕ್ಷದಲ್ಲಿ ಮತ್ತು ವೇರಿಯೇಷನ್ ಬರುತ್ತೆ, ಕಕ್ಷಕ್ಕೆ ಕಕ್ಷಕ್ಕೆ. ಏನು ಕಕ್ಷ ಅಂತ ಹೇಳಿದ್ರೆ ಇದು ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಇದ್ದಂತೆ. ಒಂದು ಕಕ್ಷದವರು ಸಾಧನೆ ಮಾಡಿಬಿಟ್ಟು ಇನ್ನೊಂದು ಕಕ್ಷಕ್ಕೆ ಹೋಗಬಹುದಾ ಅಂದ್ರೆ ಅದು ಸಾಧ್ಯವಾಗೋದಿಲ್ಲ. ಯಾವ ಕಕ್ಷದಲ್ಲಿರುವವರು ಆ ಕಕ್ಷದಲ್ಲಿಯೇ ಬೇಕಾದಷ್ಟು ಬೆಳೆಯಬಹುದು, ಯು ಕ್ಯಾನ್ ಗ್ರೋ ಇನ್ ಯುವರ್ ಕಕ್ಷ ಇಟ್ ಸೆಲ್ಫ್. ಆದರೆ ಒಂದು ಕಕ್ಷದಿಂದ ಸಾಧನೆ ಮಾಡಿ ಇನ್ನೊಂದು ಕಕ್ಷಕ್ಕೆ ಹೋಗಲಿಕ್ಕಾಗೋದಿಲ್ಲ. ಈ ಕಕ್ಷ ತಾರತಮ್ಯ ಅನ್ನುವುದು ತದ್ಭಕ್ತಿ ತಾರತಮ್ಯನ, ಭಗವಂತನ ಭಕ್ತಿಗೆ ಅನುಸಾರವಾಗಿರುತ್ತೆ ಅಂತ ಹೇಳಿದ್ದಾರೆ. ಆ ತಾರತಮ್ಯದಲ್ಲಿ ಸಜಾತಿ ಗುಣಗಳು, ವಿಜಾತಿ ಗುಣಗಳು ಅಂತ ಹೇಳ್ತಾರೆ. ಅದೆಲ್ಲ ಅಷ್ಟು ಡೆಪ್ತ್ ಹೋಗೋದಿಲ್ಲ. ಬೇಸಿಕ್ ಆಗಿ ಏನಂತ ಹೇಳಿದರೆ ಒಂದು ಕಕ್ಷಕ್ಕೆ ಇನ್ನೊಂದು ಕಕ್ಷಕ್ಕೆ ಇಟ್ಸ್ ನಾಟ್ ಜಸ್ಟ್ ಒಂದೇ ಸಜಾತಿ ಗುಣ, ಅಂದರೆ ಸೇಮ್ ಕ್ವಾಲಿಟಿನಲ್ಲಿ ವೇರಿಯೇಷನ್ ಅಲ್ಲ, ಡಿಫರೆಂಟ್ ಎಬಿಲಿಟೀಸೇ ಬಂದುಬಿಡುತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಭಗವಂತನಿಗೆ ಸ್ವಾತಂತ್ರ್ಯ ಇದೆ, ಮಿಕ್ಕ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತತ್ವ ಇದೆ, ಮಿಕ್ಕ ಯಾರಿಗೂ ನಿತ್ಯ ಮುಕ್ತತ್ವ ಕೆಳಗಿನವರಿಗಿಲ್ಲ. ಅದೇ ವಿಧವಾಗಿ ಭ್ರಮವಾಯುಗಳು ಅವರನ್ನು ತಗೊಂಡ್ರೆ ಅವರಿಗೆ ಬ್ರಹ್ಮವಾಯುದೇವರು, ಅದೇ ವಿಧವಾಗಿ ಭಾರತ ಸರಸ್ವತಿಗಳು ಅವರಿಗೆ ನಿತ್ಯ ಮುಕ್ತತ್ವ ಇಲ್ಲದೇ ಇದ್ರು ಕೂಡ ಅವರಿಗೆ ಯಾವಾಗಲೂ ಜ್ಞಾನ ತಿರೋಧಾನವೇ ಇಲ್ಲ, ಕ್ರಮೇಣ ವರ್ಧಮಾನ ಋಜುಗಳಾಗಿದ್ದಾರೆ, ನಿತ್ಯ ಜ್ಞಾನ ವರ್ಧಮಾನತ್ವ ಇದೆ. ಆ ಲಕ್ಷಣ ಕೆಳಗಿನವರಿಗೆ ಯಾರಿಗೂ ಇಲ್ಲ. ಈ ವಿಧವಾಗಿ ನೋಡ್ತಾ ಬಂದರೆ ಒಬ್ಬೊಬ್ಬರಿಗೆ ದೇರ್ ಆರ್ ಕ್ವಾಲಿಟೀಸ್ ವೇರ್ ಓನ್ಲಿ ದೇ ಹ್ಯಾವ್ ಅದರ್ಸ್ ಡೋಂಟ್ ಹ್ಯಾವ್. ಇಂತಹ ಒಂದು ತಾರತಮ್ಯವನ್ನು
ಇಟ್ಟಿದ್ದಾನೆ ಭಗವಂತ ಏನು ಹಿತಾತ್ಮ ಅಂತ ತಿಳ್ಕೊಂಡು ಏನು ಆಗಬೇಕಾಗಿದೆ ಅಂತ ಕೊನೆಗೆ ಬರುತ್ತೆ, ಅದು ಮೇಜರ್ ಕ್ವಶನ್ಸ್ ಆನ್ಸರ್ಸ್ ಕೊನೆಗೆ ಬರುತ್ತೆ. ಸೊ ಇಂತಹ ತಾರತಮ್ಯ ಸಿದ್ಧವಾಗಿದೆ, ಅದು ಕೇವಲ ಆಚಾರ್ಯರು ಸೃಷ್ಟಿ ಮಾಡಿದ್ದಲ್ಲ, ಉಪನಿಷತ್ತುಗಳಲ್ಲಿ ಬೇಕಾದಷ್ಟಿದೆ ಈ ತಾರತಮ್ಯ. ಆಚಾರ್ಯ ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ ಅಂತ ಹೇಳಿ, ಅವರ ತಾರತಮ್ಯ ಸಂಸಾರಾವಸ್ಥೆಯಲ್ಲಿ ಮಾತ್ರ ಇರುವಂತಹದ್ದಲ್ಲ, ಮೋಕ್ಷಕ್ಕೆ ಹೋದ ಮೇಲೆ ಕೆಲವು ಜನಕ್ಕೆ ಕಂಟೆನ್ಷನ್ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಎಲ್ಲರೂ ಸಮಾನ ಆಗಿಬಿಡ್ತಾರೆ ಅಂತ ಹೇಳಿ, ಇಲ್ಲ ಮೋಕ್ಷಕ್ಕೆ ಹೋದ ಮೇಲೂ ತಾರತಮ್ಯ ಅಲ್ಲಿ ಹಾಗೇ ಇರುತ್ತೆ ಅಂತ ಹೇಳಿ, ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗ, ವಿಮುಕ್ತಿಯಲ್ಲಿ ಮೋಕ್ಷದಲ್ಲಿಯೂ ತಾರತಮ್ಯ ಹಾಗೇ ಉಳಿದಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅದಕ್ಕೆ ಮೋಕ್ಷದಲ್ಲಿಯೇ ತಾರತಮ್ಯ ಇದೆ ಅಂತ ಹೇಳಿದೆ, ಕೈಮುಕ್ತಿ ನಾಯನ ಸಂಸಾರದಲ್ಲಿ ತಾರತಮ್ಯ ಇದೆ ಅನ್ನೋದು ಸಿದ್ಧವಾಗಿಬಿಡುತ್ತೆ. ಅದಕ್ಕೆ ಉಪನಿಷತ್ತಲ್ಲಿ ಅಥರ್ವಣ ಮುಂದಕ್ಕೆ ಹೇಳ್ತಾರೆ, ಗತಾಹ ಕಲಾಹ ಪಂಚದಶ ಪ್ರತಿಷ್ಠಾ ದೇವಾತ್ಸು ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಅಂತ ಹೇಳಿ. ಇಲ್ಲಿ ಏಕೀಭವಂತಿ ಅಂತ ಬರುತ್ತೆ, ಯಾಕಂದ್ರೆ ನೋಡ್ರಿ ಮೋಕ್ಷದಲ್ಲಿ ಹೋದಾಗ ಎಲ್ಲರೂ ಏಕೀಭಾವವನ್ನು ಹೊಂದುತ್ತಾರೆ ಅಂತ ಹೇಳಿ. ಈ ಏಕೀಭಾವವನ್ನು ಹೊಂದುವುದು ಅಂತ ಹೇಳಿದಾಗ ಬಹಳ ಜನಕ್ಕೆ ಒಂದೇ ಆಗಿಬಿಡ್ತಾರೆ. ನೋಡಿ ಮುಂಚೆ ಒಂದು ಡಿಸ್ಕಷನ್ ಬಂತು, ಏಕೀಭಾವ ಮೋಕ್ಷದಲ್ಲಿ ಐಕ್ಯ ಆಗಿಬಿಡುತ್ತೆ, ಜೀವಾತ್ಮ ಪರಮಾತ್ಮ ಐಕ್ಯ ಆಗಿಬಿಡ್ತಾರೆ. ಇಂತಹ ಒಂದು ಮಿಸ್ಮಾಚ್ ಬಂದರೆ ಆಚಾರ್ಯರು ಎಷ್ಟು ಒಂದು ಮಹಾನುಭಾವರಂತ ಹೇಳಿದೆ, ನಮ್ಮಂತಹ ಉದ್ಧಾರ ಮಾಡಲಿಕ್ಕೆ ಬಂದು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಅಂದ್ರೆ ಅವ್ರು ಮಾಡಿದ ಉದ್ಧಾರ ಒಂದೊಂದು ಶಬ್ದದಲ್ಲಿಯೂ ನಮಗೆ ಕಾಣಿಸ್ಕೊಡುತ್ತೆ. ಈ ಏಕೀಭಾವಕ್ಕೆ ಆಚಾರ್ಯ ಹೇಳ್ತಾರೆ, ಅವಿರೋಧಶ್ಚ ಸಾದೃಶ್ಯಂ ಏಕದೇಶ ಸ್ಥಿತಿ ತಥಾ ಏಕೀಭಾವ ಸ್ಥಿತಾ ಪ್ರೋಕ್ತೋ ನ ಏಕೀಭಾವ ಸ್ವರೂಪಯೋಹೋ ಅಂತ ಹೇಳಿ. ಏಕೀಭಾವ ಅಂದ್ರೆ ಸ್ವರೂಪ ಐಕ್ಯ ಅಂತ ತಿಳ್ಕೋಬೇಡಿ, ಅದು ಸ್ವರೂಪ ಐಕ್ಯವಲ್ಲ, ಅದು ನಮ್ಗೆ ಲೋಕದಲ್ಲಿ ಅದು ಏಕೀಭಾವ. ಇಬ್ಬರು ಜಗಳಾಡ್ತಾ ಇರ್ತಾರೆ, ಏನೇ ಅವ್ರು ಜಗಳಾಡ್ತಾ ಇದ್ರು ಒಂದಾಗ್ಬಿಟ್ಟರು, ಒಂದಾಗ್ಬಿಟ್ಟಿನ ಒಬ್ಬರಿನಲ್ಲಿ ಒಬ್ರು ಮರ್ಜಾಗ್ಬಿಟ್ಟಿದ್ದಾರೆ ಅಂತ ಇಲ್ಲವೇ ಇಲ್ಲ, ಏಕೀಭಾವ ಅದು. ಅದೇ ವಿಧವಾಗಿ ಸಾದೃಶ್ಯ, ಅವರಿಬ್ಬರು ಒಂದೇ ರೀ ಅಂದ್ರೆ ಸಾದೃಶ್ಯವನ್ನು ಹೇಳುವಂತಹದ್ದು ಅದು ಏಕೀಭಾವ. ಎಲ್ಲರೂ ಒಟ್ಟಿಗೆ ಆ ಮೈದಾನದಲ್ಲಿ ಎಲ್ಲರೂ ಒಂದಾಗಿದ್ದಾರೆ, ಒಂದಾಗಿದ್ದನ್ನು ದಿಸ್ ಗ್ಯಾದರ್ ಟುಗೆದರ್, ಅದು ಏಕೀಭಾವ, ಸ್ಥಾನ ಏಕೀಭಾವ. ಸೊ ಇದು ಮೋಕ್ಷದಲ್ಲಿಯೂ ಏಕೀಭಾವ ಇದೆ ಅಂತ ಹೇಳಿದ್ರೆ ಮೋಕ್ಷದಲ್ಲಿ ಹೇಗೆ ಏಕೀಭಾವ ಅಂತ ಹೇಳಿದ್ವಿ. ಅವಿರೋಧ, ಅವಿರೋಧ ಅಂದ್ರೆ ವಿರೋಧವಿಲ್ಲದಿರುವುದು, ಅದು ಮೋಕ್ಷದಲ್ಲಿ ಅದು ಏಕೀಭಾವ. ಏನು ಅವಿರೋಧ ವಿರೋಧವಿಲ್ಲದಿರುವುದು ಅಂತ ಹೇಳಿದ್ರೆ ಸಂಕಲ್ಪ ಏಕೀಭಾವ ಅಂತ ಹೇಳಿ. ದೇವರು ಏನು ಬಯಸುತ್ತಾನೋ ಮೋಕ್ಷಕ್ಕೆ ಹೋದವರು ಅದೇ ಬಯಸುತ್ತಾರೆ, ಅದಕ್ಕೆ ಅವರಿಗೆ ಆಪ್ತ ಕಾಮರು ಅಂತಲೂ ಕರೀತಾರೆ. ಮೋಕ್ಷಕ್ಕೆ ಹೋದ ಮೇಲೆ ಏನು ಬಯಸಿದ ಅದು ಆಗ್ಬಿಡುತ್ತೆ ಅಂತೇಳಿ. ಆದ್ರೆ ಅವ್ರು ಏನ್ರಿ ಬೇಕೆ ವಾಟ್ ಎವರ್ ನನ್ಗೆ ಇದಾಗಬೇಕಾದ್ರೆ ಉದ್ದೇಕೆ ನಾಸ್ವರ ವಾಟ್ ಎವರ್ ಇಸ್ ಇಂಪ್ರಾಪರ್ ಅದು ಕೇಳಬಹುದಲ್ಲ ಅಂತ ಕೇಳೋದಿಲ್ಲ, ಭಗವಂತನ ಇಚ್ಛಾನುಸಾರವಾಗಿ ಅವ್ರು ಕೇಳ್ತಾರೆ. ಅದಕ್ಕೆ ಈ ಸಂಕಲ್ಪ ಅವಿರೋಧ ಅನ್ನೋದು ಎಲ್ಲ ಮುಕ್ತರಿಗೆ ಸೇರಿದ್ದು, ಆ ಏಕೀಭಾವ ಇದೆ. ಇನ್ನೊಂದು ಏಕೀಭಾವ ಅಂತ ಹೇಳಿದರೆ ಅಂಗಾಂಗಾತು ವಿಭಾ ಅಂದ್ರೆ ಪರಮಾತ್ಮ ಅಂಗಗಳಿಗೆ ಅಂಗದಲ್ಲಿ ಅನುಭವಿಸುವುದಕ್ಕೆ ಇವರು ಅನುಭವಿಸುವುದಕ್ಕೆ ಏಕೀಭಾವ. ಇದು ಎಲ್ಲರಿಗೂ ಇರುವಂತಹದ್ದಲ್ಲ, ಇದು ಕೇವಲ ಸಾಷ್ಟಿ ಮೋಕ್ಷದನ್ನು ಸಾಹಿತ್ಯವನ್ನು ಅನುಭವಿಸಿ ಸಾಹಿತ್ಯ ಮುಕ್ತಿ ಅಂತ ಹೇಳಿ ಯಾವುದನ್ನು ಕರೀತಾರೋ ಅವರಿಗೆ ಭಗವಂತನ ಅಂಗಗಳ ಮೂಲಕವಾಗಿ ಅವರು ಅಂಗ ಸುಖವನ್ನು ಪಡೆಯುತ್ತಾರೆ. ಇದಕ್ಕೆ ಸಾಹಿತ್ಯ ಮುಕ್ತಿ ಅಂತ ಕರೀತಾರೆ. ಅದು ಕೇವಲ ಸಾಹಿತ್ಯ ಮೋಕ್ಷ. ಮೋಕ್ಷದಲ್ಲಿ ಕೆಲವು ನಾಲ್ಕು ಜನ ವೇದಗಳಲ್ಲಿ ಮೂರು ವೇದ ನಾಲ್ಕು ವೇದ ಅಂತ ಹೇಳಿದಂತೆ ಋಗ್ವೇದ ಯಜುರ್ವೇದ ಸಾಮೇದ ಅನ್ಬಹುದು, ಇಲ್ಲ ಋಗ್ವೇದ ಯಜುರ್ವೇದ ಸಾಮೇದ ಅಥರ್ವಣೇದ ಅಥರ್ವಣೇದ ಋಗ್ವೇದ ಯಜುರ್ವೇದ ಸಾಮೇದಗಳ ಭಾಗಗಳೇ ಆದ ಕಾರಣದಿಂದ ನಾಲ್ಕು ಅಂತಲೂ ಹೇಳ್ಬೋದು. ಅದೇ ವಿಧವಾದ ಮೋಕ್ಷಗಳಲ್ಲಿ ನಾಲ್ಕು ವಿಧವಾದ ಮೋಕ್ಷ, ಐದು ವಿಧವಾದ ಮೋಕ್ಷ ಅಂತ ಕರೀತಾರೆ. ಸಾಷ್ಟಿ ಅನ್ನೋದು ಸಾಹಿತ್ಯದಲ್ಲಿ ಸೇರಿಸಿಕೊಂಡು ಬಿಟ್ರೆ ಆವಾಗ ನಾಲ್ಕೇ ಆಗುತ್ತೆ, ಸಾಹಿತ್ಯ ಮುಕ್ತಿ ಅಂತ ಹೇಳಿ. ಅದೇ ವಿಧವಾಗಿ ಸಾರೂಪ್ಯ ಸಾಮೀಪ್ಯ ಸಾಲೋಕ್ಯ ಅಂತ ಹೇಳಿ ಈ ವಿಧವಾದ ನಾಲ್ಕು ವಿಧವಾದ ಮೋಕ್ಷ, ಇಲ್ಲ ಸಾಷ್ಟಿ ಸಪರೇಟ್ ಆಗಿಕೊಂಡ್ರೆ ಐದಾಗುತ್ತೆ. ಈ ಸಾಹಿತ್ಯ ಮೋಕ್ಷದಲ್ಲಿ ಇರುವವರಿಗೆ ಅವರಿಗೆ ಆ ಭಗವಂತನ ಅಂಗಾಂಗಗಳ ಮೂಲಕವಾಗಿ ಸಿಗುವಂತಹ ಆ ಒಂದು ಭಾಗ್ಯ ಇದೆ, ಅದು ಅವಿರೋಧ, ಅದು ಒಂದು ವಿಧವಾದ ಅವಿರೋಧ. ಸಾದೃಶ್ಯ ಅಂತ ಹೇಳಿದರೆ ಸ್ವರೂಪ ಐಕ್ಯ ಅಂತ ಹೇಳಿ, ಅದು ಎರಡು ವಿಧವಾದ ಸ್ವರೂಪ. ಅದನ್ನೇನಂತಾರೆ ವೈಭವ ಸಾದೃಶ್ಯ ಅಂತೇಳಿ, ಭಗವಂತ ಇಂತಹ ಇಂತಹ ವಿಭವವನ್ನು ಹೊಂದುತ್ತಾರ ಅಂತಹ ಅಂತಹ ಅಂದ್ರೆ ಭಗವಂತನ ಲೆವೆಲ್ನಲ್ಲಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್, ಭಗವಂತನ ಅಷ್ಟು ಅಲ್ಲ, ಅವನ ಸಾದೃಶ್ಯ ಸಿಮಿಲ್ಯಾರಿಟಿ ಅಂತ, ಅದಕ್ಕೆ ಸಾಮ್ಯ ಪರಮಂ ಸಾಮ್ಯಂ ಪೈತಿ ಅಂತ ಹೇಳಿದ ಅದು ಸಾಮ್ಯ ಸಿಮಿಲ್ಯಾರಿಟಿ. ಭಗವಂತನ ವೈಭವದಂತಹ ವೈಭವವನ್ನು ಅನುಭವಿಸ್ತಾರೆ, ಇಲ್ಲ ಭಗವಂತನ ರೂಪದಂತಹ ನಾಲ್ಕು ಕೈಗಳಿದ್ದು ಶಂಖಚಕ್ರಗದಾಧಾರಿಗಳಾಗಿರುವಂತಹ ಒಂದು ಸಾರೂಪ್ಯ ಮೋಕ್ಷ ಅದು ಸಿಗುತ್ತೆ, ಅದು ಸಾದೃಶ್ಯದಲ್ಲಿ ಇರುವಂತಹದ್ದು. ಅದೇ ವಿಧವಾಗಿ ಏಕದೇಶ ಅಂತ ಕರಿತೀವಿ, ಗ್ಯಾದರಿಂಗ್ ಟುಗೆದರ್, ಅದು ಏಕೀಭಾವದಲ್ಲಿ ಬರುವಂತಹ ಥರ್ಡ್ ಕ್ಯಾಟಗರಿ, ಅದು ಸಾಮೀಪ್ಯ ಸಾಲೋಕ್ಯ ಇವರಿಗೆ ಸಂಬಂಧಪಟ್ಟದ್ದು. ಈ ವಿಧವಾದ ಏಕೀಭಾವಕ್ಕೆ ಅರ್ಥಗಳನ್ನು ತಗೊಳ್ಳ್ರಿ, ಮೋಕ್ಷಕ್ಕೆ ಹೋದ ಮೇಲೂ ತಾರತಮ್ಯ ಇದ್ದೇ ಇರುತ್ತೆ. ನೀವು ಐದು ವಿಧವಾದ ಮೋಕ್ಷವನ್ನು ಪಡಿ, ಏನೇ ಯಾವುದೇ ಮೋಕ್ಷವನ್ನು ಹೊಂದರಿ, ಅಲ್ಲಿ ಕೂಡ ರಿಲೇಷನ್ ಇಸ್ ದೇರ್, ಇಟ್ ಇಸ್ ದೇರ್ ಇನ್ ಸಂಸಾರಾವಸ್ಥ, ಇಟ್ ಇಸ್ ದೇರ್ ಇನ್ ಮೋಕ್ಷ. ಸೊ ಎಲ್ಲಿಯೂ ನಿಮಗೆ
ಆ ಗ್ರೇಡೇಷನ್ ಅನ್ನೋದು ಹೋಗೋದಿಲ್ಲ ಅನ್ನೋದು ಸ್ಪಷ್ಟ ಮಾಡಿದ್ದಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಗದಾಹ ಅಂದ್ರೆ ಮುಕ್ತ ಅಂತ ಹೇಳಿ ಅದನ್ನು ಹೇಳ್ತಾ ಬಂದಿದ್ದಾರೆ. ಸೊ ಅದ ಆದ ಮೇಲೆ ಆ ಉಪನಿಷತ್ತಿನಲ್ಲಿ ಬೇಕಾದಷ್ಟು ಕಡೆ ಇನ್ನು ಕೂಡ ಮುಕ್ತ ವಿವೇಕ ಇತ್ಯಾದಿಗಳಿಂದ ಭಾಷೆಗಳನ್ನು ಕೊಡ್ತಾ ಕಲಾಭ್ಯಶ್ಚ ಅನ್ಯದೇವೇಭ್ಯ ಕರ್ಮ ಪ್ರತ್ಯವರಮಿತ ಕಲಾಭ್ಯ ಅರ್ಥಯುಕ್ತಂ ತತ್ ಪುಷ್ಕರ ಕರ್ಮಚ ಉಚ್ಯತೆ ಅಂಥೇಳಿ ಆ ಗ್ರೇಷನ್ನೆಲ್ಲ ಹೇಳ್ತಾ ಬಂದಿದ್ದಾರೆ. ಹೇಳ್ತಾ ಬಂದು ಅಲ್ಲಿ ಸ್ಪಷ್ಟವಾಗಿ ಒಂದು ಆ ವಿಶೇಷಗಳೆಲ್ಲ ಬಂದಿದೆ. ಅದು ತೈತ್ತಿರೀಯ ಉಪನಿಷತ್ತಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತೆ. ಇವತ್ತು ಮಾಡ್ತಾ ಇದ್ದು ತೈತ್ತಿರೀಯ ಉಪನಿಷತ್ತಲ್ಲಿ ಅದನ್ನು ನೋಡೋದು ಸ್ವಲ್ಪ ಯುಕ್ತಿಯುಕ್ತವಾಗೂ ಇದೆ. ಇವತ್ತು ಮಾಡಿದಂತಹ ಆ ವೇದ ಪಾರಾಯಣ ಸಮಯದಲ್ಲಿ ಮಾಡಿದಂತಹ ತೈತ್ತಿರೀಯ ಉಪನಿಷತ್ತಿನ ಮಾತುಗಳನ್ನು ಕೆಲವು ನೋಡೋಣ. ಸೈಷ ಆನಂದಸ್ಯ ಮೀಮಾಂಸಾ ಭವತಿ ಯುವಾ ಸ್ಯಾತ್ ಸಾಧು ಯುವಾಧ್ಯಾಪಕ ಆಶಿಷ್ಟೋ ಧರಿಷ್ಠೋ ಬಲಿಷ್ಠ ತಸ್ಯೇಯಂ ಪೃಥಿವೀ ಸರ್ವ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ ತೇ ಏಷ್ಟಂ ಮಾನುಷ ಆನಂದಾ ಸ ಏಕೋ ಮನುಷ್ಯ ಗಂಧರ್ವಾಣ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹ ತಸ್ಯ ಅಂತ ಹೇಳಿ ಬರುತ್ತೆ. ಇಲ್ಲಿ ಭಗವಂತನ ಅನುಗ್ರಹದಿಂದ ಮೋಕ್ಷ ಪಡೆದವರ ಆನಂದ ತಾರತಮ್ಯ ತಾರತಮ್ಯ ಅಂತ ಗ್ರೇಡೇಷನ್ ನಾವು ನೋಡಿದಾಗ ಭಕ್ತಿ ತಾರತಮ್ಯ ಅಭಕ್ತಿಗೆ ತಕ್ಕಂತೆ ಜ್ಞಾನದ ತಾರತಮ್ಯ ಜ್ಞಾನಕ್ಕೆ ತಕ್ಕಂತೆ ಆನಂದ ತಾರತಮ್ಯ ಎಲ್ಲದರಲ್ಲಿಯೂ ಆ ತಾರತಮ್ಯವಿದೆ. ಸೊ ಆನಂದ ತಾರತಮ್ಯ ಇದೆ ಮೋಕ್ಷದಲ್ಲಿ ಅಂತ ಹೇಳ್ತಾ ಬಂತು. ಸ ಏಷ ಆನಂದ ಮೀಮಾಂಸಾ ಭವತಿ ಅಂತ ಈ ಆನಂದದ ಒಂದು ಚರ್ಚೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಯುವ ಸ್ಯಾತ್ ಸಾಧು ಯುವ ಅಧ್ಯಾಯಕ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ಯುವ ಅಂದ್ರೆ ಭಗವಂತನ ಜೊತೆಯಲ್ಲೇ ಯಾವಾಗ ಇರ್ತಾರೆ, ಸಾಧು ದೋಷರಹಿತರಾಗಿರ್ತಾರೆ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ಆ ಸಂಸಾರ ಅವಸ್ಥೆಯಲ್ಲಿ ಇರುವಂತಹ ದೋಷಗಳು ಯಾವುದೂ ಇರೋದಿಲ್ಲ, ಸ್ವರೂಪಾನಂದವನ್ನು ಅನುಭವಿಸ್ತಾ ಇರ್ತಾರೆ. ಅಧ್ಯಾಯಕ ಅಧಿ ಭಗವಂತನ ಒಂದು ಆ ಅನುಗ್ರಹದಿಂದ ಭಗವಂತನ ಜೊತೆಯಲ್ಲಿದ್ದು ಅವನ ಧ್ಯಾನವನ್ನೇ ಮಾಡ್ತಾ ಆ ಮೋಕ್ಷದಲ್ಲಿ ಅವರು ಭಗವಂತನ ಜೊತೆಯಲ್ಲೇ ಇರ್ತಾರೆ ಅಂತ ಹೇಳಿ ಹೇಳ್ತಾ ಬರ್ತಾರೆ. ಅವರು ಆಶಿಷ್ಟೋ ದೃಶಿಷ್ಟೋ ಬಲಿಷ್ಠ ಅಂತೇಳಿ ಅವರು ಭಗವಂತ ಅನುಗ್ರಹವನ್ನು ಪಾತ್ರರಾಗಿ ಬಲವನ್ನು ಹೊಂದಿ ಈ ವಿಧವಾದಂತಹ ಒಂದು ಜ್ಞಾನವನ್ನು ಹೊಂದಿರ್ತಾರೆ. ಅವರು ಭೂಮಿಯಲ್ಲಿ ಇರುವಾಗ ಆ ಮೋಕ್ಷಯೋಗ್ಯರಾದ ಜೀವಿಗಳಿರುವಾಗ ಅವರಿಗೆ ಅತ್ಯಧಿಕವಾದ ಆನಂದ ಸಿಗುತ್ತೆ ಭೂಮಿಯಲ್ಲಿ ಕೂಡ. ಆನಂದದಲ್ಲಿ ಅವರಿಗೆ ಆನಂದಕ್ಕೆ ಮೂಲಭೂತವಾದಂತಹ ಪೃಥ್ವಿಯಲ್ಲಿ ಸಂಪತ್ತೆಲ್ಲ ಹರಡಿರುತ್ತೆ. ಅಂತಹ ಸಂಪತ್ತಿನಿಂದ ಅವರು ಅತ್ಯಧಿಕವಾದ ಆನಂದ ಹೊಂದುತ್ತಾರೆ. ಅದಕ್ಕಿಂತ ಎಷ್ಟು ಅಧಿಕವಾದ ಆನಂದ ಅವರಿಗೆ ಮೋಕ್ಷದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಮೋಕ್ಷದಲ್ಲಿ ಸಿರುವಾಗ ಅವರ ಆನಂದ ಎಂತಹದಿಲ್ಲತ್ತೆ ಅಂದ್ರೆ ಮಾನುಷ್ಯ ಸ್ಥಿತಿಯಲ್ಲಿರುವ ಆನಂದಕ್ಕೆ 100 ಪಟ್ಟು ಅಂದ್ರೆ ಅನೇಕ ಪಟ್ಟು ಆನಂದ ಅವರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನಮಗೆ ಪಾಠದ ಮಾಡುವಾಗ ಯಾವಾಗ ಆನಂದ ಬರುತ್ತೆ ಯಾವಾಗ ಆನಂದಾಹ ಬರುತ್ತೆ ಅಂತ ಒಂದು ಸಂಶಯ ಬರಬಹುದು. ಸ ಏಕೋ ಮಾನುಷ ಆನಂದ ಅಂತೇಳಿ ಏಕ ಅಂತ ಬಂದಾವಾಗ ಆನಂದ, ಶತಂ ಅಂತ ಬಂದಾಗ ಆನಂದ, ತೇ ಏ ಶತಂ ಮಾನುಷ ಆನಂದಾಹ ಅಂತೇಳಿ ಯಾವ ಯಾವಾಗ ಏಕ ಶಬ್ದ ಬರುತ್ತೋ ಆವಾಗ ಆನಂದ, ಯಾವಾಗ ಯಾವಾಗ ಶತ ಶಬ್ದ ಬರುತ್ತೋ ಆವಾಗ ಆನಂದಾಹ ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಆಗುತ್ತೆ. ಅಲ್ಲಿ ಶ್ರೋತ್ರಿಯ ಸ್ಯಚ ಅಕಾಮಹತಸ್ಯ ಅಂತ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಶ್ರೋತ್ರಿಯ ಅಂತ ಹೇಳಿದರೆ ಶ್ರುತಿ ಅಂದರೆ ವೇದಗಳು. ಶ್ರೋತ್ರಿಯಸ್ಯ ಅಂದರೆ ಆ ವೇದದ ಫಲವನ್ನು ಪೂರ್ತಿಯಾಗಿ ಪಡೆದವರು, ಅಂದರೆ ವೇದ ಪಠನೆಯನ್ನು ಮಾಡಿ ವೇದಾಧ್ಯಯನವನ್ನು ಮಾಡಿ ಆ ಅಧ್ಯಯನ ಮೂಲಕವಾಗಿ ಎಷ್ಟು ಫಲವನ್ನು ಪಡೆಯಬೇಕು ಅಷ್ಟು ಫಲವನ್ನು ಹೊಂದಿದವರು ಶ್ರೋತ್ರಿಯರು ಅಂತೇಳಿ. ನಾವು ಆ ಲೌಕ್ಯದಲ್ಲಿ ಶ್ರುತಿಯ ಶಬ್ದವನ್ನು ಪ್ರಯೋಗ ಮಾಡ್ತೀವಿ, ಮೋಕ್ಷದಲ್ಲಿ ಪ್ರಯೋಗ ಮಾಡಿದಾಗ ಶ್ರುತಿಯಸ್ಯ ಚ ಅಕಾಮಹತಸ್ಯ ಅಂದರೆ ಮೋಕ್ಷದಲ್ಲಿ ಅವರು ಮೋಕ್ಷಕ್ಕೆ ಹೋಗಿ ಆ ವೇದದ ಮೂಲಕವಾಗಿ ಎಷ್ಟು ಒಂದು ಪ್ರಯೋಜನ ಪಡೆಯಬೇಕು ಅಷ್ಟನ್ನು ಪಡೆದಿದ್ದಾರೆ ಅಂತೇಳಿ ಹೇಳ್ತಾ ಇದೆ. ಅದಕ್ಕೆ ಶ್ರುತಿಯ ಶಬ್ದ. ಸ ಅಕಾಮಹತಸ್ಯ ಅಂತೇಳಿ, ಅಕಾಮಹತಸ್ಯ ಅನ್ನುವ ಶಬ್ದಕ್ಕೆ ಏನರ್ಥ? ಕಾಮ ಬೇಡಿ ಯಾವುದು ಬಯಸುತ್ತಾರೋ ಅದು ಹತ, ಬಯಸಿದ್ದು ಹತವಾದರೆ ಕಾಮಹತರು. ಕಾಮಹತರು ಅಂದರೆ ದಿ ಡಿಸೈಡ್ ಫಾರ್ ಸಮಥಿಂಗ್ ಇಟ್ ನೆವರ್ ಗಾಟ್ ಫುಲ್ಫಿಲ್ಡ್. ಅಕಾಮಹತ ದಿ ಡಿಸೈಡ್ ಫಾರ್ ಸಮಥಿಂಗ್ ಇಟ್ ನೆವರ್ ಫೇಲ್ಸ್, ಅದಕ್ಕೆ ಅಕಾಮಹತ ಅಂತೇಳಿ. ಸೊ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತೇಳಿ ಅಂದರೆ ಆಪ್ತ ಕಾಮರು ಅಂತ, ಮೋಕ್ಷದಲ್ಲಿ ಇರುವವರಿಗೆ ಆಪ್ತ ಕಾಮರು ಅಂತ ಹೇಳ್ತಾರೆ. ಸೊ ಈ ಎರಡು ಶಬ್ದಗಳನ್ನು ಅಲ್ಲಿ ಹೇಳ್ತಾರೆ. ಅಂತಹ ಅವರ ಆನಂದ ಹಾಗಿದೆ ಅಂತೇಳಿ ಅವರ ಆನಂದದ ತಾತ್ಮ್ಯವನ್ನು ಹೇಳ್ತಾ ಬಂದು ತೇ ಏಷ್ಟಂ ಮನುಷ್ಯ ಗಂಧರ್ವಾಣಾಂ ಆನಂದಾಹ ಸ ಏಕೋ ದೇವಗಂಧರ್ವಾಣಾಂ ಆನಂದ ಶ್ರೋತ್ರಿಯಶ್ಚ ಅಕಾಮಹತಸ್ಯ ತೇ ಏ ಶತಂ ದೇವಗಂಧರ್ವಾಣಾಂ ಆನಂದಾಹ ಸ ಏಕಃ ಪಿತೃಣಾಂ ಚಿರಲೋಕ ಲೋಕಾನಾಂ ಆನಂದ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂಥೇಳಿ ಈ ವಿಧವಾಗಿ ಆ
ಮನುಷ್ಯ ಚಕ್ರವರ್ತಿಗಳ ಆನಂದವು ಯಾವುದೋ ಆ ಮನುಷ್ಯ ಮೋಕ್ಷಕ್ಕೆ ಹೋದಂತಹ ಮನುಷ್ಯ ಚಕ್ರವರ್ತಿಗಳ ಆನಂದ ನೂರು 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 ಅಂತ ಹೇಳ್ತಾರೆ. ನೂರು ಅಂದ್ರೆ ಇಲ್ಲಿ ಹತ್ತು ನೂರು ಹೇಳೋದು ಕೆಲವು ಸಂದರ್ಭಗಳಲ್ಲಿ ಅವು ಅನಂತವಾದ ಲಾಟ್ ಆಫ್ ಟೈಮ್ ಮೆನಿ ಟೈಮ್ಸ್ ಅಂತ ಹೇಳುವ ಅರ್ಥವನ್ನು ಕೂಡ ಹೇಳ್ತಾರೆ. ಈ ವಿಧವಾಗಿ ಮನುಷ್ಯ ಗಂಧರ್ವರ ಮನುಷ್ಯ ಚಕ್ರವರ್ತಿಗಳ ಆನಂದಕ್ಕಿಂತ ನೂರು ಪಟ್ಟು ಮನುಷ್ಯ ಗಂಧರ್ವರಿಗಿದೆ, ಮನುಷ್ಯ ಗಂಧರ್ವರ ಆನಂದಕ್ಕಿಂತಲೂ ನೂರು ಪಟ್ಟು ದೇವಗಂಧರ್ವರಿದೆ ಅಂತ ಹೇಳಿ ಆಕ್ಚುಲ್ ಆಗಿ ಕ್ಯಾಟಗರೀಸ್ ನಲ್ಲಿ ಹೇಳ್ತಾ ಬಂದಿದ್ದಾರೆ ನೋಡ್ರಿ. ಮುಂಚೆ ನಾವು ನೋಡಿದಾಗ ಅಲ್ಲಿ ತಾರತಮ್ಯ ಹೇಳುವಾಗ ರುದ್ರದೇವರು ವಾಯುದೇವರು ಅವರನ್ನು ಹೇಳ್ತಾ ಬಂದು ಉಮಾದೇವಿ ಸೊ ದೇವತೆಗಳನ್ನು ಹೇಳಿದ್ದಾರೆ. ಇಲ್ಲಿ ಕ್ಯಾಟಗರೀಸ್ ಹೇಳ್ತಾ ಇದ್ದಾರೆ. ಈ ಕ್ಯಾಟಗರಿಗೆ ಇರುವವರಿಗಿಂತಲೂ ಈ ಕ್ಯಾಟಗರಿ ಇರುವವರಿಗೆ ನೂರು ಪಟ್ಟು ಆನಂದ, ನೂರು ಪಟ್ಟ. ಇವೆಲ್ಲ ವೇದಗಳಲ್ಲಿ ಬರುವಂತಹ ಮಾತುಗಳು. ಸೊ ವೇದಗಳಲ್ಲಿ ತಾರತಮ್ಯವು ಹೇಳಿಲ್ಲ ಅಂತ ಯಾರಾದ್ರೂ ಹೇಳಿದರೆ ಅದು ಸುಳ್ಳಾದ ಮಾತು. ವೇದಗಳಲ್ಲಿ ಸ್ಪಷ್ಟವಾಗಿ ತಾರತಮ್ಯ ಹೇಳಿದ್ದಾರೆ. ಅದೇ ವಿಧವಾಗಿ ತೇಯೇಷ ಪಿತೃನಾಂ ಚಿರಲೋಕ ಲೋಕಾನಾಂ ಆನಂದಾಹ ಸ ಏಕ ಅಜಾನದಾನಾಂ ದೇವಾನಾಂ ಆನಂದ ಅಂತ ಹೇಳಿ ಅಜಾನದ ದೇವತೆಗಳ ಆನಂದ ಅವರ ಆ ವಿಧವಾಗಿ ನೂರು ಪಟ್ಟಾಗುತ್ತೆ ಅಂತ ಹೇಳಿ. ಅದೇ ವಿಧವಾಗಿ ಶ್ರುತಿಯ ಕಾಮತಸ್ಯ ತೇಯೇಷಂ ಅಜಾನದಾನಾಂ ದೇವಾನಾಂ ಆನಂದಾಹ ಸ ಏಕ ಕರ್ಮದೇವಾನಾಂ ದೇವಾನಾಂ ಆನಂದ ದೇವ ಸ ಏಕ ಕರ್ಮದೇವಾನಾಂ ದೇವಾನಾಂ ಆನಂದ. ಸೊ ಈ ವಿಧವಾಗಿ ಅಜಾನದ ದೇವತೆಗಳ ಆನಂದಕ್ಕಿಂತಲೂ ಕೂಡ ಕರ್ಮದೇವತೆಗಳ ಆನಂದ ನೂರು ಪಟ್ಟು ಜಾಸ್ತಿ ಅಂತ ಹೇಳಿ. ಅದೇ ಕರ್ಮದೇವತೆಗಳಂತೆ ಏನು ಕರ್ಮವನ್ನು ಮಾಡಿ ದೇವತೆಗಳ ಸೊ ನಾವು ಕೂಡ ಕರ್ಮಗಳನ್ನು ಮಾಡಿಬಿಟ್ಟು ದೇವತೆಗಳಾಗಬಹುದಾ ಅಂತ ಯಾರಿಗಾದ್ರೂ ಸಂಶಯ ಬರಬಹುದು. ಯಾಕಂದ್ರೆ ಆ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲ ಕರ್ಮದ ದೇವತೆಗಳಂತೆಲ್ಲ ಅವರು ಕೂಡ ಅವರಿಗೆ ದೇವತ್ವದ ಒಂದು ಯೋಗ್ಯತೆ ಇದೆ, ಕರ್ಮದ ದೇವತೆಗಳು ಅವರಿಗೆ ದೇವತ್ವದ ಯೋಗ್ಯತೆ ಇದೆ, ಆ ದೇವತ್ವ ಪ್ರಾಪ್ತಿ ಅನ್ನೋದು ಒಂದು ಅವರ ಕರ್ಮಗಳ ಮೂಲಕವಾಗಿ ಅದನ್ನು ಹೊಂದುವಂತಹ ಒಂದು ಪರಿಸ್ಥಿತಿಯನ್ನು ಭಗವಂತ ಮಾಡ್ತಾನೆ. ಅವರ ಆನಂದವು ಅಜಾನ ದೇವತೆಗಳ ಆನಂದಕ್ಕಿಂತಲೂ ನೂರು ಪಟ್ಟು ಜಾಸ್ತಿ ಆಗುತ್ತೆ. ತೇಷಂ ಕರ್ಮದೇವಾನಾಂ ದೇವಾನಾಂ ಆನಂದಃ ಸ ಏಕೋ ದೇವಾನಾಂ ಆನಂದಃ ಅಂತೇಳಿ ಇಲ್ಲಿ ಕರ್ಮದ ದೇವತೆಗಳ ಆನಂದಕ್ಕಿಂತಲೂ ನೂರು ಪಟ್ಟು ದೇವತೆಗಳ ಆನಂದ ಅಂತ. ದೇವತೆಗಳಂದ್ರೆ ಏನ್ರಿ, ದೇವತೆಗಳಂದ್ರೆ ಏನು ಅಂತೇಳಿ ಅದಕ್ಕೆ ಆಚಾರ್ಯರು ವಿಸ್ತಾರ ಮಾಡ್ತಾ ತತ್ವಾಭಿಮಾನಿ ದೇವತೆಗಳು ಇಲ್ಲಿ ಆದ ಇಲ್ಲಿ ಏನು ಪ್ರಯೋಗ ಮಾಡಲಿಲ್ಲ. ಅಲ್ಲಿ ದೇವತೆಗಳಂದ್ರೆ ತತ್ವಾಭಿಮಾನಿ ದೇವತೆಗಳು ಅಂದ್ರೆ ತತ್ವಾಭಿಮಾನಿ ದೇವತೆಗಳ ಆನಂದ ಕರ್ಮದೇವತೆಗಳ ಆನಂದಕ್ಕಿಂತಲೂ ನೂರು ಪಟ್ಟು ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ತೇ ಏಷ್ಟಂ ದೇವಾನಾಂ ಆನಂದ ಸ ಏಕ ಇಂದ್ರಸ್ಯ ಆನಂದ. ಇಲ್ಲಿಗೆ ಬರೋ ಹೊತ್ತಿಗೆ ಇಲ್ಲಿ ಸ್ವಲ್ಪ ಸಟಲ್ ಪಾಯಿಂಟ್ ಇದೆ. ಇಲ್ಲಿ ಶಬ್ದಗಳಿಗೆ ಒಂದು ವಿಶೇಷ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಪ್ರೂಫ್ ಕೊಡ್ತಾ ಆಚಾರ್ಯ ಹೇಳ್ತಾರೆ. ಆ ಪ್ರೂಫ್ ಏನಂತ ಹೇಳುದಿಲ್ಲ, ಬಟ್ ಆ ಶಬ್ದಗಳ ಅರ್ಥ ಏನು ಅಂತ ಹೇಳಿ ತತ್ವಾಭಿಮಾನಿ ದೇವತೆಗಳ ಆನಂದಕ್ಕಿಂತಲೂ ಇಂದ್ರನ ಆನಂದ ನೂರು ಪಟ್ಟು ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲಿ ಇಂದ್ರ ಶಬ್ದಕ್ಕೆ ನಾವು ಪ್ರಸಿದ್ಧವಾಗಿರುವಂತಹ ದೇವೇಂದ್ರನ ತಗೊಳ್ಳಲಿಲ್ಲ. ಇಂದ್ರ ಅಂತ ಹೇಳಿದ್ರೆ ಸಮರ್ಥನಾದವನು ಇಲ್ಲಿ ದಕ್ಷ ಅಂತೇಳಿ. ಇಂದ್ರ ಅಂದ್ರೆ ದಕ್ಷ, ಸಮರ್ಥ, ದಕ್ಷ, ದಕ್ಷ ಪ್ರಜಾಪತಿ ಅಂತೇಳಿ. ದಕ್ಷ ಪ್ರಜಾಪತಿ ಇಂದ್ರ ಶಬ್ದಕ್ಕೆ ದಕ್ಷ ಪ್ರಜಾಪತಿ ಅಂತ ಅರ್ಥ ಮಾಡಬೇಕು. ದಕ್ಷ ಪ್ರಜಾಪತಿ ಹತ್ತನೇ ಕಕ್ಷದಲ್ಲಿ ಬರುವಂತಹ ಅವರು. ದಕ್ಷ ಪ್ರಜಾಪತಿಯ ಆನಂದ ತತ್ವಾಭಿಮಾನಿ ದೇವತೆಗಳು. ಈ ತತ್ವಾಭಿಮಾನಿ ದೇವತೆಗಳಂದ್ರೆ ಯಾರು ಅಂತ ಮತ್ತು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅನೇಕ ವಿಧವಾದ ತತ್ವಾಭಿಮಾನಿ ಮನಸ್ಸಿನ ಅಭಿಮಾನಿ ರುದ್ರದೇವರು ಇದ್ದಾರೆ. ರುದ್ರದೇವರು ದಕ್ಷಿಣಕ್ಕಿಂತಲೂ ಮೇಲಿದ್ದಾರೆ. ಮತ್ತೆ ಇಲ್ಲಿ ದಕ್ಷ ಪ್ರಜಾಪತಿ ತತ್ವಾಭಿಮಾನಿ ದೇವತೆಗಳ ಆನಂದಕ್ಕಿಂತಲೂ ಜಾಸ್ತಿ ಇರುವಂತಹವನಂತ ಹೇಳಿದ್ರೆ ಯಾರು ತತ್ವಾಭಿಮಾನಿ ದೇವತೆಗಳು ಅಂತ ಹೇಳಿದರೆ ಪುಷ್ಕರ ಕರ್ಮ ಅಭಿಮಾನಿಯಾದ ಪುಷ್ಕರವನ್ನು ಮೊದಲಿಟ್ಟುಕೊಂಡು ಪ್ರವಾಹವಾಯು ಪ್ರವಾಹ ಅಂತ ಪ್ರವಾಹ ಕೊನೆಯವರೆಗೂ ಅಂದ್ರೆ ಹದಿನೊಂದನೇ ಕಕ್ಷದಲ್ಲಿ ಇರುವಂತಹ ಪ್ರವಾಹವಾಯುವಿನ ಕಕ್ಷವರೆಗೂ ಅಷ್ಟುವರೆಗೂ ಇರುವಂತಹ ತತ್ವಾಭಿಮಾನಿ ದೇವತೆಗಳನ್ನು ಮಾತ್ರ ಇಲ್ಲಿ ತಗೋಬೇಕು. ಅವರ ಆನಂದಕ್ಕಿಂತಲೂ ಹತ್ತನೇ ಕಕ್ಷದಲ್ಲಿ ಇರುವಂತಹ ದಕ್ಷ ಪ್ರಜಾಪತಿಯ ಆನಂದ ನೂರು ಪಟ್ಟು ಜಾಸ್ತಿ ಅಂತ ಹೇಳ್ತಾರೆ. ಇದು ಕರ್ಮಜ ದೇವತೆಗಳು ಹತ್ತೊಂಬತ್ತನೇ ಕಕ್ಷ ಅಂತ ಹೇಳಿದ್ರಲ್ಲ, ಹೌದು. ಇವಾಗ ಹದಿನೆಂಟನೇ ಕಕ್ಷದಿಂದ ಪುಷ್ಕರಲಿಂದ ತಗೊಂಡ್ಬಿಟ್ರೆ ಇಪ್ಪತ್ತೈದನೇ ಕಕ್ಷಕ್ಕೆ ಬರುತ್ತೆ. ಹಾಗೆ ಹದಿನೆಂಟನೇ ಕಕ್ಷದಿಂದ ಮ್ಯಾಲ್ಕ್ ಹೋಗ್ಬೇಕೇನೋ ಅಂದ್ರೆ ಹೌದು, ತತ್ವಾಭಿಮಾನಿ ದೇವತೆಗಳಂದ್ರೆ ಅದು ಪ್ರಸಿದ್ಧವಾದ ಅರ್ಥ ಇದೆ. ಆದರೆ ಇಲ್ಲಿ ಕರ್ಮದೇವತೆಗಳಂತ ಹೇಳಿದ ಕಾರಣದಿಂದ ನಾವು ಗಣಪತಿ ಹತ್ತೊಂಬತ್ತು ಗಣಪತಿ ಆಕಾಶಾಭಿಮಾನಿಯಿಂದ ತಗೊಳ್ಳೋದು. ಬಟ್ ಆಚಾರ್ಯ ವಿಸ್ತಾರ ಮಾಡಿ ಹೇಳ್ತಾರೆ. ಸೊ ತತ್ವಾಭಿಮಾನಿಗಳಿಂದ ಅದು ಪ್ರಸಿದ್ಧವಾದ ಅರ್ಥ ಇದ್ರು ಕೂಡ ಇಲ್ಲಿ ಕರ್ಮದೇವತೆಗಳಂತ ಹೇಳಿದ ಕಾರಣದಿಂದ ಅಲ್ಲಿಂದ ನಾವು ತಗೋಬೇಕಾಗುತ್ತೆ. ಅದೇ ವಿಧವಾಗಿ ತೇ ಏಷತಮ ಇಂದಸ್ಯ ಆನಂದ ಸ ಏಕೋ ಬೃಹಸ್ಪತಿ ಆನಂದ ಅಂತ ಹೇಳಿ ಇಲ್ಲಿ ಬೃಹಸ್ಪತಿ ಅಂತ ಹೇಳೋದಕ್ಕೆ ನಮಗೆ ಪ್ರಸಿದ್ಧವಾದ. ಸೊ ಬೃಹಸ್ಪತಿ ಅವರು ಅಲ್ಲಿ ದಕ್ಷಿಣಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದೇ ಕಕ್ಷದಲ್ಲಿ ಬರುವಂತಹವ್ರು ಮತ್ತೆ ಅದು ಹಾಗಾಗತ್ತೆ ಅಂತ ಹೇಳಿದ್ರೆ ಬೃಹಸ್ಪತಿ ಅಂತ ಹೇಳಿದರೆ ಅಲ್ಲಿ ಆಚಾರ್ಯರು ಭಾಷೆ ನಾನು ಹೇಳಿದ್ದೀನಲ್ಲಿ. ಸೊ ಬೃಹಸ್ಪತಿ ಅಂತ ಹೇಳಿದ್ರೆ ಇಂದ್ರ ಅಂತ ಹೇಳ್ತಾರೆ ಆಚಾರ್ಯರದ್ದು ಹೇಳ್ತಾ ಬರ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ
ತೇಭ್ಯೋ ದಕ್ಷಸ್ಯ ಇಂದ್ರನಾಮ ಸ ಹಿ ಇಂದುರಾರಯತ್ ಪುರ ಅಂತೇಳಿ. ಅದು ಆಚಾರ್ಯರು ಸುಮ್ಮನೆ ದಕ್ಷನಿಂದ ತಕೊಂಡು ಬಿಡ್ರಿ, ಇಂದ್ರ ಆಚಾರ್ಯ ಹೇಳಿ ತಕೊಂಡು ಬಿಡ್ಬೇಕಾ ಅಂತೇಳಿ. ಅದಕ್ಕೆ ಕಾರಣ ಹೇಳ್ತಾರೆ, ದಕ್ಷನಿಗೆ ಇಂದ್ರ ಅಂತ ಬರೋದಕ್ಕೆ ಕಾರಣ ಏನಂತಂದ್ರೆ ಇಂದುಂ ರಾರಯತ್ ಪುರ. ಇಂದು ಅಂದ್ರೆ ಚಂದ್ರ, ಚಂದ್ರನನ್ನು ರಾರಯತ್ ಚಂದ್ರನಿಗೆ ಶಾಪ ಕೊಟ್ಟು ಶಾಪ ಕೊಟ್ಟವರಾದ ಕಾರಣದಿಂದ ದಕ್ಷ ಪ್ರಜಾಪತಿಯ ಒಂದು ಆವೇಶದಿಂದ ಶಾಪ ಕೊಡ್ತಾರೆ. ಸೊ ಆ ದಕ್ಷ ಪ್ರಜಾಪತಿಗೆ ಇಂದ್ರ ಇಂದು ಚಂದ್ರನಿಗೆ ಶಾಪ ರಾರಯತ್ ಆ ಕಾರಣದ ಇಂದ್ರ ಅನ್ನ ಹೆಸರು ಅನ್ನುವ ಹೆಸರು ದಕ್ಷನಿಗೆ ಬಂತು ಅಂತ ಹೇಳ್ತಾರೆ. ಅದಕ್ಕೆ ದಕ್ಷ ಅಂದ್ರೆ ಇಂದ್ರ ಅಂತೇಳಿ. ತಸ್ಮಾತ್ ಬೃಹಸ್ಪತಿ ನಾಮ ಮಹೇಂದ್ರತ್ವ ಪುರಂದರ ಅಂದ್ರೆ ಬೃಹಸ್ಪತಿ ಅಂದ್ರೆ ಬೃಹಸ್ಪತಿ ಬೃಹತ್ ದೊಡ್ಡದಾದದು. ದೊಡ್ಡದಾದಂತಹ ಅಂದ್ರೆ ದೊಡ್ಡ ದೇವತೆಗಳು ಯಾರಿದ್ದ ಅಂದ್ರೆ ಇಂದ್ರನಿಗಿಂತ ಕಳಗಿರುವಂತಹ ದೊಡ್ಡ ದೇವತೆಗಳು ಅವರೆಲ್ಲರಿಗೂ ಪತಿಯಾಗಿದ್ದಾನೆ. ಆದ ಕಾರಣದಿಂದ ಮಹೇಂದ್ರ ಬೃಹಸ್ಪತಿ ಅನ್ನುವ ಶಬ್ದ ಮಹಾ ಬೃಹತ್ ಮಹಾ ಇಂದ ಪತಿ ಇಂದ್ರ. ಸೊ ಬೃಹಸ್ಪತಿ ಅಂದ್ರೆ ಮಹೇಂದ್ರ ಅಂತ ಅರ್ಥ ಮಾಡಬೇಕು. ಪುರಂದರ ಪುರಂದರ ನಾಮಕನ ಅಂತ ಮಹೇಂದ್ರ ಅಂತ ಅರ್ಥ ಮಾಡ್ತಾರೆ. ಅದೇ ವಿಧವಾಗಿ ಇಲ್ಲಿ ಹೇಳುವಾಗ ಬೃಹಸ್ಪತಿಕ್ಕಿಂತಲೂ ಶತಮಿಂದಸ್ಯ ಆನಂದ ಸಏಕೋ ಬೃಹಸ್ಪತೇ ಆನಂದ ಶ್ರೋತ್ರಿಯಶ್ಚ ಕಾಮದಸ್ಯ ತೇ ಏಷಿತಂ ಬೃಹಸ್ಪತೇ ಆನಂದ ಸಏಕ ಪ್ರಜಾಪತೇ ಆನಂದ ಅಂತ ಹೇಳ್ತಾರೆ. ಪ್ರಜಾಪತಿ ಅಂತ ಹೇಳಿದ್ರೆ ಪ್ರಜಾಪತಿ ಅಂದ್ರೆ ಏನು ಅಂದ್ರೆ ರುದ್ರದೇವರು. ಇಲ್ಲಿ ಪ್ರಜಾಪತಿ ಅಂದ್ರೆ ರುದ್ರದೇವರು ಹೇಗೆ ರೀ ಆಗ್ತಾರೆ ಅಂತ ಹೇಳಿದ್ರೆ ಪ್ರಜನನ ಈಶಿತ ಅಂತೇಳಿ. ಪ್ರಜನನ ಹುಟ್ಟಿಸುವುದಕ್ಕೆ ರುದ್ರದೇವರು ಸಂತಾನ ಪ್ರಾಪ್ತಿಗೆ ರುದ್ರದೇವರಿಗೆ ಒಂದು ಪ್ರಾಮುಖ್ಯತೆ ನೋಡಿ, ರುದ್ರದೇವರ ಅನುಗ್ರಹದಿಂದಲೇ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತೇಳಿ. ಆ ಕಾರಣದಿಂದ ಪ್ರಜನನ ಈಶಿತ್ವ ಇರುವಂತಹವರಾದ ಕಾರಣದಿಂದ ಪ್ರಜಾಪತಿ ಅಂತ ಹೇಳಿದ್ರೆ ರುದ್ರದೇವರ ಹೆಸರದು. ಸೊ ಪ್ರಜಾಪತಿ ಅಂದ್ರೆ ರುದ್ರ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ ಹೇಳ್ತಾರೆ. ಸೊ ಪ್ರಜಾಪತಿ ಆನಂದ ಶ್ರುತಿ ಸ ಕಾಮತೇ ಪ್ರಜಾಪತಿ ಆನಂದ ಸ ಏಕೋ ಬ್ರಹ್ಮಣ ಆನಂದ ಶ್ರುತಿ ಸ ಕಾಮತಸ್ಯ ಅಂತೇಳಿ. ಆ ರುದ್ರದೇವರ ಆನಂದಕ್ಕಿಂತಲೂ ಬ್ರಹ್ಮದ ಆನಂದ ಜಾಸ್ತಿ ಅಂತೇಳಿ ನೋಡ್ರಿ. ಇಲ್ಲೊಂದು ನೋಡಿದ್ರೆ ಇಲ್ಲಿ ದಾತಮ್ ಹೇಳುವಾಗ ಕೆಲವು ಸ್ಕಿಪ್ ಮಾಡಿ ಕೆಲವು. ಸೊ ಆ ಫಿಲ್ಲಿಂಗ್ ದ ಗ್ಯಾಪ್ಸ್ ಅಂತ ಹೇಳ್ತಾರೆ ಅಲ್ವಾ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಬಟ್ ದ ವೇರಿಯೇಷನ್ ಇದ್ರೂ ಕೂಡ ವೇರಿಯೇಷನ್ ಇಸ್ ನಾಟ್ ಆಕ್ಚುಲಿ ಸ್ಪಾಯ್ಲಿಂಗ್ ಎನಿ ಎಕ್ಸಿಸ್ಟಿಂಗ್ ಕಾನ್ಸೆಪ್ಟ್ಸ್. ಆ ಕಾನ್ಸೆಪ್ಟ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ನಮಗೆ ಜಗನ್ನಾಥ ದಾಸರು ಹೇಳಿದಂತೆ ಸ್ಪಷ್ಟವಾದಂತಹ ತಾರತಮ್ಯ ನಮಗೆ ಸಿದ್ಧವಾಗುತ್ತೆ. ಅಂತಹ ತಾರತಮ್ಯ ಅಲ್ಲಿ ಬಂತು ಅಂತ ಹೇಳ್ತಾರೆ. ಈ ವಿಧವಾಗಿ ತೈತಿರೋಪನಿಷತ್ತಿನಲ್ಲಿ ಬಹಳ ಸುಸ್ಪಷ್ಟವಾಗಿ ತಾರತಮ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಐತರೇಯ ಉಪನಿಷತ್ತು ಐತರೋಪನಿಷತ್ತಿನಲ್ಲಿ ಕೂಡ ತಾರತಮ್ಯದ ಜ್ಞಾನ ಬೇಕಾದಷ್ಟು ಕಡೆ ಬರುತ್ತೆ. ಸೊ ಅಲ್ಲಿ ಹೇಳುವಂತಹ ತಾರತಮ್ಯ ಜ್ಞಾನವನ್ನು ಸ್ವಲ್ಪ ನೋಡೋಣ. ತಸ್ಯಚ ಆತ್ಮಾನಂ ವಿಸ್ತಾರಂ ವೇದ ಅಶ್ನುತೆ ಭಾವಿಭೂಯ ಓಷಧಿ ವನಸ್ಪತಿಶ್ಚ ಎಚ್ಚ ಕಿಂ ಪ್ರಾಣಭೂರ್ ಅಂಥೇಳಿ ಇಲ್ಲಿ ಓಷಧಿ ವನಸ್ಪತಿ ಅಭಿಮಾನಿ ದೇವತೆಗಳು ಇತ್ಯಾದಿ ದೇವತೆಗಳ ಒಂದು ತಾರತಮ್ಯವನ್ನು ಹೇಳ್ತಾ ಬರ್ತಾರೆ. ಅಲ್ಲಿ ಕಲಾಭಿಮಾನಿ ದೇವತೆಗಳ ಪ್ರಸಂಗವೂ ಬರುತ್ತೆ. ಕಲಾಭಿಮಾನಿ ದೇವತೆಗಳ ತಾರತಮ್ಯವನ್ನು ಎಲ್ಲ ಇವರನ್ನು ಕೂಡ ಷೋಡಶಗಳ 16 ಕಳಲ ಅಭಿಮಾನಿ ದೇವತೆಗಳು ಅವರ ತಾರತಮ್ಯವನ್ನು ಕೂಡ ಹೇಳ್ತಾ ಬರ್ತಾರೆ. ಈ ಎಲ್ಲ ವಿಧವಾದ ತಾರತಮ್ಯಗಳು ಕೂಡ ನಮಗೆ ಐತಿರೋಪನಿಷತ್ತಿನಲ್ಲಿ ಕೂಡ ಬಹಳ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಸೊ ಅದಾದ ಮೇಲೆ ಛಾಂದೋಗ್ಯೋಪನಿಷತ್ತು ಛಾಂದೋಗ್ಯೋಪನಿಷತ್ತಿನಲ್ಲಿ ಬಹಳ ಬಹಳ ವಿಸ್ತಾರವಾಗಿ ಬರುತ್ತೆ. 7ನೇ ಅಧ್ಯಾಯದಲ್ಲಿ 2ನೇ ಖಂಡ ಹಿಡ್ಕೊಂಡು 7ನೇ ಅಧ್ಯಾಯದಲ್ಲಿ 15ನೇ ಖಂಡದವರೆಗೂ ಕೂಡ ಬರುತ್ತೆ. ನಾನು ಜಸ್ಟ್ ಬಿಗಿನಿಂಗ್ ಆ್ಯಂಡ್ ಎಂಡ್ ಕೊಟ್ಟಿದ್ದೀನಿ. ಅಂದರೆ ಇಷ್ಟೇ ಇದಂತಲ್ಲ, ಅದು ದಟ್ ಇಟ್ ಸೆಲ್ಫ್ ಇಲ್ ರನ್ ಸೆವೆರಲ್ ಪೇಜಸ್. ಆ ಕಾರಣದಿಂದ ನಾನು ಕೊಳ್ಳೇ ಇಲ್ಲ. ಎಷ್ಟು ಶ್ಲೋಕಗಳಿವೆ ಇಲ್ಲ? ಅದು 14 ಖಂಡಗಳು, 14 ಖಂಡಾಸ್ನಲ್ಲಿ ನಿಮಗೆ ಬಹಳ ವಿಸ್ತಾರವಾದಂತಹ ತಾರತಮ್ಯವನ್ನು ಹೇಳಿದ್ದಾರೆ ಛಾಂದೋಗ್ಯೋಪನಿಷತ್ತಿನಲ್ಲಿ. ಮತ್ತು ಅಲ್ಲಿ ಅದನ್ನೇ ಅದೇ ಮೂಲಭೂತವಾದಂತಹ ನಮಗೆ ತಾರತಮ್ಯ ವಿಷಯವನ್ನು ಹೇಳುವಂತಹದ್ದು. ವಾಗ್ವಾ ನಾಮ್ನೋ ಭೂಯಸಿ ವಾಗ್ವಾ ಋಗ್ವೇದ ಮೃಗ್ನಾಭೇದ ಅಂತ ಹೇಳಿ ಅಲ್ಲಿ ಇಟ್ಕೊಂಡು ಪ್ರಾಣ ಆಚಾರ್ಯ ಪ್ರಾಣೋ ಬ್ರಾಹ್ಮಣ ಅಂತೇಳಿ ಮುಖ್ಯ ಪ್ರಾಣದೇವರವರೆಗೂ ವಾಗ್ದೇವಿಯ ವಾಗಭಿಮಾನಿಯಿಂದ ಹಿಡ್ಕೊಂಡು ಮುಖ್ಯ ಪ್ರಾಣದೇವರವರೆಗೂ ಕೂಡ ಎಲ್ಲ ತಾರತಮ್ಯವನ್ನು ಹೇಳ್ತಾ ಬರ್ತಾರೆ, ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಅದು ಹೇಗೆ ಅಷ್ಟೊಂದು ವಿಸ್ತಾರ ಬರುತ್ತೆ ಅಂತ ಹೇಳಿದ್ರೆ ಆ ಖಂಡಗಳಲ್ಲಿ ಅದು ಸನತ್ ಕುಮಾರ ನಿಮಗೆ ತೈತ್ರಿಂಶದಲ್ಲಿ ಯಾಜ್ಞವಲ್ಕರು ಜನಕರಾದ್ಮಿ ಹೇಳಿದಂತೆ ಇಲ್ಲಿ ಛಾಂದೋಗ್ಯಪಕ್ಷದಲ್ಲಿ ಸನತ್ ಕುಮಾರರು ನಾರದರ ಸಂವಾದ ರೂಪದಲ್ಲಿ ನಾರದರು ಪ್ರಶ್ನೆ ಕೇಳ್ತಾ ಬರ್ತಾರೆ. ಇದು ಹೇಗೆ, ಅದು ಹೇಗೆ, ಇದು ಹೇಗೆ ತಾತಮ್ಮ, ಇದಕ್ಕಿಂತ ಇದು ಜಾಸ್ತಿ ಹೇಗೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಬಂದರೆ ಸನತ್ ಕುಮಾರರು ಆ ಪ್ರಶ್ನೆಗಳಿಗೆ ಸಮಾಧಾನ ಹೇಳ್ತಾ ತಾರತಮ್ಯವನ್ನು ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಅದಕ್ಕೆ ಆ ಕಾರಣದಿಂದ ಅದು ಬಹಳ ವಿಸ್ತಾರವಾಗಿ ಬರುವಂತಹದ್ದು. ಅದಾದ ಮೇಲೆ ಬೃಹದಾರಣ್ಯಕ ಉಪನಿಷತ್ತು ನಾನು ಮಿಕ್ಕೋದಕ್ಕೆಲ್ಲ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬರೆದಿಲ್ಲ, ಯಾಕಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅದು ಅದರ ಒಂದು ಸಂಕ್ಷೇಪವಾಗಿ ಅದರೆಲ್ಲ ಕೊಟ್ಟಿದ್ದಾರೆ. ಆ ಕಾರಣದ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರೆದಿದ್ದಕ್ಕೆ ನಾನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾತ್ರ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬರುವಂತಹ ಮಾತು, ಸಲಿಲ ಏಕೋ ದ್ರಷ್ಟಾದ್ವೈತೋ ಭವತ್ಯೇಷ ಬ್ರಹ್ಮಲೋಕಃ ಸಂರಾಡಿತಿ
ಏನಂ ಅನುಶಾಸಾಸ ಯಾಜ್ಞವಲ್ಕಃ ಏಷಾಸ್ಯ ಪರಮಾ ಗತಿರೇಶಸ್ಯ ಪರಮಾ ಸಂಪದೇಶೋಸ್ಯ ಪರಮೋ ಲೋಕ ಏಷೋಸ್ಯ ಪರಮ ಆನಂದ ಏತಸ್ಯ ಏವ ಆನಂದಸ್ಯ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತಿ ಅಂತ ಹೇಳಿ ಹೇಳುವಾಗ ಯಾಜ್ಞವಲ್ಕರು ಜನಕ ಮಹಾರಾಜಿಗೆ ಹೇಳ್ತಾ ಬರುವಂತಹ ಮಾತಿನಲ್ಲಿ ಹೇಳ್ತಾರೆ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅವನು ಈ ತಾತ್ಮವನ್ನೆಲ್ಲ ನಿರ್ಮಾಣ ಮಾಡಿ ಅದನ್ನು ನೋಡ್ಕೊಳ್ತಾ ಮಾಡುವಂತಹ ಮಾಡ್ತಾನೆ ಅಂತ ಹೇಳಿ ಅಲ್ಲಿ ಹೇಳುವಾಗ ಕೂಡ ಸ ಯೋ ಮನುಷ್ಯಾಣಾಂ ರಾದ್ಧಃ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ರಾದ್ಧಃ ಅಂತ ಹೇಳಿದರೆ ಇದು ಮುಕ್ತರಿಗೆ ಸಂಬಂಧಪಟ್ಟದ್ದು. ಸೊ ಇದು ಮೋಕ್ಷದಲ್ಲಿಯೂ ಇರುವಂತಹ ತಾರತಮ್ಯ ಅಂದ್ರೆ ಸಂಸಾರಾವಸ್ಥೆಯಲ್ಲಿ ಇರುತ್ತೆ ಅಂತೇಳಿ ಅದಕ್ಕೆ ಸ ಯೋ ಮನುಷ್ಯಾಣಾಂ ರಾದ್ಧಃ ಸಮೃದ್ಧೋ ಭವತಿ ಅನ್ಯೇಷಾಂ ಅಧಿಪತಿ ಸರ್ವೈರ್ ಮಾನುಷ್ಯ ಮಾನುಷ್ಯಕೈ ಭೋಗೈ ಸಂಪನ್ನತಮ ಸ ಮನುಷ್ಯಾನಾಂ ಪರಮ ಆನಂದೋ ಅಥ ಏ ಶತಮ್ ಅಂತ ಹೇಳಿ ಇಲ್ಲಿ ಕೂಡ ನಮಗೆ ತೈತಿರು ಮುಂಚೆ ನಾವು ನೋಡಿದಂತೆ ತೈತಿರು ಪುರುಷನ್ ನೋಡಿದಂತೆ ನೂರು ಪಟ್ಟು ಜಾಸ್ತಿ ಅಂತ ಹೇಳಿ ಪಿತೃನಾಂ ಇದಲೋಕಾನಾಮನ್ ಅಂತ ಹೇಳಿ ಹೇಳ್ತಾರೆ. ನಾನು ಅದು ಡೀಟೇಲ್ಸ್ ಹೇಳೋದಿಲ್ಲ, ಐ ಮೀನ್ ಐ ವೋಂಟ್ ಟೆಲ್ ದಟ್. ಅದು ನೀವು ನೋಡಿದ್ರೆ ಗೊತ್ತಾಗಿಬಿಡುತ್ತೆ. ಸೊ ಟ್ರಾನ್ಸ್ಲೇಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ಆ ವಿಧವಾಗಿ ಆ ಆನಂದದ ತಾರತಮ್ಯವನ್ನು ಹೇಳ್ತಾ ಬರ್ತಾರೆ. ಹೇಳ್ತಾ ಬಂದಾಗ ನಮಗೆ ಸರಿ ಇದೆಲ್ಲ ಹೇಳಿದ್ದಾರೆ, ಈ ತಾರತಮ್ಯದ ಮೂಲಕವಾಗಿ ಏನು ಬರೀತಾರೆ, ತಾರತಮ್ಯದಲ್ಲೇ ಮೋಕ್ಷ ಬರುತ್ತೆ ಅಂತ ಹೇಳ್ತೀರ, ಏನು ವಾಟ್ ಈಸ್ ದಿಸ್ ಅಂತ ಹೇಳಿದ್ರೆ ಆ ಇನ್ನೊಂದು ಶೀಟ್ ಕೊಟ್ಟಿದ್ದಲ್ಲಿ ಅದು ನೋಡಿದ್ರೆ ತಾರತಮ್ಯ ಜ್ಞಾನದ ಇಂಪಾರ್ಟೆನ್ಸ್ ಏನು, ಇದರ ಮೂಲಕವಾಗಿ ನಮಗೆ ಬರುವಂತಹ ಕಾನ್ಸೆಪ್ಟ್ ಏನು, ಅದು ಮೋಕ್ಷ ಬರುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ನಂಬಬೇಕು, ಇದರೆಲ್ಲದರಿಂದಲೂ ನಮಗೆ ಟೇಕ್ ಹೋಮ್ ಮೆಸೇಜ್ ಏನು ಅನ್ನೋದು ಅದು ರ್ಯಾಪ್ ಅಪ್ಗೆ ಮಾಡ್ತಾ ಇದ್ದೀನಿ. ಇದು ವಿಷ್ಣುವು ಸರ್ವೋತ್ತಮನಾಗಿದ್ದಾನೆ, ಅವನೊಬ್ಬನೇ ಸ್ವತಂತ್ರ, ಮಿಕ್ಕವರೆಲ್ಲರೂ ಅಸ್ವತಂತ್ರ. ವಿಷ್ಣುವು ಲಕ್ಷ್ಮಿಯನ್ನು ಕಂಟ್ರೋಲ್ ಮಾಡ್ತಾನೆ ಅಂತೇಳಿ. ಸೊ ವಿಷ್ಣುವು ಲಕ್ಷ್ಮಿಯನ್ನು ಅಂತರ್ಗತನಾಗಿದ್ದು ಲಕ್ಷ್ಮಿಯನ್ನು ಕಂಟ್ರೋಲ್ ಮಾಡ್ತಾನೆ, ಲಕ್ಷ್ಮಿ ಬ್ರಹ್ಮವಾಯುಗಳನ್ನು ಕಂಟ್ರೋಲ್ ಮಾಡ್ತಾನೆ. ನಾವು ಲೋಕದಲ್ಲಿ ನೋಡ್ತೀವಿ, ಅವನು ಚೀಫ್ ಹೆಡ್ ಆಫ್ ದ ಕಂಪನಿ ಇದ್ರೆ ಅವನ್ನೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ, ಅವನು ಹಿ ವಿಲ್ ಅಪಾಯಿಂಟ್ ಸಂಬಡಿ, ಅವ್ರು ಅವನ ಕೆಳಗಿನವ್ರು. ಸೊ ಆ ಮೇಲೆ ಇರೋ ಬಾಸ್ಗೆ ಕೆಳಗಿನವರು ಏನು ಮಾಡ್ತಾರೆ ಅವನು ಗೊತ್ತಿಲ್ಲೇ ಗೊತ್ತಿಲ್ಲ. ಹೀ ಈಸ್ ನಾಟ್ ಇವನ್ ಅವೇರ್ ಆಫ್ ದಟ್. ಹೀಗೆ ಹೀ ಜಸ್ಟ್ ನೋ ಐ ವಿಲ್ ಜಸ್ಟ್ ಟೇಕ್ ಕೇರ್ ಆಫ್ ದಿ ಓನ್ಲಿ ಸೂಪರ್ ಥಿಂಗ್ಸ್. ಆದರೆ ಭಗವಂತನ ಕಾರ್ಯ ನೋಡಿ ಎಂಥ ಒಂದು ಅದ್ಭುತ ಅಂತ ಹೇಳಿದರೆ, ಭಗವಂತ ಹೀ ಈಸ್ ಅಪಾಯಿಂಟಿಂಗ್ ಸಮ್ ಏನೋ ಮಿಕ್ಕವ್ರಿಗೆ ಕೊಟ್ಟಿದ್ದಾನೆ, ಆಯ್ತು ಅವನಿಗೆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಬಿಡ್ತಾ ಅಂದರೆ ಇಟ್ ಗಿವ್ಸ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಬಾಡಿ ಎಲ್ಲರಿಗೆ. ಆ ತಾತಮ್ಯವನ್ನು ಈ ತಾತಮ್ಯದ ಜ್ಞಾನದ ಪ್ರಾಮುಖ್ಯತೆ ಅಲ್ಲೇ ನಿಮಗೆ ಸಿದ್ಧವಾಗುತ್ತೆ. ಒಬ್ಬೊಬ್ಬರ ಒಳಗೆ ನಿಂತು ಲಕ್ಷ್ಮಿಯ ಒಳಗೆ ನಿಂತು ಭಗವಂತ ಎಲ್ಲವನ್ನು ಮಾಡಿಸ್ತಾನೆ. ಲಕ್ಷ್ಮಿ ಬ್ರಹ್ಮವಾಯುಗಳ ಒಳಗೆ ನಿಂತು ತಾನು ಮಾಡ್ತಾಳೆ, ಬ್ರಹ್ಮವಾಯುಗಳು ಸರಸ್ವತಿ ಭಾರತಿಯನ್ನು ಕಂಟ್ರೋಲ್ ಮಾಡ್ತಾರೆ, ಸರಸ್ವತಿ ಭಾರತಿಯಲ್ಲೂ ಗಡಶೇಷುದ್ರನ್ನು ಕಂಟ್ರೋಲ್ ಮಾಡ್ತಾರೆ. ನಾನು ಐ ಹ್ಯಾವ್ ಗಿವನ್ ಓನ್ಲಿ ಅಪ್ ಟು ಇಂದ್ರಕಾಮದವರೆಗೂ ಆ 8 ಸ್ವರೂಪ ಮಾತ್ರ ಕೊಟ್ಟಿದ್ದೀನಿ. ಜಸ್ಟ್ ಹೌ ಕಾಂಪ್ಲಿಕೇಟೆಡ್ ಗೆಟ್ಸ್ ಫಾರ್ ಜಸ್ಟ್ ದಿಸ್ 8 ಲೆವೆಲ್ಸ್. ಇಮ್ಯಾಜಿನ್ ಆ ಕಳೆಗೆ ಹೋಗ್ತಾ ಹೋಗ್ತಾ ಎಷ್ಟು ಕಾಂಪ್ಲಿಕೇಟ್ ಆಗ್ಬೋದು ತೋರಿಸ್ಕೊಡ್ತೀನಿ. ಭಗವಂತ ಈಗ ಸರಸ್ವತಿ ಭಾರತೀಯರು ಗಣಶೇಷುದ್ರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಸರಸ್ವತಿ ಭಾರತಿ ಒಳಗೂ ತಾನು ನಿಂತಿದ್ದಾನೆ, ತಾನು ಡೈರೆಕ್ಟ್ ಆಗಿಯೂ ಕಂಟ್ರೋಲ್ ಮಾಡ್ತಾನೆ ಗಣಶೇಷುದ್ರನ್ನು, ಸರಸ್ವತಿ ಭಾರತಿಗಳ ಒಳಗೆ ನಿಂತು ಅವರ ಮೂಲಕವಾಗಿಯೂ ಕಂಟ್ರೋಲ್ ಮಾಡ್ತಾನೆ, ಬ್ರಹ್ಮವಾಯುಗಳ ಒಳಗೆ ನಿಂತು ಬ್ರಹ್ಮವಾಯುಗಳು ಸರಸ್ವತಿ ಭಾರತಿಯನ್ನು ಕಂಟ್ರೋಲ್ ಮಾಡಿದೆ, ಅವರ ಬ್ರಹ್ಮವಳಗು ವಾಯುವೊಳಗು ಸರಸ್ವತಿ ಒಳಗು ಭಾರತಿಯೊಳಗು ಪರಮಾತ್ಮ ಇರ್ತಾನೆ, ಇದ್ದು ಅವರ ಮೂಲಕವಾಗಿಯೂ ಕಂಟ್ರೋಲ್ ಮಾಡ್ತಾನೆ ಅಂದರೆ ಹೀಸ್ ಪ್ಲೇಯಿಂಗ್ ಮಲ್ಟಿಪಲ್ ರೋಲ್ಸ್, ಇನ್ಫೈನೈಟ್ ನಂಬರ್ ಆಫ್ ರೋಲ್ಸ್. ಭಗವಂತನ ಆ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಪಿಕ ಸ್ನೇಹೋ ಭಕ್ತಿ ಪ್ರೋಕ್ತ ಅಂತೇಳಿ ಭಗವಂತನ ಮೇಲೆ ಭಕ್ತಿ ಬರಬೇಕಂತ ಹೇಳಿದರೆ ಅವನ ಈ ಅತ್ಯದ್ಭುತವಾದಂಥ ನಮಗೆ ಸ್ವಾತಂತ್ರ್ಯ ಇದೆ ಅಂದರೆ ನೋಡ್ರಿ, ಇಷ್ಟು ನಮ್ಮ ಮೇಲೆ ಇಷ್ಟು ಬಂದು ಮೇಲೆ ನಿಂತಿದ್ದಾರೆ, ಇವರೆಲ್ಲರೂ ಹೇಳಿದಂತೆ ನಾವು ಮಾಡ್ತಾ ಇದ್ದೀವಿ. ಸೊ ನಮಗೆ ಎಲ್ಲಿಂದ ಸ್ವಾತಂತ್ರ್ಯ ಬಂತು, ನಮ್ಮ ಸ್ವಾತಂತ್ರ್ಯ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಪ್ರತ್ಯಕ್ಷವಾದಂತಹ ನಿರೂಪಣೆ. ಸೊ ಇವರೆಲ್ಲರ ಒಳಗೆ ನಿಂತು ಇವರೆಲ್ಲರ ಮೂಲಕವಾಗಿ ಭಗವಂತ ಎಲ್ಲವನ್ನೂ ಹೇಗೆ ಮಾಡ್ತಾನೆ ಅನ್ನೋದು ನೋಡ್ಬೇಕಂದ್ರೆ ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ರೂಪದಲ್ಲಿಯೂ ಇದ್ದು ಪರಮಾತ್ಮ ಅನಂತಾನಂತ ರೂಪಗಳನ್ನು ಧಾರಣ ಮಾಡಿ ನಮ್ಮ ಬಾಸ್ ನಮ್ಮ ಏನ್ ಮಾಡ್ತಾರೆ ನಮಗೂ ಹೀ ನಾಡು ಅವೇರ್ ಆಗ್ದಟ್. ಆದರೆ ಲೌಕಿಕ ಉದಾಹರಣೆ ನಾವು ತಗೊಂಡಾಗ ನಮಗೆ ಯಾವುದು ನಮಗೆ ಸರಿಯಾಗಿ ಸಿಗೋದಿಲ್ಲ. ಭಗವಂತನ ಸರ್ವ ವಿಲಕ್ಷಣವಾದ ಕಾರ್ಯ ಈ ನಮ್ಮ ಒಂದೊಂದು ಅಣುಗಳಿಗೆ ನಿಂತು ಅವನು ಎಲ್ಲವನ್ನು ಮಾಡ್ತಾ ಇದ್ದಾನಂದ್ರೆ ಅಂತಹ ಮಹಾತ್ಮಪೂರ್ವಕವಾದ ಜ್ಞಾನ ಭಗವಂತನ ಬಗ್ಗೆ ನಮಗೆ ಬಂದಾಗ ಅವನ ಮೇಲೆ ಭಕ್ತಿಯು ಅಷ್ಟೊಂದು ಹೆಚ್ಚಾಗಿ ನಮ್ಮ ಸಾಧನೆ ದಿನದಿನದ ಸಾಧನೆಯು ಅಷ್ಟು ಒಂದು ಚೆನ್ನಾಗಿ ನಡಿಬೇಕಂತ ಹೇಳಿದ್ರೆ ಅವನ ಮಹಾತ್ಮ್ಯ ಜ್ಞಾನವಿರಬೇಕು ಅಂತ ಹೇಳಿ ಇಂತಹ ಈ ತಾರತಮ್ಯ ಜ್ಞಾನದ ಮೂಲಕವಾಗಿ ಭಗವಂತ ಈ ತಾರತಮ್ಯವನ್ನು ಇಟ್ಟಿದ್ದು ತನಗೆ ರೋಲ್ ಕಮ್ಮಿ ಮಾಡಿಕೊಳ್ಳಕ್ಕಿಲ್ಲ.
ಅವನು ಇಷ್ಟು ಒಂದು ದ ವರ್ಕ್ ಬಿಕಮ್ಸ್ ಇನ್ಫೈನೆಟ್ಲಿ ಗ್ರೇಟ್ ಫಾರ್ ಹಿಮ್. ಓ, ಈ ತಾರತಮ್ಯವನ್ನು ಮೈಂಟೈನ್ ಮಾಡುವುದರ ಮೂಲಕವಾಗಿ ಭಗವಂತನ ಕೆಲಸ ಇನ್ಫೈನೆಟ್ಲಿ ಗ್ರೇಟ್ ಜಾಸ್ತಿ ಆಗಿಬಿಡುತ್ತೆ. ಆದರೆ ಅಷ್ಟು ಕಾರ್ಯವನ್ನು ಅವನು ಹೇಗೆ ಮಾಡ್ತಾನೆ? ಲೀಲಾವತ್ತು ಲೀಲೆಯಂತೆ ಅವನು ಎಫರ್ಟ್ಲೆಸ್ ಆಗಿ ಭಗವಂತ ಮಾಡ್ತಾನೆ. ಇಷ್ಟು ಒಂದು ಸ್ಟ್ರಕ್ಚರ್ ಮಾಡಿ ಅಷ್ಟು ಸ್ಟ್ರಕ್ಚರ್ ಆಗಿ ಒಂದೊಂದು ಭಾಗದಲ್ಲಿ ಅವನು ನಿಂತು ಅದೆಲ್ಲವೂ ಬಹಳ ಅವಲೀಲೆಯಿಂದ ಬಹಳ ಎಫರ್ಟ್ಲೆಸ್ ಆಗಿ ಮಾಡ್ತಾನೆ. ಅಂತಹ ಭಗವಂತನ ಜ್ಞಾನ ನಮಗೆ ಇದ್ದಾಗ ಮಾತ್ರವೇ ಅಷ್ಟು ಅದಕ್ಕೆ ಭಗವಂತನ ಯಾರು ಪೂರ್ತಿ ಲಕ್ಷ್ಮೀದೇವಿಯು ಪೂರ್ತಿ ತಿಳಿಯಲಾರರು ಭಗವಂತನ ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ಅದು ಇಂತಹ ಒಂದು ಅಷ್ಟಕ್ಕೆ ಲಕ್ಷ್ಮಿ ಸಮನ ಅಂತೇಳಿ ಭಗವಂತನ ಜೊತೆಯಲ್ಲಿ ಸಮವ್ಯಾಪ್ತಿ. ದೇಶತಃ ಕಾಲತಃ ಗುಣತಃ ಮಾತ್ರ ಇಲ್ಲ, ದೇಶತಃ ಕೇಳತಃ ಭಗವಂತನ ಕಾಲತಃ ಭಗವಂತನದಲ್ಲಿ ಸಮಾನ ವ್ಯಾಪ್ತಿ ಇರುವ ಲಕ್ಷ್ಮೀದೇವಿಯೇ ಭಗವಂತನ ಗುಣಗಳನ್ನು ಪೂರ್ತಿ ತಿಳಿಯಲಾರಳು ಅಂತ ಹೇಳಿದಾಗ ಅವನ ಪಾರಮ್ಯ ಗೊತ್ತಾಗತ್ತೆ. ಅಂತಹ ಭಗವಂತನ ಆ ಸರ್ವೋತ್ಕೃಷ್ಟ ಗೊತ್ತಾಗಬೇಕಂದ್ರೆ ಈ ತಾರತಮ್ಯ ಜ್ಞಾನ ನಮಗೆ ಅತ್ಯವಶ್ಯಕವಾಗಿದೆ. ಈ ತಾರತಮ್ಯದ ಜ್ಞಾನದ ಮೂಲಕವಾಗಿ ಭಗವಂತನ ಒಂದು ಆ ಸರ್ವೋತ್ಕೃಷ್ಟತೆ ಅನ್ನೋದು ಅಷ್ಟೊಂದು ನಮಗೆ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ ಅಂತೇಳಿ. ಸೊ ಮತ್ತೆ ಇಂತಹ ಭಗವಂತನ ಜ್ಞಾನವನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಟೇಕ್ ಹೋಮ್ ಮೆಸೇಜ್ ಏನು ಅಂತ ಹೇಳಿದ್ರೆ, ಈ ಭಗವಂತನ ಇಂತಹ ಸರ್ವೋತ್ಕೃಷ್ಟ ಜ್ಞಾನವನ್ನು ತಿಳಿದವರು ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏಕಾಂತರು ಯಾರಂತ ಹೇಳಿದ್ರೆ ಬ್ರಹ್ಮವಾಯುಗಳು ಕುಜುಗಳು ಇವರೆಲ್ಲ ಏಕಾಂತ ಭಕ್ತರು ಅಂತಾರೆ. ಅವರೇ ಏಕಾಂತರ ಆಚಾರ್ಯ ನಮಗೊಂದು ಸಂದೇಶ ಕೊಡ್ತಾರೆ, ನೀವೆಲ್ಲರೂ ಏಕಾಂತರಾಗ್ರಿ, ಎಲ್ಲರೂ ಭಕ್ತರು ಭಗವಂತನ ಮೇಲೆ ಭಕ್ತಿ ಇರೋರು ನೀವೆಲ್ಲರೂ ಏಕಾಂತರಾಗ್ರಿ ಅಂತ ಹೇಳಿ. ನಿಮಗೆ ಟೇಕ್ ಹೋಮ್ ಇದೆ, ನೀವೆಲ್ಲರೂ ಏಕಾಂತರಾಗಬೇಕು. ಏಕಾಂತ ಏನ್ರಿ ಏಕಾಂತ ಭಕ್ತಿ? ಅವ್ರಿಗೆ ಮಾತ್ರ ನಮ್ಮಂಥವ್ರಿಗೆ ಏಕಾಂತ ಭಕ್ತಿ ಇಲ್ಲವಲ್ಲ ಅಂತ ಹೇಳಿದ್ರೆ ಆಚಾರ್ಯರು ಆಶ್ವಾಸನೆ ಕೊಡ್ತಾರೆ, ನೀವು ಏಕಾಂತರಾಗಬಹುದು ಅಂತೇಳಿ. ಏನಂತ ಹೇಳಿದ್ರೆ, ದೇವತಾನಾಂ ಅನುಕ್ರಮಜ್ಞಾಸ್ತ ವಿಷ್ಣುಃ ಪರಮತಾವಿಧುಃ ಏಕಾಂತಿನಃ ತೇ ವಿಜ್ಞೇಯಾಃ ಯಥಾಕ್ರಮಂ ಯಥಾಕ್ರಮ ಪರಾಸ್ತಥಾ ಅಂಥೇಳಿ. ಏಕಾಂತ ಅಂತೇಳಿದರೆ ಏಕ ಅಂತ, ನೀವೇ ಏಕಾಂತ ಅಂದರೆ ಭಗವಂತ ಏಕ ಆದವನು, ಅವನು ಅಂತ ಕೊನೆಯಲ್ಲಿದ್ದಾನೆ ಅಂದರೆ ನೀವು ಎಲ್ಲಿ ನೋಡಿದರೂ ಯಾವ ಸ್ಥಾನದಲ್ಲಿ ನೋಡಿದರೂ ಅದರ ಮೇಲೆ ಎಷ್ಟೋ ಮೆಟ್ಟುಗಳಿವೆ, ಕೊನೆಯ ಮೆಟ್ಟು ಪರಮಾತ್ಮ. ನೇತಿ ನೇತಿ ಅಂತ ಹೇಳಿದ್ರೆ, ನೇತಿ ಅಂದರೆ ಇದು ಅಲ್ಲ ಅಂದರೆ ಯಾರೂ ಸರ್ವೋತ್ತಮರಲ್ಲ, ಯಾರೂ ಕೊನೆಗಿರುವವರಲ್ಲ, ಭಗವಂತ ಒಬ್ಬನೇ ಕೊನೆಗಿರುವವನು, ಒಬ್ಬನೇ ಕೊನೆಗಿದ್ದವನು ಅಂಥೇಳಿ ಆದಂತಹದ್ದು ಅದು ಏಕಾಂತ, ಅದು ನಿಜವಾದ ಏಕಾಂತ ಅಂಥೇಳಿ. ಅದು ಆ ವಿಧವಾಗಿ ನೀವು ಏಕಾಂತರಾಗಲಿ ಅಂತೇಳಿ. ಅಸ್ಮಾತ್ ಅಸೌ ಉಚ್ಚ ಇತಿ ಕ್ರಮಸ್ಯ ಅಂತಗತಂ ಹರಿಂ ಏಕಂ ಏವ ತು ಏ ವಿಧು ತೇ ಹಿ ಏಕಾಂತಿನಃ ಈರಿತಾಹ ಅಂಥೇಳಿ. ಅಸ್ಮಾತ್ ಅಸೌ ಉಚ್ಚ, ಇವನಿಕ್ಕಿಂತಲೂ ಇವನು ಜಾಸ್ತಿ, ಇವನಿಕ್ಕಿಂತಲೂ ಇವನು ಜಾಸ್ತಿ, ಇವನಿಕ್ಕಿಂತಲೂ ಇವನು ಜಾಸ್ತಿ ಅಂತ ಹೇಳಿ ಇತಿ ಕ್ರಮಸ್ಯ ಅಸ್ಮಾತ್ ಅಸೌ ಉಚ್ಚ, ಇವನಿಕ್ಕಿಂತಲೂ ಇವನು ಹೆಚ್ಚು ಇತಿ ಅನ್ನುವಂತಹ ಕ್ರಮಸ್ಯ ಕ್ರಮದಿಂದ ಅಂತರ್ಗತಂ ಅದರ ಅಂತರ್ಗತನಾಗಿ ಆ ಕ್ರಮದಲ್ಲಿ ಒಂದೊಂದರಲ್ಲಿಯೂ ಅಂತರ್ಗತನಾಗಿರುವವನು ಹರಿ ಏಕಮೇವ, ಅವನೊಬ್ಬನೇ ಎಲ್ಲದರೊಳಗೆ ಅಂತರ್ಗತನಾಗಿದ್ದಾನೆ. ತು ಏವ ಏವ ತು ಅಂತ ಎರಡನ್ನೂ ಬಳಸಿದ್ದಾರೆ. ಏ ವಿಧು ಯಾರಾದರೆ ತಿಳ್ಕೊಂಡಿದ್ದಾರೋ ಹಿ ಏಕಾಂತಿನ ಈರಿತಃ ಅವರು ಮಾತ್ರವೇ ಹಿ ಅವರು ಮಾತ್ರವೇ ಏಕಾಂತಿನಃ ಏಕಾಂತಿಗಳು ಅಂತ ಕರೆಯಲ್ಪಡುತ್ತಾರೆ ಅಂಥೇಳಿ ಅವರು ಏಕಾಂತರಾಗಿದ್ದಾರೆ ಅಂತ ಹೇಳಿರ್ತಾರೆ. ಏವಂ ಯಥಾ ಕ್ರಮಜ್ಞಾಶ್ಚ ಸದಾ ಏಕಾಂತ ಪರಾಯಣ, ಈ ವಿಧವಾಗಿ ಯಥಾ ಕ್ರಮ ಜ್ಞಾನ ಇರುವವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಸದಾ ಸರ್ವದಾ ಏಕಾಂತ ಪರಾಯಣರಾಗಿರ್ತಾರೆ. ಪ್ರವಿಶಂತಿ ಪರಂ ದೇವಂ ನಾರಾಯಣಂ ಅನಾಮಯಂ ಅನಾಮಯಂ ಸರ್ವದೋಷರಹಿತನಾದಂತಹ ನಾರಾಯಣನ್ನು ಪರಂ ಸರ್ವೋತ್ಕೃಷ್ಟನಾದಂತಹ ದೇವಂ ದಿವು ಕ್ರೀಡಾಯಾಮ್ ಕ್ರೀಡೆಯಂತೆ ಲೀಲೆಯಂತೆ ಎಲ್ಲವೂ ಮಾಡುವಂತಹ ನಾರಾಯಣನ್ನು ಪ್ರವಿಶಂತಿ ಪ್ರವೇಶ ಮಾಡ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ, ಅಂತಹವರಿಗೆ ಮಾತ್ರವೇ ಮೋಕ್ಷ ಸಿಗತ್ತೆ ಅಂತ ಹೇಳಿ. ಅದಕ್ಕೆ ಉಚ್ಚ ಕ್ರಮಾಂತಗತತ್ವೇನ ಕುರಿಯುಹು ಪೂಜಾಂ ಹರೇಹೇ ಸದಾ, ಹರಿಯ ಪೂಜೆಯ ಮಾಡುವಾಗ ಅದು ಕೂಡ ಪೂಜೆ ಅದು ಬಹಳ ದಿನಕ್ಕೆ ನಾವು ಅನ್ಯದೇವತೆಗಳನ್ನು ಉಪಾಸನೆ ಮಾಡಬಹುದಾ, ಪೂಜೆ ಮಾಡಬಹುದಾ ಮಾಡಬಾರ್ದಾ, ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳಿದೆ. ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ, ದೇವತೆಗಳಲ್ಲಿ ಕೂಡ ಉಚ್ಚ ಕ್ರಮ ಇದೆ, ಉಚ್ಚ ಕ್ರಮಾಂತಗತ್ವೇನ ಕುರಿಯು ಪೂಜಾ ಹರೇ, ಹರಿಯ ಪೂಜೆಯನ್ನು ಉಚ್ಚ ಕ್ರಮದಿಂದ ಮಾಡಲೇಬೇಕು ಅಂತೇಳಿ. ಲಕ್ಷ್ಮಾದೇಹೇ ಕ್ರಮಶಃ ಪೂಜಾಂ ಜ್ಞಾತ್ವಾ ಭಗವತ ಇತಿ ಸ್ವತಂತ್ರ ಪೂಜ್ಯತಾ ಬುದ್ಧ್ಯ ನ
ದದ್ಯುಹು ಕಿಂಚ ಕಸ್ಯಚಿತ್ ಅಂತೇಳಿ. ಲಕ್ಷ್ಮೀದೇವಿಗೆ ಸಹಿತ ಪೂಜೆ ಮಾಡುವಾಗ ಭಗವಂತನಿಗಿಂತ ಜಾಸ್ತಿ ಅಂತಾಗಲಿ, ಭಗವಂತನ ಸಮ ಅಂತ ಹೇಳಿ ಲಕ್ಷ್ಮಿಯನ್ನು ಪೂಜೆ ಮಾಡಕೂಡದು. ಭಗವಂತ ಒಬ್ಬನೇ ಸರ್ವೋತ್ತಮತ್ವ, ಮಿಕ್ಕವರ ಪೂಜೆಯನ್ನು ಕೂಡ ನಾವು ಮಾಡಲೇಬೇಕು. ಯಾಕಂದ್ರೆ ಅವರು ನಮಗಿಂತ ಮೇಲೆ ಇರುವಂತಹ ರುದ್ರದೇವರ ಪೂಜೆ ಮಾಡಬೇಕು ಮಾಡಬಾರ್ದು? ಮಾಡಬೇಕು, ನಿಶ್ಚಯವಾಗಿ ಮಾಡಬೇಕು. ಆದರೆ ರುದ್ರದೇವರ ಸ್ಥಾನ ಎಲ್ಲಿ ಅಂತ ತಿಳ್ಕೊಂಡು ಪೂಜೆ ಮಾಡಬೇಕು. ಇಂದ್ರನ ಪೂಜೆ ಮಾಡಬಹುದು, ಮಾಡಬೇಕು. ಇಂದ್ರನ ಸ್ಥಾನ ತಿಳ್ಕೊಂಡು ಮಾಡಬೇಕು. ಅನ್ಯ ದೇವತೋಪಾಸನೆ ಮಾಡಬಹುದಾ? ಮಾಡಬಹುದು. ಹಾಗೆ ಸರ್ವೋತ್ತಮತ್ವೇನ ಅಲ್ಲ, ಅವರವರ ಅಂಗತ್ವೇನ, ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಸೊ ಈ ವಿಧವಾಗಿ ನೀವೆಲ್ಲರೂ ಕೂಡ ಈ ವಿಧವಾಗಿ ಏಕಾಂತ ಭಕ್ತಿ, ಭಗವಂತನ ಏಕಾಂತಿಗಳಾಗಬೇಕು. ಇದೇ ನಿಮಗೆ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳ್ತಾ ಇವತ್ತಿನ ಎರಡು ಮಾತುಗಳನ್ನು ಮುಗಿಸ್ತಾರೆ. ದೇವದೈತ್ಯರ ತಾರತಮ್ಯವು ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗಿದು ಕೇವಲ ಅವಶ್ಯಕವು ತಿಳಿವದು ಸರ್ವಕಾಲದಲ್ಲಿ ದಾವಶಿಕಿ ಪಾಪಾಟವಿಗೆ ನವನಾವೆ ಎನಿಪದು ಭವ ಸಮುದ್ರಕ್ಕೆ ಪಾವಟಿಗೆ ವೈಕುಂಠ ಲೋಕಕ್ಕಿದೆಂದು ಕರೆಸುವುದು ತಾರತಮ್ಯ ಜ್ಞಾನ ಮುಕ್ತಿ ದ್ವಾರವೆನಿಪದು ಭಕ್ತ ಜನರಿಗೆ ತೋರಿ ಕೇಳಿ ಸುಖಾಬ್ಧಿಯೊಳು ಲೋಳ್ಯಾಡುವುದು ಬುಧರು ಕ್ರೂರಮಾನವರಿಗಿದು ಕರ್ಣ ಕಠೋರವೆನಿಪದು ನಿತ್ಯದಲ್ಲಿ ಅಧಿಕಾರಿಗಳಿಗೆ ಇದನರುಪು ದುಸ್ತರ್ಕಿಗಳ ಬಿಟ್ಟು. ಇವತ್ತೆಲ್ಲರಿಲ್ಲ ಅಧಿಕಾರಿಗಳಿದೆ ಅಂತ ಕಾಣಿ ಈ ವಿಷಯ ಬಂತೀವಿ. ಇಂದ್ರ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮ ಬ್ರಹ್ಮಣೇ ನಮಸ್ತೆ ವಾಯೋ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾ ಭವತು ತದ್ವಕ್ತಾರವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಇಂಗ್ಲಿಷ್ ಸೈನ್ಸ್ ಪ್ರಜೆತ್ರ ಇಂಗ್ಲಿಷ್.
ಡಿಸ್ಪ್ಯೂಟ್ ಮಾಡಿಲ್ಲ తనాలు చేద్దాం కానీ అసాం ముందే సాంగ్ హరి ఓం శ్రీ గురుభ్యో నమః హరి ఓం శ్రీ గురుభ్యో నమః వ్యాసాయ భువనాశాయ శీషాయ గుణరాశే బుద్ధ్యాయ శుద్ధ విద్యాయ మధ్వాయ చ నమో నమః అభ్రమం భంగరహితం అజడం విమలం సదా ఆనందతీర్థమిదం భజేతాదత్రయాపహం మిథ్యా సిద్ధాంత దుర్ధ్వాంత విధ్వంసన చక్షణ చైతీర్థాక్యతన్య భాసతాం నౌహులంబరే అర్థికల్పిత కల్పోయం ప్రత్యర్థి హృదయశ్రీ వ్యాసతీర్థ గురుభూయాత్ అస్మదిష్టాత సిద్ధయే తపో విద్యా డత్యాది గుణోగాకరాణం వాదిరాజ గురుణ్వందే హైవిడ్య ప్రాశ్రయాన్ పూజ్య రాఘవేంద్రాయ సత్యధర్మలతాయ భరతాంతపరుక్షాయ నమః కామధేనవే దుర్వాదిధ్వాంతవే వైష్ణవేంద్రీవరేందవే శ్రీరాఘవేంద్రవే నమోదయాళవే ఆపాదమౌళి పర్యంతం గురునామాప్యం స్మరేత్ తేన విఘ్నాః ప్రణశ్యంతి సిద్ధ్యంచ మనోరథాః హరిః ఓం శ్రీ గురుభ్యో నమః జ్ఞానసత్ర జ్ఞానద ప్రాముఖ్యతను మాట్లాడిద్దీవి స్వల్ప ಹೇಳಿದ್ದೀವಿ ನಾಲ್ಕು ಮಾತುಗಳನ್ನು. ಆ ಜ್ಞಾನದಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ನಾವು ತಾರತಮ್ಯ ಜ್ಞಾನಕ್ಕೆ ನಿಜೋಚ್ಚ ಭಾವಂಗತಾಹ ಅಂಥೇಳಿ ಜೀವಗಣಗಳೆಲ್ಲ ನಿಜೋಚ್ಚ ಭಾವ ಇದೆ ಅಷ್ಟೇ ಅಲ್ಲದೆ ತಾರತಮ್ಯ ದೇವತಾ ತಾರತಮ್ಯ ಅದಕ್ಕೆ ಒಂದು ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ. ಏನು ತಾರತಮ್ಯ ಅಂತ ನಾವು ಹೇಳಿದಾಗಲೇ ಇದೆಲ್ಲ ನೀವು ಮಧ್ವರು ಮಾಡಿಕೊಂಡಿದ್ದೀರಿ, ಈ ತಾರತಮ್ಯ ಅನ್ನೋದು ನಿಜವಾಗಿ ಶಾಸ್ತ್ರಗಳಲ್ಲಿ ಇಲ್ಲ ಅಂತ ಪೂರ್ವ ಪಕ್ಷದವರೆಲ್ಲ ಕೂಡ ಮಧ್ವರನ್ನು ತುಂಬಾ ವಿಮರ್ಶೆ ಮಾಡ್ತಾರೆ. ತಾರತಮ್ಯ ಅನ್ನೋದು ನಾವು ಏನೋ ಸೃಷ್ಟಿ ಮಾಡಿದ ನಾವು ನಮಗೆ ಬೇಕಂತ ಮಾಡಿಕೊಂಡಿದ್ದು ಅಂತ ಒಂದು ಭಾವನೆ ಇದೆ. ಆದರೆ ವೇದಗಳಲ್ಲಿಯೇ ತಾರತಮ್ಯ ಬೇಕಾದಷ್ಟು ಕಡೆ ಬಂದಿದೆ ಅನ್ನೋದು ಒಂದು ಅಂಶ. ಎರಡನೇದು ಈ ತಾರತಮ್ಯ ವೇದಗಳಲ್ಲಿ ಹೇಳಿದಂತಹ ಈ ತಾರತಮ್ಯ ಇದು ಯಾಕೆ ಮೊದಲನೇದು ವೇದಗಳಲ್ಲಿ ಪ್ರತಿಪಾದಿತವಾಗಿದೆ ಅಂತ ಹೇಳುವುದು ಒಂದಂಶ. ಇದು ನಿಜವಾಗಿ ನಮಗೆ ಹೇಗೆ ಉಪಯೋಗಕಾರಿ, ಇದರಿಂದ ಏನಾಗಬೇಕಾಗಿದೆ, ಸರಿ ತಾರತಮ್ಯ ಇದೋ ಇಲ್ಲವೋ ಅನ್ನೋದು. ಇದೆ ಅಂದರೆ ಇದ್ದೇ ಇದ್ದರೆ ನಮಗೆ ಯಾಕೆ ತಿಳ್ಕೊಂಡು ನಾವೇನು ಮಾಡಬೇಕಾಗಿದೆ ಅನ್ನೋದು ಎರಡು ಸಂದೇಹಗಳು ನಮಗೆ ಬರಲಿಕ್ಕೆ ಅವಕಾಶವಿದೆ. ಆ ಎರಡಕ್ಕೂ ಸಮಾಧಾನವಾಗಿ ಇವತ್ತು ಸ್ವಲ್ಪ ನೋಡೋಣ ಅಂತೇಳಿ ನಾನು ರೈಟಪ್ ಕೊಟ್ಟಿದ್ದೀನಿ. ಅದರಲ್ಲಿ ಮೊದಲು ಈಶಾವಾಶೋಪನಿಷತ್ತು ಅದು ಅಲ್ಲಿ ಹೇಳಿದಂತಹದ್ದು ಹೇಳುವಾಗ ಅಲ್ಲಿ ತಾರತಮ್ಯದ ವಿಸ್ತಾರವಾದ ವಿಷಯವಿಲ್ಲ, ಆದರೆ ತಾರತಮ್ಯ ಇದೆ ಅನ್ನುವುದು ತಿಳಿಸಿಕೊಡುವಂತಹ ಮಾತುಗಳಿದೆ. ಉಪನಿಷತ್ತಿನಲ್ಲಿ ಬರುವಂತಹದ್ದು ಅನೇದೇಕ ಮನಸೋಜವಿಯೋ ನಯನದೇವ ಆತ್ಮ ಪೂರ್ವಮಶ್ಯತ್ ತದ್ಭಾವತೋ ಅನ್ಯಾನ್ ಅತ್ಯೇತಿ ತಿಷ್ಠ ತಸ್ಮಿನ್ ಅಪೋ ಮಾತರಿಶ್ವ ದಧಾತಿ ಅಂತ ಹೇಳುವ ಶ್ಲೋಕದಲ್ಲಿ ವಿಷ್ಣು ಪಾರಮ್ಯವನ್ನು ಹೇಳಿದ್ದಾರೆ. ಅದನ್ನು ಪಾಲನೆ ಮಾಡ್ತಾ ಮಾತರಿಶ್ವ ಮಾತರಿಶ್ವೇತಿ ಮುಖ್ಯ ಪ್ರಾಣದೇವರು ಎಲ್ಲ ಜೀವಗಳಲ್ಲಿ ಆ ತಾರತಮ್ಯವನ್ನು ನೇಮನ ಮಾಡ್ತಾ ಆ ತಾರತಮ್ಯ ಇರುವಂತೆ ಮಾಡ್ತಾ
ಅವರು ಎಲ್ಲರೂ ಮಾಡುವ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಭಗವಂತ ಎಂಥವನು ಅಂತ ಅವನ ಪಾರಮ್ಯವನ್ನು ಹೇಳ್ತಾ ಇರುವಂತಹದ್ದು ಹೇಳ್ತಾರೆ. ಅದನ್ನು ನಾನು ಇವತ್ತು ಕಾಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮಯ ಸ್ವಲ್ಪ ಕಮ್ಮಿ ಇದೆ ಆದ ಕಾರಣದಿಂದ ಅದಷ್ಟು ವಿಸ್ತಾರವಾಗಿ ಹೋಗೋದಿಲ್ಲ. ಆದರೆ ಅಲ್ಲಿ ಹೇಳಿದಂತಹ ಮಾತುಗಳು ನೋಡಿದರೆ ನಿಮಗೆ ತಾರತಮ್ಯ ಇದೆ ಅಂತ ಮೊದಲು ಮೂಲಭೂತವಾದಂತಹ ಅಂಶ ಅಲ್ಲಿ ಹೇಳಿದಂತಾಗುತ್ತೆ. ಅದನ್ನು ಇನ್ನೊಂದ್ಸಾರಿ ವಿಸ್ತಾರವಾಗಿ ಅದು ನೋಡೋಣ. ಸೊ ಅದಾದ ಮೇಲೆ ತಲವಕಾರೋಪನಿಷತ್ತು ಕೇನೋಪನಿಷತ್ತಲ್ಲಿ ಅವ್ರು ಹೇಳ್ತಿವತ್ತು ಕೇನೋಪನಿಷತ್ನ ಮಾತನ್ನು ಹೇಳ್ತಾ ಬಂದಿದ್ದರು. ಅಲ್ಲಿ ತಾರತಮ್ಯದ ಬಗ್ಗೆ ಬರುವ ಮಾತುಗಳನ್ನು ಸ್ವಲ್ಪ ನೋಡೋಣ. ಅಲ್ಲಿ ಉಪನಿಷತ್ನಲ್ಲಿ ಹೇಳ್ತಾರೆ, ಬ್ರಹ್ಮೇತಿ ಹೋವಾಚ ಬ್ರಹ್ಮನೋವಾ ಏತತ್ ವಿಜಯಿ ಅಮೀಯಧ್ವಮಿತಿ ತಥೋ ಹೇವ ವಿಧಾಂಚಕಾರ ಬ್ರಹ್ಮ ಇತಿ ಅಂತೇಳಿ. ಇದು ಒಂದು ಬಹಳ ವಿಚಿತ್ರವಾದ ಒಂದು ಸನ್ನಿವೇಶ. ದೇವತೆಗಳು ದೈತ್ಯರು ಅವರಿಗೆ ಒಂದು ಸಂಗ್ರಾಮ ಸಮರ ನಡೆಯುತ್ತೆ. ದೇವತೆಗಳು ಭಗವಂತನ ಅನುಗ್ರಹದಿಂದ ಭಗವಂತನ ಅಂತರ್ಯಾಮಿ ರೂಪದಿಂದ ಎಲ್ಲರಿಗೂ ಅಂತರ್ಯಾಮಿ ಭಗವಂತ. ಆದರೆ ಆವಾಗ ಆ ಸಂದರ್ಭದಲ್ಲಿ ಭಗವಂತ ದೇವತೆಗಳಿಗೆ ವಿಜಯವನ್ನು ಪ್ರಾಪ್ತಿ ಮಾಡಿಸಬೇಕು ಅಂತ ನಿಶ್ಚಯ ಮಾಡಿಕೊಂಡ ಭಗವಂತ ಆ ದೇವತೆಗಳ ಒಳಗೆ ಇದ್ದು ಅವರಿಗೆ ವಿಜಯ ಬರುವಂತೆ ಮಾಡಿದ. ದೇವತೆಗಳಿಗೆ ವಿಜಯ ಬಂತು, ರಾಕ್ಷಸರು ಪರಾಜಿತರಾದರು, ದೇವತೆಗಳಿಗೆಲ್ಲ ಒಂದು ಅಹಂಕಾರ ಬಂತು. ಬಂದಾಗ ಅವರು ನಾವೇ ಎಲ್ಲವನ್ನು ಮಾಡಿದ್ದೀವಿ, ನಾವು ಗೆದ್ದಿದ್ದೀವಿ, ನಮ್ಮ ನಮ್ಮ ಒಂದು ಶಕ್ತಿಯಿಂದ ನಾವು ಯಾವುದೇ ಒಂದು ಸತ್ಸಂಗಿದ್ದಾಗ ನಾನು ನನಗೆ ಗೊತ್ತಾಯ್ತು ನನ್ನದು ಅಹಂಕಾರ ಮಮಕಾರಗಳು ಮನುಷ್ಯ ಮಾತ್ರರಿಗಲ್ಲ ದೇವತೆಗಳಿಗೂ ಬರುತ್ತೆ ಅಂತೇಳಿ. ಯಾಕೆ ಬರುತ್ತೆ ಅಂತ ಹೇಳಿದರೆ ಭಗವಂತ ಅವರವರಿಗೆ ಆ ಒಂದು ಸಂದೇಶವನ್ನು ಮುಖ್ಯ ಸಂದೇಶವನ್ನು ಕೊಡಬೇಕಂತ ನಿಶ್ಚಯ ಮಾಡಿಕೊಂಡಾಗ ಅವರಿಗೆ ಅದು ಬರುವಂತೆ ಮಾಡ್ತಾನೆ. ಅದನ್ನು ಒಂದು ಎಕ್ಸ್ಕ್ಯೂಸ್ ಆಗಿ ಮಾಡಿಕೊಂಡು ಅದರ ನೆಪದಲ್ಲಿ ಜಗತ್ತಿಗೆ ಒಂದು ಸಂದೇಶವನ್ನು ಕೊಡುವುದು ಅದು ಭಗವಂತನ ಲೀಲೆ, ಭಗವಂತನ ಧೋರಣಿ. ಆ ವಿಧವಾಗಿರುವಾಗ ಆ ದೇವತೆಗಳೆಲ್ಲ ಅನ್ಕೊಳ್ತಾರೆ ನಾವೇ ಮಾಡಿದ್ದೀವಿ ಅಂತ ಹೇಳಿದಾಗ ಆಗ ಭಗವಂತ ಆಯಿತು ಸಂದರ್ಭ ಬಂತು ಇವರಿಗೆ ಒಂದು ಪಾಠ ಹೇಳ್ಕೊಡ್ಬೇಕು ಅಂಥೇಳಿ ಭಗವಂತ ಏನು ಮಾಡಿದ ಒಂದು ಯಕ್ಷರೂಪದಲ್ಲಿ ಬರ್ತಾನೆ ಅಂತೇಳಿ. ಆ ಯಕ್ಷರೂಪದಲ್ಲಿ ಬರುವಾಗ ಅದರಲ್ಲಿ ಕೂಡ ಆಚಾರ್ಯರು ಎಷ್ಟು ಒಂದು ಸೂಕ್ಷ್ಮವಾದ ಅಫ್ಕೋರ್ಸ್ ಹೇಳಬೇಕಾಗಿದ್ದೆ ಅಲ್ಲ ವಾಯುದೇವರು ಅವರ ಅವತಾರ ಅಂಥೇಳಿ ಒಂದೊಂದು ಅದರಲ್ಲಿಯೂ ಪ್ರೂವ್ ಮಾಡಿದ್ದಾರೆ ಆಚಾರ್ಯರು. ಎಲ್ಲರೂ ಯಕ್ಷ ಬಂದ ಅಷ್ಟೇ ಯಕ್ಷ ಬಂದ ಅಂಥೇಳಿ ಆಚಾರ್ಯರು ಯಕ್ಷ ಬರುವಾಗ ಯಕ್ಷ ಉಮಾದೇವಿ ಸಹಿತವಾಗಿ ಶಂಕರನ ಸಹಿತವಾಗಿ ರುದ್ರದೇವರ ಸಹಿತವಾಗಿ ಬ್ರಹ್ಮದೇವರ ಮೇಲೆ ಮೂರು ಜನನು ಇಟ್ಟುಕೊಂಡು ಅವರೆಲ್ಲ ಜೊತೆಲೂ ಬಂದು ಯಕ್ಷ ರೂಪದಲ್ಲಿ ಬಂದಿದ್ದ ಅಂತ ಹೇಳ್ತಾರೆ. ಅದು ಒಂದು ಸೂಕ್ಷ್ಮವಾದ ಅಂಶ, ಅದರಲ್ಲಿ ಒಂದು ಇಂಪಾರ್ಟೆನ್ಸ್ ಅದು ಆಮೇಲೆ ನೋಡೋಣ. ಅವಾಗ ತಸ್ಮಾತ್ ವಾ ಏತೇ ದೇವ ಅತಿತರಾಂ ಇವಾನ್ಯಾನ್ ದೇವಾನ್ ಯದಗ್ನಿರ್ ವಾಯು ಇಂದ್ರಸ್ತೇ ಹಿ ಏನನ್ ನ ಇದಿಷ್ಟಂ ಪಸ್ಪೃಶುಃ ತೇ ಹೇನತ್ ಪ್ರಥಮೋ ವಿಧಾಂಚಕಾರ ಬ್ರಹ್ಮೇತಿ ತಸ್ಮಾತ್ ವಾ ಇಂದ್ರೋ ಅತಿತರಾಂ ಇವ ಅನ್ಯಾನ್ ದೇವಾನ್ ಸ ಹಿ ಏನನ್ ನೇದಿಷ್ಟಂ ಪಸ್ಪರ್ಶ ಸ ಹೇನತ್ ಪ್ರಥಮೋ ವಿಧಾಂಚಕಾರ ಬ್ರಹ್ಮೇತಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ದೇವತೆಗಳ ಅಹಂಕಾರ ಪಟ್ಟಾಗ ಯಕ್ಷರೂಪದಲ್ಲಿ ಬಂದು ಅದೆಲ್ಲ ನಾನು ಡೀಟೇಲ್ಸ್ ಹೋಗೋದಿಲ್ಲ. ಅಗ್ನಿದೇವರನ್ನು ಏನು ಮಾಡ್ತಾರೆ ಅಂದರೆ ನಾನು ಎಲ್ಲರನ್ನು ಸುಡಬಲ್ಲೆ ಅಂದರೆ ಒಂದು ಹುಲ್ಲನ್ನಿಟ್ಟು ಸುಡು ಅಂದರೆ ಸುಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ವಿಧವಾಗಿಯೇ ಒಬ್ಬೊಬ್ಬರನ್ನ ಪ್ರವಾಹವಾಯು ಬಂದರೆ ಪ್ರವಾಹವಾಯುವಿನ ಎಲ್ಲವನ್ನು ಇದು ಮಾಡ್ತಂದೆ. ಈ ವಿಧವಾಗಿ ಒಂದೊಂದು ದೇವತೆಯನ್ನು ಮಾಡಿದಾಗ ಎಲ್ಲರಿಗೆ ಯಾರು ಯಕ್ಷ ಅಂತ ಪ್ರಶ್ನೆ ಬರುತ್ತೆ. ಬಂದಾಗ ಆವಾಗ ಎಲ್ಲರೂ ಹೇಳ್ತಾರೆ ಇಂದ್ರನನ್ನು ಕಳಿಸ್ತಾರೆ ಯಾರು ಯಕ್ಷ ತಿಳ್ಕೊಂಡು ಬಾ ಅಂತೇಳಿ. ಇಂದ್ರ ಬರೋ ಹೊತ್ತಿಗೆ ಇಂದ್ರನಿಗೆ ಗೊತ್ತಾಗಿಬಿಡುತ್ತೆ ಅಂತೇಳಿ ಭಗವಂತ ಅಂತರ್ಧಾನವಾಗಿಬಿಡ್ತಾನೆ. ಇಂದ್ರನಿಗೆ ಉಪದೇಶ ಮಾಡಲಿಕ್ಕೆ ಉಮಾದೇವಿಯಿಂದ ಇಂದ್ರನಿಗೆ ಉಪದೇಶ ನೋಡಿ ತಾರತಮ್ಯ, ಎಲ್ಲ ವಿಧವಾದ ತಾರತಮ್ಯ. ಇಂದ್ರನಿಗೆ ಉಪದೇಶ ಬರಬೇಕಂದ್ರೆ ಅಲ್ಲಿ ಉಮಾ ರೂಪದಲ್ಲಿ ಇಂದ್ರ ಉಪದೇಶ ಮಾಡಲಿ, ಉಮಾದೇವಿ ಇಂದ್ರನಿಗೆ ಉಪದೇಶ ಮಾಡಲಿ ಅಂತೇಳಿ. ಉಮಾದೇವಿಗೆ ರುದ್ರ ಉಪದೇಶ ಮಾಡಬೇಕು, ರುದ್ರರಿಗೆ ಬ್ರಹ್ಮದೇವರು ಉಪದೇಶ ಮಾಡಬೇಕು, ಬ್ರಹ್ಮಗೆ ನಾರಾಯಣ ಉಪದೇಶ ಮಾಡಬೇಕು. ಸೊ ಈ ಉಪದೇಶ ಮಾಡುವುದರಲ್ಲಿಯೂ ತಾರತಮ್ಯ, ದೇವತೆಗಳಲ್ಲಿಯೂ ತಾರತಮ್ಯ. ಈ ವಿಧವಾಗಿ ಅಲ್ಲಿ ಆ ತಾರತಮ್ಯವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಈ ವಿಧವಾಗಿ ಸರ್ವದೇವಾಧಿಕಾರ ಸರ್ವದೇವಾಧಿಕಾ ತಸ್ಮಾತ್ ಏತೇ ದೇವಾ ಪ್ರತಿಗ್ರಹ ಏತೇಭ್ಯಶ್ಚ ಇಂದ್ರಕಾಮೌತು ತಾಭ್ಯಾಂ ಬ್ರಹ್ಮಾದಯೋ ಅಧಿಕಾ ಏದೇಶಾಂ ಔಮೌ ವಹ್ನಿ ಪರಮೋ ವಿಷ್ಣುರುಚ್ಯತೆ ಅಂತರಾಳೆ ಸಿತಾಃ ತು ಅನ್ಯೇ ಬ್ರಹ್ಮಾದ್ಯ ಪೂರ್ವಮೀರಿತಾ ಅಂತೇಳಿ. ಆ ಇಂದ್ರ ಬಂದಾಗಲೇ ನೋಡ್ತಾರೆ ಇಂದ್ರನಿಗೆ ಈ ವಿಧವಾಗಿ ಉಮಾದೇವಿಯಿಂದ ಉಪದೇಶ ಬರಬೇಕು ಅಂತೇಳಿ. ಅದು ಹೇಳುವಾಗ ಒಂದು ಆಚಾರ್ಯ ಹೇಳ್ತಾರೆ ದೇವತೆಗಳಲ್ಲಿ
ಆ ಕಕ್ಷೆಗಳು ನಾವು ನೋಡ್ತೀವಿ ಈ ತಾರತಮ್ಯ ಕಕ್ಷೆಗಳು ಯಾಕೆ ತಿಳ್ಕೋಬೇಕು ಏನು ಒಂದು ಕ್ವಿಸ್ ಕಾಂಟೆಕ್ಸ್ಟ್ ಏನು ಅಂತೇಳಿ ಈ ತಾರತಮ್ಯದ ಜ್ಞಾನದಿಂದಲೇ ಮೋಕ್ಷ ಬರುತ್ತೆ ಅಂತ ಹೇಳ್ತಾರೆ ಆವಾಗ ಇನ್ನೊಂದು ಪ್ರಶ್ನೆ ತಾರತಮ್ಯ ಯಾಕೆ ಅಂತ ನಾವು ಕೇಳಿದಾಗ ತಾರತಮ್ಯದಿಂದ ಮೋಕ್ಷ ಬರುತ್ತೆ ಇದು ಯಾಕೆ ಅಂತ ಎರಡು ಪ್ರಶ್ನೆಗಳು ಬರುತ್ತೆ ಸೊ ಒಂದು ಪ್ರಶ್ನೆಗೆ ನಾವು ಸಮಾಧಾನ ನೋಡಿ ಹುಡುಕ್ತಾ ಇದ್ದೆ ಇನ್ನೊಂದು ಪ್ರಶ್ನೆ ಬಂದ ಎರಡು ಪ್ರಶ್ನೆಗಳು ಬರುತ್ತೆ ಏನು ಮೋಕ್ಷಕ್ಕೆ ಹೋಗುವಾಗ ಎನ್ನ ಕ್ವಿಸ್ ಕಾಂಟೆಸ್ಟ್ ಮಾಡ್ತಾರೇನು ಯಾರ್ಯಾರು ಯಾವ ಕಕ್ಷದಲ್ಲಿ ಅಂತ ಕೇಳಿಬಿಟ್ಟು ಇದಕ್ಕೆ ತಕ್ಕಂತೆ ಮೋಕ್ಷವನ್ನು ಕೊಡ್ತಾರೇನು ಅಂತ ಪ್ರಶ್ನೆ ಒಂದು ಕುಹಕ ಪ್ರಶ್ನೆಯೂ ಬರಬಹುದು ಈ ವಿಧವಾಗಿರುವಾಗ ಈ ತಾರತಮ್ಯದ ಪ್ರಾಮುಖ್ಯತೆ ಏನು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಅದೇನಂತ ಬರೋಣ ಕೊನೆಗೆ ಬರುತ್ತೆ ಅದಕ್ಕೆ ಸಮಾಧಾನ ಬರುತ್ತೆ ಈ ಅಗ್ನಿದೇವರು ಇವರು ಹದಿನೈದನೇ ಕಕ್ಷದಲ್ಲಿ ಬರುವಂತಹ ಅವರು ಒಂದು ಪರ್ಟಿಕ್ಯುಲರ್ ರೂಪ್ ತಗೊಂಡ್ರೆ ಕೆಳಗೆ ಇರುವಂತಹ ಅವರು ಅಗ್ನಿದೇವರು ಮಿಕ್ಕ ಅಗ್ನಿದೇವರ ಮೇಲೆ ಇರುವಂತಹ ದೇವತೆಗಳೆಲ್ಲ ಇದ್ದಾರೆ ಕೊನೆಗೆ ಸರ್ವೋತ್ತಮನಾದಂತಹ ಅವನು ಪರಮಾತ್ಮ ಅಂತ ಹೇಳಿ ಅವಮೋ ದೇವಹಾವಹಿ ಅಂತೇಳಿ ಅಗ್ನಿರು ಕೆಳಗೆ ಕೆಳಗಿನ ಮಟ್ಟಿನ ದೇವತೆ ಅಂದ್ರೆ ಆ ಅಗ್ನಿದೇವರ ಕೆಳಗಿರುವ ದೇವತೆಗಳನ್ನು ಅಲ್ಲಿ ಸ್ಪರ್ಶ ಮಾಡ್ತಾ ಇಲ್ಲ ವಿಷ್ಣು ಸರ್ವೋತ್ತಮತ್ವ ಅಂತೇಳಿ ಅದಕ್ಕೆ ಅಗ್ನಿಮುಖವಾಗಿ ಅಗ್ನಿದೇವರು ಏನ್ ಮಾಡ್ತಾರೆ ಪೋಸ್ಟ್ಮ್ಯಾನ್ ಕೆಲಸ ಇದ್ದಂತೆ ಹೋಮ್ ಮಾಡುವಾಗ ಆಹುತಿ ಕೊಟ್ಟರೆ ಅಗ್ನಿದೇವರ ಆಹುತಿಯನ್ನು ತಗೊಂಡು ಆ ಮೇಲ್ಮಟ್ಟಿನಲ್ಲಿರುವಂತಹ ಎಲ್ಲ ದೇವತೆಗಳಿಗೆ ಹೋಗಿ ಸೇರಿಸುವಂತಹ ಅವರು ಹವ್ಯ ವಾಹನ ಅಂತ ಹೇಳ್ತಾರೆ ಹವಿಷ್ಯನ್ನು ತಗೊಂಡು ಹೋಗುವಂತಹ ಅವರು ಎಲ್ಲ ದೇವತೆಗಳಿಗೆ ತಲುಪಿಸುತ್ತಾರೆ ಈ ವಿಧವಾದಂತಹ ಒಂದು ಕೆಲಸವನ್ನು ಅಗ್ನಿದೇವರು ಮಾಡ್ತಾ ಇರ್ತಾರೆ ಅಂತಹ ಅಗ್ನಿದೇವರ ಕಾರ್ಯ ಅದು ಏದೇಶಾಮ್ಯ ಅಗ್ನಿ ಅಂತೇಳಿ ಅಲ್ಲಿ ಸೊ ಆ ತಾರತಮ್ಯವನ್ನು ಸ್ಪಷ್ಟವಾಗಿ ಕೇನೋಪನಿಷತ್ತು ನಮಗೆ ಹೇಳಿ ತಿಳಿಸಿಕೊಟ್ಟಿದೆ ಸೊ ತಲೋಕಾರೋಪನಿಷತ್ತಲ್ಲಿಯೂ ಈ ತಾರತಮ್ಯದ ವಿಷಯಗಳು ಬಂದಿದೆ ಅದಾದ ಮೇಲೆ ಕಾಟಕೋಪನಿಷತ್ತಲ್ಲಿ ಬರುತ್ತೆ ಅಲ್ಲಿ ಸ್ಪಷ್ಟವಾಗಿ ಇನ್ನೂ ಸ್ವಲ್ಪ ಡೀಟೇಲ್ಸ್ ನಲ್ಲಿ ಹೋಗ್ತಾರೆ ಈ ಅಂತಹ ತಾರತಮ್ಯ ಹೇಗಿದೆ ಅಂಥೇಳಿ ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಬ್ರಾಹ್ಮಣ ಮನಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ಪರ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಪರ ಪುರುಷಾನ್ ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ ಸರ್ವೋತ್ಕೃಷ್ಣ ಪರಮಾತ್ಮ ಅಂತ ಹೇಳಕ್ಕೆ ಮುಂಚೆ ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳಂದ್ರೆ ನೋಡ್ರಿ ಜಡವಾದ ಇಂದ್ರಿಯ ಇದು ತಾರತಮ್ಯ ಹೇಳುವುದು ಜಡವಾದ ವಸ್ತುಗಳ ಇಂದ್ರಿಯಕ್ಕಿಂತ ಮನಸ್ಸು ಜಾಸ್ತಿ ಅಂದ್ರೆ ಈ ಜಡವಾದ ವಸ್ತುಗಳ ತಾರತಮ್ಯವಲ್ಲ ಇದು ತತ್ವಾಭಿಮಾನಿ ದೇವತೆಗಳು ಇಂದ್ರಿಯ ಅಭಿಮಾನಿ ದೇವತೆಗಳು ಯಾರಿದ್ದಾರೋ ಅವರಿಗಿಂತಲೂ ಪರಾಹಿ ಅರ್ಥಾಹ ಅರ್ಥಾಭಿಮಾನಿ ದೇವತೆಗಳು ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹದ್ದು ಮನೋಅಭಿಮಾನಿ ದೇವತೆ ರುದ್ರದೇವರು ಅದಕ್ಕಿಂತ ಮನಸ್ಸಿನ ಅಭಿಮಾನಿ ದೇವತೆಯಾದಂತಹ ರುದ್ರದೇವರಿಗಿಂತಲೂ ಬುದ್ಧಿಯ ಅಭಿಮಾನಿ ದೇವತೆ ಅಂತ ಸರಸ್ವತಿ ವಿಶೇಷಳಾಗಿದ್ದಾಳೆ ಆ ಬುದ್ಧಿಯ ಅಭಿಮಾನಿ ದೇವತೆಯಾದಂತಹ ಸರಸ್ವತಿಗಿಂತಲೂ ಮಹಾನ್ ಮಹತ್ತತ್ವ ಅಭಿಮಾನಿಯಾದಂತಹ ಬ್ರಹ್ಮವಾಯುಗಳು ಅವರು ಶ್ರೇಷ್ಠರಾಗಿದ್ದಾರೆ ಅವರಿಗಿಂತಲೂ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿ ಶ್ರೇಷ್ಠಳಾಗಿದ್ದಾಳೆ ಅಂತಹ ಲಕ್ಷ್ಮಿಗಿಂತಲೂ ಪುರುಷೋತ್ತಮನಾದ ಪರಮಾತ್ಮ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂಥೇಳಿ ಆ ತಾರತಮ್ಯದ ಇನ್ನು ಸ್ವಲ್ಪ ಡೆಪ್ತ್ ನಲ್ಲಿ ಹೋಗಿ ಹೇಳಿದ್ದಾರೆ ಅದಕ್ಕೆ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ದೇವೇಭ್ಯ ಇಂದ್ರಿಯ ಆತ್ಮಭ್ಯಃ ಜಾಯಾಂಸು ಅರ್ಥ ಅಭಿಮಾನಿನಃ ಅಂಥೇಳಿ ಅಲ್ಲಿ ಹೇಳುವಂತಹ ಸೋಮ ವಿತ್ತಪ ಸೂರ್ಯಪಾಹ ಅಂತೇಳಿ ಅಂದ್ರೆ ಸೋಮ ಅಂದ್ರೆ ಚಂದ್ರದೇವರು ವಿತ್ತಪ ಅಂದ್ರೆ ಕುಬೇರ ಸೂರ್ಯದೇವರು ಇವರೆಲ್ಲರೂ ಯಾರಿದ್ದಾರೋ ಅವರೆಲ್ಲರೂ ಅಶ್ವಿನಿ ದೇವತೆಗಳು ಅಗ್ನಿ ಇಂದ್ರ ಸುನವಹ ಅಂದ್ರೆ ಜಯಂತ ಇಂದ್ರ ರಂಭದ ಅಂತ ಜಯಂತ ಇವರೆಲ್ಲರೂ ಇದ್ದಾರೆ ಯಮಃ ದಕ್ಷಃ ಚ ಇಂದ್ರಿಯೇಶಃ ಇವರು ಇಂದ್ರಿಯ ಅಭಿಮಾನಿ ದೇವತೆಗಳು ಅವರಿಗಿಂತಲೂ ಸುಪರ್ಣಿ ವಾರುಣಿ ತಥಾ ಉಮಾ ಇತಿ ಚ ಅರ್ಥಮಾನಿನ್ಯಃ ಅಂತೇಳಿ ಅವ ಅಂದ್ರೆ ಈ ಇಂದ್ರಿಯ ಅಭಿಮಾನಿ ದೇವತೆಗಳು ದಕ್ಷ ಹತ್ತನೇ ಕಕ್ಷದಲ್ಲಿ ಬರುವಂತಹವನು ಅವರೆಲ್ಲರಿಗಿಂತಲೂ ಶ್ರೇಷ್ಠರಾದಂತಹ ಅವರು ಸುಪರ್ಣಿ ವಾರುಣಿ ಉಮಾ ಅನ್ನುವಂತಹ ಅವರು ಸುಪರ್ಣಿ ಯಾರಂತ ಹೇಳಿದ್ರೆ ಗರುಡನ ಪತ್ನಿ ಆದಂತಹ ಅವಳು ಸುಪರ್ಣಿ ಶೇಷನ ಪತ್ನಿ ಆದಂತಹ ಅವಳು ವಾರುಣಿ ದೇವಿ ರುದ್ರದೇವರ ಪತ್ನಿ ಆದಂತಹ ಅವಳು ಉಮಾದೇವಿ ಇವರು ಅರ್ಥ ಅಭಿಮಾನಿಯಾಗಿದ್ದಾರೆ ತಿಸ್ರೋ ದ್ವಿ ಏಕದೇವತಾಹ ಅಂತೇಳಿ ಏನಂತ ಹೇಳಿದ್ರೆ ಇವರು ಅರ್ಥ ಅಂತ ಹೇಳಿದ್ರೆ ಶಬ್ದ ಸ್ಪರ್ಶ ರಸ ರೂಪ ಗಂಧ ಅಂತೇಳಿ ಶಬ್ದ ಸ್ಪರ್ಶಗಳಿಗೆ ಸುಪರ್ಣಿ ರಸರೂಪಗಳಿಗೆ ವಾರುಣಿ ಗಂಧಕ್ಕೆ ಉಮಾದೇವಿ ಅದಕ್ಕೆ ದ್ವಿ ದ್ವಿ ಏಕ ಅಂತೇಳಿ ಅಂದ್ರೆ ಎರಡು ಎರಡು ಒಂದು ಅಂದ್ರೆ ಪಂಚ ತನ್ಮಾತ್ರೆಗಳಲ್ಲಿ ಪಂಚ ಅರ್ಥಗಳಲ್ಲಿ ಎರಡಕ್ಕೆ ಸುಪರ್ಣಿ ಅಭಿಮಾನಿ ಎರಡಕ್ಕೆ ವಾರುಣಿ ದೇವಿ ಅಭಿಮಾನಿ ಒಂದಕ್ಕೆ ಉಮಾದೇವಿ ಅಭಿಮಾನಿ ಅದಕ್ಕೆ ದ್ವಿ ದ್ವಿ ಏಕದೇವತಾ ಅಂತ ಹೇಳಿದ್ದಾರೆ ಮನೋ ಅಭಿಮಾನಿನೋ ರುದ್ರ ವೀಂದ್ರ ಶೇಷಾಹ ತ್ರಯೋ ಅಪಿತು ಅಂತೇಳಿ ಅರ್ಥ ಅಭಿಮಾನಿಗಳಿಗಿಂತ ಮನಸ್ಸಿನ ಅಭಿಮಾನಿಗಳು ಅಂತ ಹೇಳಿದಾಗ ಮನೋ ಅಭಿಮಾನಿಗಳು ರುದ್ರದೇವರು ವಿ ಅಂದ್ರೆ ಪಕ್ಷಿ ಇಂದ್ರ ವೀಂದ್ರ ಅಂದ್ರೆ ಗರುಡದೇವರು ಶೇಷ ಸೊ ರುದ್ರದೇವರು ಗರುಡದೇವರು ಶೇಷದೇವರು ಇವರು ಇವರೆಲ್ಲರೂ ಕೂಡ ಮೂರು ಜನ ಕೂಡ ಮನಸ್ಸಿನ ಅಭಿಮಾನಿಗಳಾಗಿದ್ದಾರೆ ತೇ ಶ್ರೇಷ್ಠ ಅರ್ಥಮಾನಿಭ್ಯ ಅರ್ಥ ಅಭಿಮಾನಿಗಳಿಗಿಂತ ಮನೋಭಿಮಾನಿಗಳಾದಂತಹ ಇವರು ಶ್ರೇಷ್ಠರಾಗಿದ್ದಾರೆ
ತೇಭ್ಯ ಬುದ್ಧಿ ಸರಸ್ವತಿ ಅವರಿಗಿಂತಲೂ ಶ್ರೇಷ್ಠರಾಗಿರುವಂತಹ ಅವಳು ಬುದ್ಧಿಯಾಭಿಮಾನಿ ಅಂತ ಸರಸ್ವತಿ 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 ಭಾರತಿ ಇಬ್ಬರು ಕೂಡ ತಸ್ಯ ಅವಳಿಗಿಂತಲೂ ಶ್ರೇಷ್ಠರಾದವರು ಬ್ರಹ್ಮ ಮಹಾನಾತ್ಮ ಬ್ರಹ್ಮದೇವರು ಮಹಾತತ್ವ ಅಭಿಮಾನಿಗಳು ಅಂದ್ರೆ ಬ್ರಹ್ಮದೇವರು ವಾಯುದೇವರು ಇಬ್ಬರು ಕೂಡ ತತ್ತು ಅವ್ಯಕ್ತಾಭಿದಾ ರಮಾ ಅವ್ಯಕ್ತ ಅಭಿಮಾನಿ ಅಂತ ರಮಾದೇವರು ಅವರಿಗಿಂತಲೂ ಶ್ರೇಷ್ಠರಾಗಿದ್ದಾರೆ ಅಂಥೇಳಿ ಈ ವಿಧವಾದಂತಹ ಆ ಉಪನಿಷತ್ನಲ್ಲಿ ಗೂಢವಾಗಿರುವ ಅರ್ಥವನ್ನು ಭಾಷ್ಯದಲ್ಲಿ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಏ ಸರ್ವೇಷು ಭೂದೇಶು ಗೂಢೋತ್ಮ ನ ಪ್ರಕಾಶತೆ ದೃಶ್ಯತೆ ತ್ವಗ್ರೆಯ ಬುದ್ಧಿಯ ಸೂಕ್ಷ್ಮೆಯ ಸೂಕ್ಷ್ಮದರ್ಶಿಭಿ ಅಂಥೇಳಿ ಅಂತಹ ಅವರೆಲ್ಲರ ಒಳಗೂ ವ್ಯಾಪ್ತನಾಗಿರುವಂತಹ ಅವನ ಪರಮಾತ್ಮ ಅವನಿದ್ದಾನೆ ಅಂಥೇಳಿ ಅದನ್ನು ಹೇಳಿದ್ದಾರೆ. ಅದಾದ ಮೇಲೆ ಅಥರ್ವಣೋಪನಿಷತ್ತು ಮುಂಡಕೋಪನಿಷತ್ನಲ್ಲಿ ಬರುವಂತಹ ಮಾತುಗಳಿದೆ. ಅದನ್ನು ಪ್ರತಿಯೊಂದು ಉಪನಿಷತ್ತಿನಲ್ಲಿ ಕೂಡ ನೀವು ಈ ತಾರತಮ್ಯ ಜ್ಞಾನ ನೋಡಬಹುದು. ನಾನು ಕೆಲವು ಉಪನಿಷತ್ ಕೊಟ್ಟಿದ್ದೆ, ಷಟ್ಪ್ರಶ್ನೋಪನಿಷತ್ತನ್ನು ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ಷಟ್ಪ್ರಶ್ನೋಪನಿಷತ್ತು ಮುಂಡಕೋಪನಿಷತ್ ಇವೆರಡರಲ್ಲಿ ಮಾಂಡುಕ್ಯ ಉಪನಿಷತ್ ಇವೆರಡರಲ್ಲಿ ಕೂಡ ಗೂಢವಾಗಿದೆ. ಸೊ ಅಲ್ಲಿ ಕೂಡ ತಾರತಮ್ಯ ಜ್ಞಾನ ಹೇಳಿದ್ದಾರೆ, ಅಲ್ಲಿ ಸ್ವಲ್ಪ ಗೂಢವಾಗಿದೆ. ಸೊ ನಮಗೆ ಸ್ಪಷ್ಟವಾಗಿ ಕಾಣಿಸುವಂತಹದ್ದನ್ನು ಮಾತ್ರ ಆರಿಸಿಕೊಂಡು ಹೇಳ್ತೀನಿ. ಅಥರ್ವಣ ಉಪನಿಷತ್ತಿನಲ್ಲಿ ಹೇಳುವಂತಹ ಸಂದರ್ಭ ಇಲ್ಲಿ ತಾರತಮ್ಯ ಅಂದ್ರೆ ಏನು ಅಂತ ಮೊದಲು ಗ್ರೇಡಿಯೇಷನ್ ಗ್ರೇಡಿಯೇಷನ್ ತಾರತಮ್ಯ ಅಂತ ಹೇಳಿ ನಾವು ಲೋಕದಲ್ಲಿಯೂ ತಾರತಮ್ಯ ನೋಡ್ತೀವಿ. ಇವ್ರಿಗಂತ ಅವನು ಸ್ವಲ್ಪ ಬಲಿಷ್ಠನಾಗಿರ್ತಾನೆ ಈ ತಾರತಮ್ಯ. ಮತ್ತೆ ತಾರತಮ್ಯದ ವಿಷಯವನ್ನು ಸರಿಯಾಗಿ ತಿಳ್ಕೋಬೇಕಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಸೋರ್ಸ್ ಏನಂತ ಹೇಳಿದ್ರೆ ಹರಿಕಥಾಮೃತ ಸಾರ. ಅಲ್ಲಿ ಕೂಡ ತಾರತಮ್ಯದ ಬಗ್ಗೆ ಜಗನ್ನಾಥ ದಾಸರು ಹೇಳ್ತಾ ಅನೇಕ ಸಂಧಿಗಳನ್ನು ಅವರಿಗೆ ಎಷ್ಟು ತಾರತಮ್ಯದ ಇಂಪಾರ್ಟೆನ್ಸ್ ಇದೆ ಅಂತ ತಿಳ್ಕೋಬೇಕಂದ್ರೆ ಹರಿಕಥಾಮೃತ ಸಾರ ಒಂದು ಸಂಧಿ ಅಲ್ಲ, ಮಿಕ್ಕ ಒಂದೊಂದು ಟಾಪಿಕ್ ಒಂದೊಂದು ಸಂಧಿ ಮಾಡಿದ್ದಾರೆ. ತಾರತಮ್ಯಕ್ಕೆ ಬರೋ ಹೊತ್ತಿಗೆ ಗುಣತಾರತಮ್ಯ ಬೃಹತ್ ತಾರತಮ್ಯ ಅಂತ ಹೇಳಿದ್ದಾರೆ, ಕಕ್ಷೆ ತಾರತಮ್ಯ ಹೇಳಿದ್ದಾರೆ, ಆಮೇಲೆ ಅಣುತಾರತಮ್ಯವನ್ನು ಹೇಳಿದ್ದಾರೆ, ದೈತ್ಯರ ತಾರತಮ್ಯವನ್ನು ಹೇಳಿದ್ದಾರೆ. ತಾರತಮ್ಯ ಎಲ್ಲ ವಿಧ ಕಡೆ ಇದೆ, ಎಲ್ಲ ವಿಧವಾಗಿ ತಾರತಮ್ಯ ಇದೆ ಅಂತೇಳಿ ತಾರತಮ್ಯದ ಇಂಪಾರ್ಟೆನ್ಸ್ ಅಷ್ಟಿದೆ ಅಂತ ಹೇಳಿದ್ದಾರೆ. ತಾರತಮ್ಯ ಜ್ಞಾನವಿಲ್ಲದೆ ಇದ್ದರೆ ಆ ಜ್ಞಾನಕ್ಕೆ ಒಂದು ಪೂರ್ಣತೆ ಬರೋದಿಲ್ಲ, ಒಂದು ಶೇಪೆ ಬರೋದಿಲ್ಲ. ತಾರತಮ್ಯ ಜ್ಞಾನ ಅತ್ಯಂತ ಪ್ರಮುಖವಾದದ್ದು, ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಅಂತಹ ತಾರತಮ್ಯ ಜ್ಞಾನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಿ ತಾರತಮ್ಯ ಅನ್ನೋದು ಏನು ಅಂತೇಳಿ ಅದಕ್ಕೆ ಆಚಾರ್ಯರು ಹೇಳ್ತಾರೆ, ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ಮುಕ್ತಿಗಮ್ ಅಂತ ಹೇಳಿ. ತಾರತಮ್ಯ ಅಂತ ಹೇಳಿದ್ರೆ ವಿಷ್ಣು ಭಕ್ತಿಯಲ್ಲಿ ಎಷ್ಟು ವೇರಿಯೇಷನ್ ಇದೋ ಅದು ತಾರತಮ್ಯವನ್ನು ತಿಳಿಸ್ಕೊಡುವಂತ. ಸೊ ವಿಷ್ಣು ಭಕ್ತಿಯ ಮೂಲಕವಾಗಿ ತಾರತಮ್ಯ ಬರುತ್ತೆ, ತಾರತಮ್ಯಾನುಸಾರವಾಗಿ ವಿಷ್ಣು ಭಕ್ತಿ ಬರುತ್ತೆ. ಯಾರಿಗೆ ಎಷ್ಟು ವಿಷ್ಣು ಭಕ್ತಿ ಇದೆ ಅಂದ್ರೆ ಅಷ್ಟು ತಾರತಮ್ಯ ಮನುಷ್ಯರೆಲ್ಲರಲ್ಲಿ. ಮತ್ತು ವಿತಿನ್ ಕ್ಯಾಟಗರಿ ಒಂದೇ ಕಕ್ಷದಲ್ಲಿ ಮತ್ತು ವೇರಿಯೇಷನ್ ಬರುತ್ತೆ, ಕಕ್ಷದಲ್ಲಿ ಮತ್ತು ವೇರಿಯೇಷನ್ ಬರುತ್ತೆ. ಕಕ್ಷಕ್ಕೆ ಕಕ್ಷಕ್ಕೆ ಏನು ಕಕ್ಷ ಅಂತ ಹೇಳಿದ್ರೆ ಇದು ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಇದ್ದಂತೆ. ಒಂದು ಕಕ್ಷದವರು ಸಾಧನೆ ಮಾಡಿಬಿಟ್ಟು ಇನ್ನೊಂದು ಕಕ್ಷಕ್ಕೆ ಹೋಗಬಹುದಾ ಅಂದ್ರೆ ಅದು ಸಾಧ್ಯವಾಗೋದಿಲ್ಲ. ಯಾವ ಕಕ್ಷದಲ್ಲಿರುವವರು ಆ ಕಕ್ಷದಲ್ಲಿಯೇ ಬೇಕಾದಷ್ಟು ಬೆಳೆಯಬಹುದು, ಯು ಕ್ಯಾನ್ ಗ್ರೋ ಇನ್ ಯುವರ್ ಕಕ್ಷ ಇಟ್ ಸೆಲ್ಫ್. ಆದರೆ ಒಂದು ಕಕ್ಷದಿಂದ ಸಾಧನೆ ಮಾಡಿ ಇನ್ನೊಂದು ಕಕ್ಷಕ್ಕೆ ಹೋಗಲಿಕ್ಕಾಗೋದಿಲ್ಲ. ಈ ಕಕ್ಷೆ ತಾರತಮ್ಯ ಅನ್ನುವುದು ತದ್ಭಕ್ತಿ ತಾರತಮ್ಯನ ಭಗವಂತನ ಭಕ್ತಿಗೆ ಅನುಸಾರವಾಗಿರುತ್ತೆ ಅಂತ ಹೇಳಿದ್ದಾರೆ. ಆ ತಾರತಮ್ಯದಲ್ಲಿ ಸಜಾತಿ ಗುಣಗಳು ವಿಜಾತಿ ಗುಣಗಳು ಅಂತ ಹೇಳ್ತಾರೆ, ಅದೆಲ್ಲ ಅಷ್ಟು ಡೆಪ್ತ್ ಹೋಗೋದಿಲ್ಲ. ಬೇಸಿಕ್ ಆಗಿ ಏನಂತ ಹೇಳಿದರೆ ಒಂದು ಕಕ್ಷಕ್ಕೆ ಇನ್ನೊಂದು ಕಕ್ಷಕ್ಕೆ ಇಟ್ಸ್ ನಾಟ್ ಜಸ್ಟ್ ಒಂದೇ ಸಜಾತಿ ಗುಣ, ಅಂದರೆ ಸೇಮ್ ಕ್ವಾಲಿಟಿನಲ್ಲಿ ವೇರಿಯೇಷನ್ ಅಲ್ಲ, ಡಿಫರೆಂಟ್ ಎಬಿಲಿಟೀಸೇ ಬಂದುಬಿಡತ್ತೆ. ಉದಾಹರಣೆಗೆ ಹೇಳಬೇಕಂದ್ರೆ ಭಗವಂತನಿಗೆ ಸ್ವಾತಂತ್ರ್ಯ ಇದೆ, ಮಿಕ್ಕ ಯಾರಿಗೂ ಸ್ವಾತಂತ್ರ್ಯ ಇಲ್ಲ. ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತತ್ವ ಇದೆ, ಮಿಕ್ಕ ಯಾರಿಗೂ ನಿತ್ಯ ಮುಕ್ತತ್ವ ಕಳಗಿನವರಿಗಿಲ್ಲ. ಅದೇ ವಿಧವಾಗಿ ಬ್ರಹ್ಮವಾಯುಗಳು ಅವರನ್ನು ತಗೊಂಡ್ರೆ ಅವರಿಗೆ ಬ್ರಹ್ಮವಾಯುದೇವರು, ಅದೇ ವಿಧವಾಗಿ ಭಾರತೀಯ ಸರಸ್ವತಿಗಳು ಅವರಿಗೆ ನಿತ್ಯ ಮುಕ್ತತ್ವ ಇಲ್ಲದೇ ಇದ್ರೂ ಕೂಡ ಅವರಿಗೆ ಯಾವಾಗಲೂ ಜ್ಞಾನ ತಿರೋಧಾನವೇ ಇಲ್ಲ, ಕ್ರಮೇಣ ವರ್ಧಮಾನ ಋಜುಗಳಾಗಿದ್ದಾರೆ, ನಿತ್ಯ ಜ್ಞಾನ ವರ್ಧಮಾನತ್ವ ಇದೆ. ಆ ಲಕ್ಷಣ ಕಳಗಿನವರಿಗೆ ಯಾರಿಗೂ ಇಲ್ಲ. ಈ ವಿಧವಾಗಿ ನೋಡ್ತಾ ಬಂದರೆ ಒಬ್ಬೊಬ್ಬರಿಗೆ ದೇರ್ ಆರ್ ಕ್ವಾಲಿಟೀಸ್ ವೇರ್ ಓನ್ಲಿ ದೇ ಹ್ಯಾವ್ ಅದರ್ಸ್ ಡೋಂಟ್ ಹ್ಯಾವ್. ಇಂತಹ ಒಂದು ತಾರತಮ್ಯವನ್ನು ಇಟ್ಟಿದ್ದಾನೆ ಭಗವಂತ. ಏನು ಈ ತಾರತಮ್ಯ ತಿಳ್ಕೊಂಡು ಏನಾಗಬೇಕಾಗುತ್ತೆ ಅಂತ ಕೊನೆಗೆ ಬರುತ್ತೆ, ಅದು ಮೇಜರ್ ಕ್ವಶನ್ಸ್ ಆನ್ಸರ್ಸ್ ಕೊನೆಗೆ ಬರುತ್ತೆ. ಸೊ ಇಂತಹ ತಾರತಮ್ಯ ಸಿದ್ಧವಾಗಿದೆ, ಅದು ಕೇವಲ ಆಚಾರ್ಯರು ಸೃಷ್ಟಿ ಮಾಡಿದ್ದಲ್ಲ, ಉಪನಿಷತ್ತುಗಳಲ್ಲಿ ಬೇಕಾದಷ್ಟಿದೆ ಈ ತಾರತಮ್ಯ. ಆಚಾರ್ಯ ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗಮ್ ಅಂತ ಹೇಳಿ, ಅವರ ತಾರತಮ್ಯ ಸಂಸಾರಾವಸ್ಥೆಯಲ್ಲಿ ಮಾತ್ರ ಇರುವಂತಹದ್ದಲ್ಲ, ಮೋಕ್ಷಕ್ಕೆ ಹೋದ ಮೇಲೆ ಕೆಲವು ಜನಕ್ಕೆ ಕಂಟೆನ್ಷನ್ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಎಲ್ಲರೂ ಸಮಾನ ಆಗಿಬಿಡ್ತಾರೆ ಅಂತ ಹೇಳಿ ಇಲ್ಲ, ಮೋಕ್ಷಕ್ಕೆ ಹೋದ ಮೇಲೂ ತಾರತಮ್ಯ ಅಲ್ಲಿ ಹಾಗೇ ಇರುತ್ತೆ ಅಂತ ಹೇಳಿ. ತದ್ಭಕ್ತಿ ತಾರತಮ್ಯನ ತಾರತಮ್ಯ ವಿಮುಕ್ತಿಗ, ವಿಮುಕ್ತಿಯಲ್ಲಿ ಮೋಕ್ಷದಲ್ಲಿಯೂ ತಾರತಮ್ಯ ಹಾಗೇ ಉಳಿದಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಮೋಕ್ಷದಲ್ಲಿಯೇ ತಾರತಮ್ಯ ಇದೆ ಅಂತ ಹೇಳಿದೆ, ಕೈಮುಕ್ತಿ ನಾಯನ ಸಂಸಾರದಲ್ಲಿ ತಾರತಮ್ಯ ಇದೆ ಅನ್ನೋದು ಸಿದ್ಧವಾಗಿಬಿಡುತ್ತೆ. ಅದಕ್ಕೆ ಉಪನಿಷತ್ತಲ್ಲಿ
ಅಥರ್ವಣ ಮುಂಡಕ ಪ್ರಶ್ನೆ ಹೇಳ್ತಾರೆ, ಗತಾಹ ಕಲಾಹ ಪಂಚದಶ ಪ್ರತಿಷ್ಠಾ ದೇವಾತ್ಸು ಸರ್ವೇ ಪ್ರತಿದೇವತಾಸು ಕರ್ಮಾಣಿ ವಿಜ್ಞಾನಮಯಶ್ಚ ಆತ್ಮ ಪರೇ ಅವ್ಯಯೇ ಸರ್ವ ಏಕೀಭವಂತಿ ಅಂತ ಹೇಳಿ. ಇಲ್ಲಿ ಏಕೀಭವಂತಿ ಅಂತ ಬರುತ್ತೆ, ಯಾಕಂದ್ರೆ ನೋಡ್ರಿ ಮೋಕ್ಷದಲ್ಲಿ ಹೋದಾಗ ಎಲ್ಲರೂ ಏಕೀಭಾವವನ್ನು ಹೊಂದುತ್ತಾರೆ ಅಂತ ಹೇಳಿ. ಈ ಏಕೀಭಾವವನ್ನು ಹೊಂದುವುದು ಅಂತ ಹೇಳಿದಾಗ ಬಹಳ ಜನಕ್ಕೆ ಒಂದೇ ಆಗಿಬಿಡ್ತಾರೆ. ಮುಂಚೆ ಒಂದು ಡಿಸ್ಕಷನ್ ಬಂತು, ಏಕೀಭಾವ ಮೋಕ್ಷದಲ್ಲಿ ಐಕ್ಯ ಆಗಿಬಿಡುತ್ತೆ, ಜೀವಾತ್ಮ ಪರಮಾತ್ಮ ಐಕ್ಯ ಆಗಿಬಿಡ್ತಾರೆ. ಅಂತಲ್ಲಿ ಇಂತಹ ಒಂದು ಮಿಸ್ಪಾಶ್ ಬಂದರೆ ಆಚಾರ್ಯರು ಎಷ್ಟು ಒಂದು ಮಹಾನುಭಾವರಂತ ಹೇಳಿದೆ, ನಮ್ಮಂತ ಅವನು ಉದ್ಧಾರ ಮಾಡಲಿಕ್ಕೆ ಬಂದು ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಅವ್ರು ಮಾಡಿದ ಉದ್ಧಾರ ಒಂದೊಂದು ಶಬ್ದದಲ್ಲಿಯೂ ನಮಗೆ ಕಾಣಿಸ್ಕೊಡುತ್ತೆ. ಈ ಏಕೀಭಾವಕ್ಕೆ ಆಚಾರ್ಯ ಹೇಳ್ತಾರೆ, ಅವಿರೋಧಸ್ಥ ಸಾದೃಶ್ಯಂ ಏಕದೇಶ ಸ್ಥಿತಿ ತಥಾ ಏಕೀಭಾವ ಸ್ಥಿತಾ ಪ್ರೋಕ್ತೋ ನ ಏಕೀಭಾವ ಸ್ವರೂಪಯೋಹೋ ಅಂತ ಹೇಳಿ. ಏಕೀಭಾವ ಅಂದ್ರೆ ಸ್ವರೂಪ ಐಕ್ಯ ಅಂತ ತಿಳ್ಕೋಬೇಡಿ, ಅದು ಸ್ವರೂಪ ಐಕ್ಯವಲ್ಲ. ಅದು ನಮ್ಗೆ ಲೋಕದಲ್ಲಿ ಏಕೀಭಾವ, ಇಬ್ರು ಜಗಳಾಡ್ತಾ ಇರ್ತಾರೆ, ಏನೇ ಅವ್ರು ಜಗಳಾಡ್ತಾ ಇದ್ರು ಒಂದಾಗ್ಬಿಟ್ರು, ಒಂದಾಗ್ಬಿಟ್ಟು ಒಬ್ಬರಲ್ಲಿ ಒಬ್ರು ಮರ್ಜಾಗ್ಬಿಟ್ಟಿದ್ದಾರಂತ ಇಲ್ಲವೇ ಇಲ್ಲ. ಏಕೀಭಾವ ಅದು. ಅದೇ ವಿಧವಾಗಿ ಸಾದೃಶ್ಯ, ಅವರೆಲ್ಲ ಅವರಿಬ್ರು ಒಂದೇ ರೀ ಅಂದ್ರೆ ಸಾದೃಶ್ಯವನ್ನು ಹೇಳುವಂತಹದ್ದು ಅದು ಏಕೀಭಾವ. ಎಲ್ಲರೂ ಒಟ್ಟಿಗೆ ಆ ಮೈದಾನದಲ್ಲಿ ಎಲ್ಲರೂ ಒಂದಾಗಿದ್ದಾರೆ, ಗ್ಯಾದರ್ ಟುಗೆದರ್, ಅದು ಏಕೀಭಾವ, ಸ್ಥಾನ ಏಕೀಭಾವ. ಸೊ ಇದು ಮೋಕ್ಷದಲ್ಲಿಯೂ ಏಕೀಭಾವ ಇದೆ ಅಂತ ಹೇಳಿದ್ರೆ ಮೋಕ್ಷದಲ್ಲಿ ಹೇಗೆ ಏಕೀಭಾವ ಅಂತ ಹೇಳಿದ್ವಿ. ಅವಿರೋಧ, ಅವಿರೋಧ ಅಂದ್ರೆ ವಿರೋಧವಿಲ್ಲದಿರುವುದು, ಅದು ಮೋಕ್ಷದಲ್ಲಿ ಅದು ಏಕೀಭಾವ. ಏನು ಅವಿರೋಧ ವಿರೋಧವಿಲ್ಲದಿರುವುದು ಅಂತ ಹೇಳಿದ್ರೆ ಸಂಕಲ್ಪ ಏಕೀಭಾವ ಅಂತ ಹೇಳಿ. ದೇವರು ಏನು ಬಯಸುತ್ತಾನೋ ಮೋಕ್ಷಕ್ಕೆ ಹೋದವರು ಅದೇ ಬಯಸುತ್ತಾರೆ, ಅದಕ್ಕೆ ಅವರಿಗೆ ಆಪ್ತ ಕಾಮರು ಅಂತಲೂ ಕರೀತಾರೆ. ಮೋಕ್ಷಕ್ಕೆ ಹೋದ ಮೇಲೆ ಏನು ಬಯಸಿದ ಅದು ಆಗ್ಬಿಡುತ್ತೆ ಅಂತೇಳಿ. ಆದ್ರೆ ಅವ್ರು ಏನ್ರಿ ಬೇಕೆ ವಾಟ್ ಎವರ್ ನನ್ಗೆ ಇದಾಗಬೇಕಾದ್ರೆ ಬೇಕೇನ ಆಸ್ವರ ವಾಟ್ ಎವರ್ ಇಸ್ ಇಂಪ್ರಾಪರ್ ಅದು ಕೇಳಬಹುದಲ್ಲ ಅಂತ ಕೇಳೋದಿಲ್ಲ. ಭಗವಂತನ ಇಚ್ಛಾನುಸಾರವಾಗಿ ಅವ್ರು ಕೇಳ್ತಾರೆ. ಅದಕ್ಕೆ ಈ ಸಂಕಲ್ಪ ಅವಿರೋಧ ಅನ್ನುವುದು ಎಲ್ಲ ಮುಕ್ತರಿಗೆ ಸೇರಿದ್ದು. ಆ ಏಕೀಭಾವ ಇದೆ. ಇನ್ನೊಂದು ಏಕೀಭಾವ ಅಂತ ಹೇಳಿದರೆ ಅಂಗಾಂಗಾತು ವಿಭಾ ಅಂದ್ರೆ ಪರಮಾತ್ಮ ಅಂಗಗಳಿಗೆ ಅಂಗದಲ್ಲಿ ಅನುಭವಿಸುವುದಕ್ಕೆ ಇವರು ಅನುಭವಿಸುವುದಕ್ಕೆ ಏಕೀಭಾವ. ಇದು ಎಲ್ಲರಿಗೂ ಇರುವಂತಹದ್ದಲ್ಲ, ಇದು ಕೇವಲ ಸಾಷ್ಟಿ ಮೋಕ್ಷದನ್ನು ಸಾಹಿತ್ಯವನ್ನು ಅನುಭವಿಸಿ ಸಾಹಿತ್ಯ ಮುಕ್ತಿ ಅಂತ ಹೇಳಿ ಯಾವುದನ್ನು ಕರೀತಾರೋ ಅವರಿಗೆ ಭಗವಂತನ ಅಂಗಗಳ ಮೂಲಕವಾಗಿ ಅವರು ಅಂಗ ಸುಖವನ್ನು ಪಡೆಯುತ್ತಾರೆ. ಇದಕ್ಕೆ ಸಾಹಿತ್ಯ ಮುಕ್ತಿ ಅಂತ ಕರೀತಾರೆ. ಅದು ಕೇವಲ ಸಾಹಿತ್ಯ ಮೋಕ್ಷ. ಮೋಕ್ಷದಲ್ಲಿ ಕೆಲವು ನಾಲ್ಕು ಜನ ವೇದಗಳಲ್ಲಿ ಮೂರು ವೇದ ನಾಲ್ಕು ವೇದ ಅಂತ ಹೇಳಿದಂತೆ ಋಗ್ವೇದ ಯಜುರ್ವೇದ ಸಾಮೇದ ಅನ್ಬಹುದು. ಇಲ್ಲ ಋಗ್ವೇದ ಯಜುರ್ವೇದ ಸಾಮೇದ ಅಥರ್ವಣೇದ ಅಥರ್ವಣೇದ ಋಗ್ವೇದ ಯಜುರ್ವೇದ ಸಾಮೇದಗಳ ಭಾಗಗಳೇ ಆದ ಕಾರಣದಿಂದ ನಾಲ್ಕು ಅಂತಲೂ ಹೇಳ್ಬಹುದು. ಅದೇ ವಿಧವಾಗಿ ಮೋಕ್ಷಗಳಲ್ಲಿ ನಾಲ್ಕು ವಿಧವಾದ ಮೋಕ್ಷ, ಐದು ವಿಧವಾದ ಮೋಕ್ಷ ಅಂತ ಕರೀತಾರೆ. ಸಾಷ್ಟಿ ಅನ್ನುವುದು ಸಾಹಿತ್ಯದಲ್ಲಿ ಸೇರಿಸಿಕೊಂಡು ಬಿಟ್ರೆ ಆವಾಗ ನಾಲ್ಕೇ ಆಗುತ್ತೆ, ಸಾಹಿತ್ಯ ಮುಕ್ತಿ ಅಂತ ಹೇಳಿ. ಅದೇ ವಿಧವಾಗಿ ಸಾರೂಪ್ಯ ಸಾಮೀಪ್ಯ ಸಾಲೋಕ್ಯ ಅಂತ ಹೇಳಿ ಈ ವಿಧವಾದ ನಾಲ್ಕು ವಿಧವಾದ ಮೋಕ್ಷ. ಇಲ್ಲ ಸಾಷ್ಟಿ ಸಪರೇಟ್ ಆಗಿಕೊಂಡ್ರೆ ಐದಾಗುತ್ತೆ. ಈ ಸಾಹಿತ್ಯ ಮೋಕ್ಷದಲ್ಲಿ ಇರುವವರಿಗೆ ಅವರಿಗೆ ಆ ಭಗವಂತನ ಅಂಗಾಂಗಗಳ ಮೂಲಕವಾಗಿ ಸಿಗುವಂತಹ ಆ ಒಂದು ಭಾಗ್ಯ ಇದೆ, ಅದು ಅವಿರೋಧ. ಅದು ಒಂದು ವಿಧವಾದ ಅವಿರೋಧ. ಸಾದೃಶ್ಯ ಅಂತ ಹೇಳಿದರೆ ಸ್ವರೂಪ ಐಕ್ಯ ಅಂತ ಹೇಳಿ, ಅದು ಎರಡು ವಿಧವಾದ ಸ್ವರೂಪ. ಅದನ್ನೇನಂತ ಹೇಳಿದ್ರೆ ವೈಭವ ಸಾದೃಶ್ಯ ಅಂತೇಳಿ. ಭಗವಂತ ಇಂತಹ ಇಂತಹ ವಿಭವವನ್ನು ಹೊಂದುತ್ತಾರೋ ಅಂತಹ ಅಂತಹ ಅಂದ್ರೆ ಭಗವಂತನ ಲೆವೆಲ್ನಲ್ಲೆಲ್ಲ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಭಗವಂತನ ಅಷ್ಟಲ್ಲ, ಅವನ ಸಾದೃಶ್ಯ ಸಿಮಿಲ್ಯಾರಿಟಿ ಅಂತ. ಅದಕ್ಕೆ ಸಾಮ್ಯ ಪರಮಂ ಸಾಮ್ಯಂ ಪೈತಿ ಅಂತ ಅದು ಸಾಮ್ಯ ಸಿಮಿಲ್ಯಾರಿಟಿ. ಭಗವಂತನ ವೈಭವದಂತಹ ವೈಭವವನ್ನು ಅನುಭವಿಸ್ತಾರೆ. ಇಲ್ಲ ಭಗವಂತನ ರೂಪದಂತಹ ನಾಲ್ಕು ಕೈಗಳಿದ್ದು ಶಂಖಚಕ್ರ ಗದಾಧಾರಿಗಳಾಗಿರುವಂತಹ ಒಂದು ಸಾರೂಪ್ಯ ಮೋಕ್ಷ ಅದು ಸಿಗುತ್ತೆ, ಅದು ಸಾದೃಶ್ಯದಲ್ಲಿ ಇರುವಂತಹದ್ದು. ಅದೇ ವಿಧವಾಗಿ ಏಕದೇಶ ಅಂತ ಕರಿತೀವಿ, ಗ್ಯಾದರಿಂಗ್ ಟುಗೆದರ್, ಅದು ಏಕೀಭಾವದಲ್ಲಿ ಬರುವಂತಹ ಥರ್ಡ್ ಕ್ಯಾಟಗರಿ. ಅದು ಸಾಮೀಪ್ಯ ಸಾಲೋಕ್ಯ ಇವರಿಗೆ ಸಂಬಂಧಪಟ್ಟದ್ದು. ಈ ವಿಧವಾದ ಏಕೀಭಾವಕ್ಕೆ ಅರ್ಥಗಳನ್ನು ತಗೊಳ್ಳ್ರಿ. ಮೋಕ್ಷಕ್ಕೆ ಹೋದ ಮೇಲೂ ತಾರತಮ್ಯ ಇದ್ದೇ ಇರುತ್ತೆ. ನೀವು ಐದು ವಿಧವಾದ ಮೋಕ್ಷವನ್ನು ಪಡಿ, ಏನೇ ಯಾವುದೇ ಮೋಕ್ಷವನ್ನು ಹೊಂದರಿ, ಅಲ್ಲಿ ಕೂಡ ರಿಡೇಷನ್ ಇಸ್ ದೇರ್, ಇಟ್ ಇಸ್ ದೇರ್ ಇನ್ ಸಂಸಾರಾವಸ್ಥ, ಇಟ್ ಇಸ್ ದೇರ್ ಇನ್ ಮೋಕ್ಷ. ಸೊ ಎಲ್ಲಿಯೂ ನಿಮಗೆ ಆ ಗ್ರಿಡೇಷನ್ ಅನ್ನೋದು ಹೋಗೋದಿಲ್ಲ ಅನ್ನೋದು ಸ್ಪಷ್ಟ ಮಾಡಿದ್ದಾರೆ. ಅದಕ್ಕೆ ಆಚಾರ್ಯ ಹೇಳ್ತಾ ಗದಾಹ ಅಂದ್ರೆ ಮುಕ್ತಾಹ ಅಂತ ಹೇಳಿ ಅದನ್ನು ಹೇಳ್ತಾ ಬಂದಿದ್ದಾರೆ. ಸೊ ಆದ ಮೇಲೆ ಆ ಉಪನಿಷತ್ನಲ್ಲಿ ಬೇಕಾದಷ್ಟು ಕಡೆ ಇನ್ನು ಕೂಡ ಮುಕ್ತ ವಿವೇಕ ಇತ್ಯಾದಿಗಳಿಂದ ಭಾಷೆಗಳನ್ನು ಕೊಡ್ತಾ ಕಲಾಭ್ಯಶ್ಚ ಅನ್ಯ ದೇವೇಭ್ಯ ಕರ್ಮ ಪ್ರತ್ಯವರಮಿತ ಕಲಾಭ್ಯ ಅರ್ಥಗುಪ್ತಂ ತತ್ ಪುಷ್ಕರ ಕರ್ಮಚ ಉಚ್ಯತೆ ಅಂಥೇಳಿ ಆ ಗ್ರೇಷನ್ ಎಲ್ಲ ಹೇಳ್ತಾ ಬಂದಿದ್ದಾರೆ. ಹೇಳ್ತಾ ಬಂದು ಅಲ್ಲಿ ಸ್ಪಷ್ಟವಾಗಿ ಒಂದು ಆ ವಿಶೇಷಗಳೆಲ್ಲ ಬಂದಿದೆ. ಅದು ತೈತ್ತಿರಿಯ ಉಪನಿಷತ್ತಲ್ಲಿ ಇನ್ನೂ ವಿಸ್ತಾರವಾಗಿ ಬರುತ್ತೆ. ಇವತ್ತು ಮಾಡ್ತಾ ಇದ್ದು ತೈತ್ತಿರಿಯ ಉಪನಿಷತ್ತಲ್ಲಿ ಅದನ್ನು ನೋಡೋದು
ಸ್ವಲ್ಪ ಯುಕ್ತಿಯುಕ್ತವಾಗಿ ಇದೆ. ಇವತ್ತು ಮಾಡಿದಂತಹ ವೇದ ಪಾರಾಯಣ ಸಮಯದಲ್ಲಿ ಮಾಡಿದಂತಹ ತೈತ್ರೋಪನಿಷತ್ತಿನ ಮಾತುಗಳನ್ನು ಕೆಲವು ನೋಡೋಣ. ಸೈಷ ಆನಂದಸ್ಯ ಮೀಮಾಂಸಾ ಭವತಿ ಯುವಾ ಸ್ಯಾತ್ ಸಾಧು ಯುವಾಧ್ಯಾಪಕ ಆಶಿಷ್ಟೋ ದೃಷ್ಟೋ ಬಲಿಷ್ಠ ತಸ್ಯೇಯಂ ಪೃಥಿವೀ ಸರ್ವ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದ ತೇ ಏಷ್ಟಂ ಮಾನುಷ ಆನಂದಾಃ ಸ ಏಕೋ ಮನುಷ್ಯ ಗಂಧರ್ವಾಣಾಂ ಆನಂದ ಶ್ರೋತ್ರಿಯಸ್ಯ ಸ ಅಕಾಮಹ ತಸ್ಯ ಅಂತ ಹೇಳಿ ಬರುತ್ತೆ. ಇಲ್ಲಿ ಭಗವಂತನ ಅನುಗ್ರಹದಿಂದ ಮೋಕ್ಷ ಪಡೆದವರ ಆನಂದ ತಾರತಮ್ಯ. ತಾರತಮ್ಯ ಅಂತ ಹೇಳಿ ಗ್ರೇಡೇಷನ್ ನಾವು ನೋಡಿದಾಗ ಭಕ್ತಿ ತಾರತಮ್ಯ, ಅಭಕ್ತಿಗೆ ತಕ್ಕಂತೆ ಜ್ಞಾನದ ತಾರತಮ್ಯ, ಜ್ಞಾನಕ್ಕೆ ತಕ್ಕಂತೆ ಆನಂದದ ತಾರತಮ್ಯ, ಎಲ್ಲದರಲ್ಲಿ ಆ ತಾರತಮ್ಯವಿದೆ. ಸೊ ಆನಂದ ತಾರತಮ್ಯ ಇದೆ ಮೋಕ್ಷದಲ್ಲಿ ಅಂತ ಹೇಳ್ತಾ ಬಂತು. ಸ ಏಷ ಆನಂದ ಮೀಮಾಂಸಾ ಭವತಿ ಅಂತ ಈ ಆನಂದದ ಒಂದು ಚರ್ಚೆ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಯುವ ಸ್ಯಾತ್ ಸಾಧು ಯುವ ಅಧ್ಯಾಯಕ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ಇದು ಯುವ ಅಂದ್ರೆ ಭಗವಂತನ ಜೊತೆಯಲ್ಲಿ ಯಾವಾಗ ಇರ್ತಾರೆ, ಸಾಧು ದೋಷರಹಿತರಾಗಿರ್ತಾರೆ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಅವರಿಗೆ ಆ ಸಂಸಾರ ಅವಸ್ಥೆಯಲ್ಲಿ ಇರುವಂತಹ ದೋಷಗಳು ಯಾವುದೂ ಇರೋದಿಲ್ಲ, ಸ್ವರೂಪಾನಂದವನ್ನು ಅನುಭವಿಸ್ತಾ ಇರ್ತಾರೆ. ಅಧ್ಯಾಯಕ ಅಧಿ ಭಗವಂತನ ಒಂದು ಆ ಅನುಗ್ರಹದಿಂದ ಭಗವಂತನ ಜೊತೆಯಲ್ಲಿದ್ದು ಅವನ ಧ್ಯಾನವನ್ನೇ ಮಾಡ್ತಾ ಆ ಮೋಕ್ಷದಲ್ಲಿ ಅವರು ಭಗವಂತನ ಜೊತೆಲೇ ಇರ್ತಾರೆ ಅಂತ ಹೇಳಿ ಹೇಳ್ತಾ ಬರ್ತಾರೆ. ಅವರು ಆಶಿಷ್ಟೋ ದೃಷ್ಟೋ ಬಲಿಷ್ಠ ಅಂತೇಳಿ ಅವರು ಭಗವಂತ ಅನುಗ್ರಹವನ್ನು ಪಾತ್ರರಾಗಿ ಬಲವನ್ನು ಹೊಂದಿ ಈ ವಿಧವಾದಂತಹ ಒಂದು ಜ್ಞಾನವನ್ನು ಹೊಂದಿರ್ತಾರೆ. ಅವರು ಭೂಮಿಯಲ್ಲಿ ಇರುವಾಗ ಆ ಮೋಕ್ಷಯೋಗ್ಯರಾದ ಜೀವಿಗಳಿರುವಾಗ ಅವರಿಗೆ ಅತ್ಯಧಿಕವಾದ ಆನಂದ ಸಿಗುತ್ತೆ ಭೂಮಿಯಲ್ಲಿ ಕೂಡ. ಆನಂದದಲ್ಲಿ ಅವರಿಗೆ ಆನಂದಕ್ಕೆ ಮೂಲಭೂತವಾದಂತಹ ಪೃಥ್ವಿಯಲ್ಲಿ ಸಂಪತ್ತೆಲ್ಲ ಹರಡಿರುತ್ತೆ. ಅಂತಹ ಸಂಪತ್ತಿನಿಂದ ಅವರು ಅತ್ಯಧಿಕವಾದ ಆನಂದ ಹೊಂದುತ್ತಾರೆ. ಅದಕ್ಕಿಂತ ಎಷ್ಟು ಅಧಿಕವಾದ ಆನಂದ ಅವರಿಗೆ ಮೋಕ್ಷದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಮೋಕ್ಷದಲ್ಲಿ ಸಿರುವಾಗ ಅವರ ಆನಂದ ಎಂಥದ್ದಿಲ್ಲತ್ತೆ ಅಂದ್ರೆ ಮಾನುಷ್ಯ ಸ್ಥಿತಿಯಲ್ಲಿರುವ ಆನಂದಕ್ಕೆ 100 ಪಟ್ಟು ಅಂದ್ರೆ ಅನೇಕ ಪಟ್ಟು ಆನಂದ ಅವ್ರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನಮಗೆ ಪಾಠದ ಮಾಡುವಾಗ ಯಾವಾಗ ಆನಂದ ಬರುತ್ತೆ, ಯಾವಾಗ ಆನಂದಾಹ ಬರುತ್ತೆ ಅಂತ ಒಂದು ಸಂಶಯ ಬರಬಹುದು. ಸ ಏಕೋ ಮಾನುಷ ಆನಂದ ಅಂತೇಳಿ, ಏಕ ಅಂತ ಬಂದಾಗ ಆನಂದ, ಶತಂ ಅಂತ ಬಂದಾಗ ಆನಂದ, ತೇ ಏ ಶತಂ ಮಾನುಷ ಆನಂದಾಹ ಅಂತೇಳಿ. ಯಾವಾಗ ಯಾವಾಗ ಏಕ ಶಬ್ದ ಬರುತ್ತೋ ಆವಾಗ ಆನಂದ, ಯಾವಾಗ ಯಾವಾಗ ಶತ ಶಬ್ದ ಬರುತ್ತೋ ಆವಾಗ ಆನಂದಾಹ ಅಂತ ಹೇಳಿ ನೀವು ತಿಳ್ಕೊಂಡ್ರೆ ಇದಾಗುತ್ತೆ. ಅಲ್ಲಿ ಶ್ರೋತ್ರಿಯ ಸಚ ಅಕಾಮಹತಸ್ಯ ಅಂತ ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೆ. ಶ್ರೋತ್ರಿಯ ಅಂತ ಹೇಳಿದರೆ ಶ್ರುತಿ ಅಂದ್ರೆ ವೇದಗಳು. ಶ್ರೋತ್ರಿಯಸ್ಯ ಅಂದ್ರೆ ಆ ವೇದದ ಫಲವನ್ನು ಪೂರ್ತಿಯಾಗಿ ಪಡೆದವರು, ಅಂದ್ರೆ ವೇದ ಪಠನೆಯನ್ನು ಮಾಡಿ ವೇದಾಧ್ಯಯನವನ್ನು ಮಾಡಿ ಆ ಅಧ್ಯಯನ ಮೂಲಕವಾಗಿ ಎಷ್ಟು ಫಲವನ್ನು ಪಡೆಯಬೇಕು ಅಷ್ಟು ಫಲವನ್ನು ಹೊಂದಿದವರು ಶ್ರೋತ್ರಿಯರು ಅಂತೇಳಿ. ನಾವು ಆ ಲೌಕ್ಯದಲ್ಲಿ ಶ್ರುತಿಯ ಶಬ್ದವನ್ನು ಪ್ರಯೋಗ ಮಾಡ್ತೀವಿ, ಮೋಕ್ಷದಲ್ಲಿ ಪ್ರಯೋಗ ಮಾಡಿದಾಗ ಶ್ರುತಿಯಸ್ಯ ಚ ಅಕಾಮಹತಸ್ಯ ಅಂದ್ರೆ ಮೋಕ್ಷದಲ್ಲಿ ಅವರು ಮೋಕ್ಷಕ್ಕೆ ಹೋಗಿ ಆ ವೇದದ ಮೂಲಕವಾಗಿ ಎಷ್ಟು ಒಂದು ಪ್ರಯೋಜನ ಪಡೆಯಬೇಕು ಅಷ್ಟನ್ನು ಪಡೆದಿದ್ದಾರೆ ಅಂತೇಳಿ ಹೇಳ್ತಾ ಇದೆ. ಅದಕ್ಕೆ ಶ್ರುತಿಯ ಶಬ್ದ. ಚ ಅಕಾಮಹತಸ್ಯ ಅಂತೇಳಿ, ಅಕಾಮಹತಸ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಕಾಮ ಬೇಡಿ ಯಾವುದು ಬಯಸುತ್ತಾರೋ ಅದು ಹತ ಬಯಸಿದ್ದು ಹತವಾದರೆ ಕಾಮಹತರು. ಕಾಮಹತರು ಅಂದ್ರೆ ದಿ ಡಿಸೈಡ್ ಫಾರ್ ಸಮಥಿಂಗ್ ಇಟ್ ನೆವರ್ ಗಾಟ್ ಫುಲ್ಫಿಲ್ಡ್. ಅಕಾಮಹತಃ ದಿ ಡಿಸೈಡ್ ಫಾರ್ ಸಮಥಿಂಗ್ ಇಟ್ ನೆವರ್ ಫೇಲ್ಸ್, ಅದಕ್ಕೆ ಅಕಾಮಹತಃ ಅಂತೇಳಿ. ಸೊ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಅಂತೇಳಿ ಅಂದರೆ ಆಪ್ತ ಕಾಮರು ಅಂತ, ಮೋಕ್ಷದಲ್ಲಿ ಇರುವವರಿಗೆ ಆಪ್ತ ಕಾಮರು ಅಂತ ಹೇಳ್ತಾರೆ. ಸೊ ಈ ಎರಡು ಶಬ್ದಗಳನ್ನು ಅಲ್ಲಿ ಹೇಳ್ತಾರೆ. ಅಂತಹ ಅವರ ಆನಂದ ಆಗಿದೆ ಅಂತೇಳಿ ಅವರ ಆನಂದದ ತಾತ್ಮ್ಯವನ್ನು ಹೇಳ್ತಾ ಬಂದು, ತೇ ಏಷ್ಟಂ ಮನುಷ್ಯ ಗಂಧರ್ವಾಣಾಂ ಆನಂದಾಃ ಸ ಏಕೋ ದೇವಗಂಧರ್ವಾಣಾಂ ಆನಂದಃ ಶ್ರೋತ್ರಿಯಶ್ಚ ಅಕಾಮಹತಸ್ಯ ತೇ ಏ ಶತಂ ದೇವಗಂಧರ್ವಾಣಾಂ ಆನಂದಾಃ ಸ ಏಕಃ ಪಿತೃಣಾಂ ಚಿರಲೋಕ ಲೋಕಾನಾಂ ಆನಂದಃ ಶ್ರೋತ್ರಿಯಶ್ಚ ಅಕಾಮಹತಸ್ಯ ಅಂಥೇಳಿ ಈ ವಿಧವಾಗಿ ಆ ಮನುಷ್ಯ ಚಕ್ರವರ್ತಿಗಳ ಆನಂದವು ಯಾವುದಿದೋ ಆ ಮನುಷ್ಯ ಮೋಕ್ಷಕ್ಕೆ ಹೋದಂತಹ ಮನುಷ್ಯ ಚಕ್ರವರ್ತಿಗಳ ಆನಂದ 100 100 100 ಅಂತ ಹೇಳ್ತಾರೆ. 100 ಅಂದರೆ ಇಲ್ಲಿ 100 100 ಹೇಳೋದು ಕೆಲವು ಸಂದರ್ಭಗಳಲ್ಲಿ ಅವು ಅನಂತವಾದವು, ಲಾಟ್ ಆಫ್ ಟೈಮ್ಸ್ ಮೆನಿ ಟೈಮ್ಸ್ ಅಂತ ಹೇಳುವ ಅರ್ಥವನ್ನು ಕೂಡ ಹೇಳ್ತಾರೆ. ಈ ವಿಧವಾಗಿ ಮನುಷ್ಯ ಗಂಧರ್ವರ ಮನುಷ್ಯ ಚಕ್ರವರ್ತಿಗಳ ಆನಂದಕ್ಕಿಂತ 100 ಪಟ್ಟು ಮನುಷ್ಯ ಗಂಧರ್ವರಿಗಿದೆ, ಮನುಷ್ಯ ಗಂಧರ್ವರ ಆನಂದಕ್ಕಿಂತಲೂ 100 ಪಟ್ಟು ದೇವಗಂಧರ್ವರಿದೆ ಅಂತೇಳಿ ಆಕ್ಚುಲ್ ಆಗಿ ಕ್ಯಾಟಗರೀಸ್ ನಲ್ಲಿ ಹೇಳ್ತಾ ಬಂದಿದ್ದಾರೆ ನೋಡ್ರಿ. ಮುಂಚೆ ನಾವು ನೋಡಿದಾಗ ಅಲ್ಲಿ ತಾರತಮ್ಯ ಹೇಳುವಾಗ ರುದ್ರದೇವರು ವಾಯುದೇವರು ಅವರನ್ನು ಹೇಳ್ತಾ ಬಂದು ಉಮಾದೇವಿ ಸೊ ದೇವತೆಗಳನ್ನು ಹೇಳಿದ್ದಾರೆ. ಇಲ್ಲಿ ಕ್ಯಾಟಗರೀಸ್ ಹೇಳ್ತಾ ಇದ್ದಾರೆ. ಈ ಕ್ಯಾಟಗರಿಗೆ ಇರುವವರಿಗಿಂತಲೂ ಈ ಕ್ಯಾಟಗರಿ ಇರುವವರಿಗೆ 100 ಪಟ್ಟು ಆನಂದ, 100 ಪಟ್ಟ. ಇವೆಲ್ಲ ವೇದಗಳಲ್ಲಿ ಬರುವಂತಹ ಮಾತುಗಳು. ಸೊ ವೇದಗಳಲ್ಲಿ ತಾರತಮ್ಯವು ಹೇಳಿಲ್ಲ ಅಂತ ಯಾರಾದ್ರೂ ಹೇಳಿದರೆ ಅದು ಆ
ಸುಳ್ಳಾದ ಮಾತು. ವೇದಗಳಲ್ಲಿ ಸ್ಪಷ್ಟವಾಗಿ ತಾರತಮ್ಯವನ್ನು ಹೇಳಿದ್ದಾರೆ. ಅದೇ ವಿಧವಾಗಿ ತೇಯೇಷಾಂ ಪಿತೃನಾಂ ಚಿರಲೋಕ ಲೋಕಾನಾಂ ಆನಂದಾಹ ಸ ಏಕ ಅಜಾನದಾನಾಂ ದೇವಾನಾಂ ಆನಂದ ಅಂತ ಹೇಳಿ, ಅಜಾನದ ದೇವತೆಗಳ ಆನಂದ ಅವರ ಆ ವಿಧವಾಗಿ ನೂರ್ಪಟ್ಟಾಗುತ್ತೆ ಅಂತೇಳಿ. ಅದೇ ವಿಧವಾಗಿ ಶ್ರುತಿಯ ಕಾಮತಸ್ಯ ತೇಯೇಷಾಂ ಅಜಾನದಾನಾಂ ದೇವಾನಾಂ ಆನಂದಾಹ ಸ ಏಕ ಕರ್ಮದೇವಾನಾಂ ದೇವಾನಾಂ ಆನಂದ ಸ ಏಕ ಕರ್ಮದೇವಾನಾಂ ದೇವಾನಾಂ ಆನಂದ. ಸೊ ಈ ವಿಧವಾಗಿ ಅಜಾನದ ದೇವತೆಗಳ ಆನಂದಕ್ಕಿಂತಲೂ ಕೂಡ ಕರ್ಮದೇವತೆಗಳ ಆನಂದ ನೂರುಪಟ್ಟು ಜಾಸ್ತಿ ಅಂತೇಳಿ. ಅದೇ ಕರ್ಮದೇವತೆಗಳಂತೆ ಏನು, ಕರ್ಮವನ್ನು ಮಾಡಿ ದೇವತೆಗಳ, ಸೊ ನಾವು ಕೂಡ ಕರ್ಮಗಳನ್ನು ಮಾಡಿಬಿಟ್ಟು ದೇವತೆಗಳಾಗಬಹುದಾ ಅಂತ ಯಾರಿಗಾದ್ರೂ ಸಂಶಯ ಬರಬಹುದು. ಯಾಕಂದ್ರೆ ಆ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲ, ಕರ್ಮದ ದೇವತೆಗಳಂತೆಲ್ಲ ಅವರು ಕೂಡ ಅವರಿಗೆ ದೇವತ್ವದ ಒಂದು ಯೋಗ್ಯತೆ ಇದೆ, ಕರ್ಮದ ದೇವತೆಗಳು ಅವರಿಗೆ ದೇವತ್ವದ ಯೋಗ್ಯತೆ ಇದೆ, ಆ ದೇವತ್ವ ಪ್ರಾಪ್ತಿ ಅನ್ನೋದು ಒಂದು ಅವರ ಕರ್ಮಗಳ ಮೂಲಕವಾಗಿ ಅದನ್ನು ಹೊಂದುವಂತಹ ಒಂದು ಪರಿಸ್ಥಿತಿಯನ್ನು ಭಗವಂತ ಮಾಡ್ತಾನೆ. ಅವರ ಆನಂದವು ಅಜಾನ ದೇವತೆಗಳ ಆನಂದಕ್ಕಿಂತಲೂ ನೂರುಪಟ್ಟು ಜಾಸ್ತಿ ಆಗುತ್ತೆ. ತೇಷಾಂ ಕರ್ಮದೇವಾನಾಂ ದೇವಾನಾಂ ಆನಂದಃ ಸ ಏಕೋ ದೇವಾನಾಂ ಆನಂದಃ ಅಂತೇಳಿ. ಇಲ್ಲಿ ಕರ್ಮದ ದೇವತೆಗಳ ಆನಂದಕ್ಕಿಂತಲೂ ನೂರುಪಟ್ಟು ದೇವತೆಗಳ ಆನಂದ ಅಂತ. ದೇವತೆಗಳಂದ್ರೆ ಏನ್ರಿ, ದೇವತೆಗಳಂದ್ರೆ ಏನು ಅಂತೇಳಿ ಅದಕ್ಕೆ ಆಚಾರ್ಯರು ವಿಸ್ತಾರ ಮಾಡ್ತಾ ತತ್ವಾಭಿಮಾನಿ ದೇವತೆಗಳು ಎಲ್ಲಿ ಆದ ಇಲ್ಲಿ ಏನು ಪ್ರಯೋಗ ಮಾಡಲಿಲ್ಲ ಅಲ್ಲಿ ದೇವತೆಗಳಂದ್ರೆ ತತ್ವಾಭಿಮಾನಿ ದೇವತೆಗಳು ಅಂದ್ರೆ ತತ್ವಾಭಿಮಾನಿ ದೇವತೆಗಳ ಆನಂದ ಕರ್ಮದೇವ ದೇವತೆಗಳ ಆನಂದಕ್ಕಿಂತಲೂ ನೂರುಪಟ್ಟು ಜಾಸ್ತಿ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ತೇ ಏಷ್ಟಂ ದೇವಾನಾಂ ಆನಂದ ಸ ಏಕ ಇಂದ್ರಸ್ಯ ಆನಂದ. ಇಲ್ಲಿಗೆ ಬರೋ ಹೊತ್ತಿಗೆ ಇಲ್ಲಿ ಸ್ವಲ್ಪ ಸಟಲ್ ಪಾಯಿಂಟ್ ಇದೆ. ಇಲ್ಲಿ ಶಬ್ದಗಳಿಗೆ ಒಂದು ವಿಶೇಷ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಪ್ರೂಫ್ ಕೊಡ್ತಾ ಆಚಾರ್ಯ ಹೇಳ್ತಾರೆ. ಆ ಪ್ರೂಫ್ ಏನಂತ ಹೇಳೋದಿಲ್ಲ, ಬಟ್ ಆ ಶಬ್ದಗಳ ಅರ್ಥ ಏನು ಅಂತೇಳಿ, ತತ್ವಾಭಿಮಾನಿ ದೇವತೆಗಳ ಆನಂದಕ್ಕಿಂತಲೂ ಇಂದ್ರನ ಆನಂದ ನೂರುಪಟ್ಟು ಜಾಸ್ತಿ ಅಂತ ಹೇಳ್ತಾರೆ. ಇಲ್ಲಿ ಇಂದ್ರ ಶಬ್ದಕ್ಕೆ ನಾವು ಪ್ರಸಿದ್ಧವಾಗಿರುವಂತಹ ದೇವೇಂದ್ರನ ತಗೊಳ್ಳಲಿಲ್ಲ. ಇಂದ್ರ ಅಂತ ಹೇಳಿದ್ರೆ ಸಮರ್ಥನಾದವನು ಇಲ್ಲಿ ದಕ್ಷ ಅಂತೇಳಿ. ಇಂದ್ರ ಅಂದ್ರೆ ದಕ್ಷ, ಸಮರ್ಥ, ದಕ್ಷ, ದಕ್ಷ ಪ್ರಜಾಪತಿ ಅಂತೇಳಿ. ದಕ್ಷ ಪ್ರಜಾಪತಿ ಇಂದ್ರ ಶಬ್ದಕ್ಕೆ ದಕ್ಷ ಪ್ರಜಾಪತಿ ಅಂತ ಅರ್ಥ ಮಾಡಬೇಕು. ದಕ್ಷ ಪ್ರಜಾಪತಿ 10ನೇ ಕಕ್ಷದಲ್ಲಿ ಬರುವಂತಹ ಅವರು. ದಕ್ಷ ಪ್ರಜಾಪತಿಯ ಆನಂದ ತತ್ವಾಭಿಮಾನಿ ದೇವತೆಗಳು. ಈ ತತ್ವಾಭಿಮಾನಿ ದೇವತೆಗಳಂದ್ರೆ ಯಾರು ಅಂತ ಮತ್ತು ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅನೇಕ ವಿಧವಾದ ತತ್ವಾಭಿಮಾನಿ, ಮನಸ್ಸಿನ ಅಭಿಮಾನಿ ರುದ್ರದೇವರು ಇದ್ದಾರೆ, ರುದ್ರದೇವರು ದಕ್ಷಿಣಕ್ಕಿಂತಲೂ ಮೇಲಿದ್ದಾರೆ. ಮತ್ತೆ ಇಲ್ಲಿ ದಕ್ಷ ಪ್ರಜಾಪತಿ ತತ್ವಾಭಿಮಾನಿ ದೇವತೆಗಳ ಆನಂದಕ್ಕಿಂತಲೂ ಜಾಸ್ತಿ ಇರುವಂತಹವನಂತ ಹೇಳಿದರೆ ಯಾರು ತತ್ವಾಭಿಮಾನಿ ದೇವತೆಗಳು ಅಂತ ಹೇಳಿದರೆ, ಪುಷ್ಕರ ಕರ್ಮ ಅಭಿಮಾನಿಯಾದಂತಹ ಪುಷ್ಕರವನ್ನು ಮೊದಲಿಟ್ಟುಕೊಂಡು ಪ್ರವಾಹವಾಯು ಪ್ರವಾಹ ಅಂತ ಪ್ರವಾಹ ಕೊನೆಯವರೆಗೂ ಅಂದ್ರೆ 11ನೇ ಕಕ್ಷದಲ್ಲಿ ಇರುವಂತಹ ಪ್ರವಾಹ ವಾಯುವಿನ ಕಕ್ಷವರೆಗೂ ಅಷ್ಟುವರೆಗೂ ಇರುವಂತಹ ತತ್ವಾಭಿಮಾನಿ ದೇವತೆಗಳನ್ನು ಮಾತ್ರ ಇಲ್ಲಿ ತಗೋಬೇಕು. ಅವರ ಆನಂದಕ್ಕಿಂತಲೂ 10ನೇ ಕಕ್ಷದಲ್ಲಿ ಇರುವಂತಹ ದಕ್ಷ ಪ್ರಜಾಪತಿಯ ಆನಂದ ನೂರುಪಟ್ಟು ಜಾಸ್ತಿ ಅಂತ ಹೇಳ್ತಾರೆ. ಇದು ಕರ್ಮಜ ದೇವತೆಗಳು 19ನೇ ಕಕ್ಷ ಅಂತ ಹೇಳಿದ್ರಲ್ಲ, ಹೌದು, ಇವಾಗ 18ನೇ ಕಕ್ಷದಿಂದ ಪುಷ್ಕರಲಿಂದ ತಗೊಂಡ್ಬಿಟ್ರೆ 25ನೇ ಕಕ್ಷಕ್ಕೆ ಬರುತ್ತೆ. ಹಾಗೆ 18ನೇ ಕಕ್ಷದಿಂದ ಮ್ಯಾಲ್ಕ್ ಹೋಗ್ಬೇಕೇನೋ ಅಂತ ಅಂದ್ರೆ, ಹೌದು, ತತ್ವಾಭಿಮಾನಿ ದೇವತೆಗಳು ಅಂದ್ರೆ ಅದು ಪ್ರಸಿದ್ಧವಾದ ಅರ್ಥ ಇದೆ. ಆದರೆ ಇಲ್ಲಿ ಕರ್ಮದೇವತೆಗಳಂತ ಹೇಳಿದ ಕಾರಣದಿಂದ ನಾವು 19 ಗಣಪತಿ ಆಕಾಶಾಭಿಮಾನಿಯಿಂದ ತಗೊಳ್ಳೋದು. ಬಟ್ ಆಚಾರ್ಯ ಅದು ವಿಸ್ತಾರ ಮಾಡಿ ಹೇಳ್ತಾರೆ. ಸೊ ತತ್ವಾಭಿಮಾನಿ ಅದು ಪ್ರಸಿದ್ಧವಾದ ಅರ್ಥ ಇದ್ರು ಕೂಡ ಇಲ್ಲಿ ಕರ್ಮದೇವತೆಗಳಂತ ಹೇಳಿದ ಕಾರಣದಿಂದ ಅಲ್ಲಿಂದ ನಾವು ತಗೋಬೇಕಾಗುತ್ತೆ. ಅದೇ ವಿಧವಾಗಿ ತೇ ಏಷತಮ ಇಂದಸ್ಯ ಆನಂದ ಸ ಏಕೋ ಬೃಹಸ್ಪತಿ ಆನಂದ ಅಂತ ಹೇಳಿ. ಇಲ್ಲಿ ಬೃಹಸ್ಪತಿ ಅಂತ ಹೇಳೋದಕ್ಕೆ ನಮಗೆ ಪ್ರಸಿದ್ಧವಾದ, ಸೊ ಬೃಹಸ್ಪತಿ ಅವರು ಅಲ್ಲಿ ದಕ್ಷಿಣಕ್ಕಿಂತ ಜಾಸ್ತಿ ಇರಲಿಕ್ಕೆ ಸಾಧ್ಯವಿಲ್ಲ, ಅದೇ ಕಕ್ಷದಲ್ಲಿ ಬರುವಂತಹವ್ರು. ಮತ್ತೆ ಅದು ಹೇಗಾಗತ್ತೆ ಅಂತ ಹೇಳಿದ್ರೆ, ಬೃಹಸ್ಪತಿ ಅಂತ ಹೇಳಿದರೆ ಅಲ್ಲಿ ಆಚಾರ್ಯರು ಭಾಷೆ ನಾನು ಹೇಳಿದ್ದಿನಲ್ಲಿ, ಸೊ ಬೃಹಸ್ಪತಿ ಅಂತ ಹೇಳಿದ್ರೆ ಇಂದ್ರ ಅಂತ ಹೇಳ್ತಾರೆ ಆಚಾರ್ಯರದ್ದು ಹೇಳ್ತಾ ಬರ್ತಾರೆ. ಇಲ್ಲಿ ಏನಂತ ಹೇಳಿದ್ರೆ, ತೇಭ್ಯ ದಕ್ಷಸ್ಸ ಇಂದ್ರನಾಮ ಸ ಹಿ ಇಂದುರಾರಯತ್ ಪುರ ಅಂತೇಳಿ. ಅದು ಆಚಾರ್ಯರು ಸುಮ್ಮನೆ ದಕ್ಷಿಣದಿಂದ ತಕೊಂಡು ಬಿಡ್ರಿ ಇಂದ್ರ ಆಚಾರ್ಯ ತಕೊಂಡು ಬಿಡ್ಬೇಕಾ ಅಂತೇಳಿ ಅದಕ್ಕೆ ಕಾರಣ ಹೇಳ್ತಾರೆ. ದಕ್ಷಿಣಿಗೆ ಇಂದ್ರ ಅಂತ ಬರೋದಕ್ಕೆ ಕಾರಣ ಏನಂತಂದ್ರೆ, ಇಂದು ರಾರಯತ್ ಪುರ, ಇಂದು ಅಂದ್ರೆ ಚಂದ್ರ, ಚಂದ್ರನನ್ನು ರಾರಯತ್ ಚಂದ್ರನಿಗೆ ಶಾಪ ಕೊಟ್ಟು ಶಾಪ ಕೊಟ್ಟವರಾದ ಕಾರಣದಿಂದ ದಕ್ಷ ಪ್ರಜಾಪತಿಯ ಒಂದು ಆವೇಶದಿಂದ ಶಾಪ ಕೊಡ್ತಾರೆ. ಸೊ ಆ ದಕ್ಷ ಪ್ರಜಾಪತಿಗೆ ಇಂದ್ರ ಇಂದು ಚಂದ್ರನಿಗೆ ಶಾಪ ರಾರಯತ್ ಆ ಕಾರಣದ ಇಂದ್ರ ಅನ್ನುವ ಹೆಸರು ದಕ್ಷಿಣಿಗೆ ಬಂತು ಅಂತ ಹೇಳ್ತಾರೆ. ಅದಕ್ಕೆ ದಕ್ಷ ಅಂದ್ರೆ ಇಂದ್ರ ಅಂತೇಳಿ. ತಸ್ಮಾತ್ ಬೃಹಸ್ಪತಿರ್ ನಾಮ ಮಹೇಂದ್ರತ್ವಾ ಪುರಂದರ ಅಂದ್ರೆ, ಬೃಹಸ್ಪತಿ ಅಂದ್ರೆ ಬೃಹಸ್ಪತಿ, ಬೃಹತ್ ದೊಡ್ಡದಾದದು, ದೊಡ್ಡದಾದಂತಹ ಅಂದ್ರೆ ದೊಡ್ಡ ದೇವತೆಗಳು ಯಾರಿದ್ದ ಅಂದ್ರೆ ಇಂದನಿಗಿಂತ ಕಳಗಿರುವಂತಹ ದೊಡ್ಡ ದೇವತೆಗಳು ಅವರೆಲ್ಲರಿಗೂ ಪತಿಯಾಗಿದ್ದಾನೆ. ಆದ ಕಾರಣದಿಂದ ಮಹೇಂದ್ರ
ಬೃಹಸ್ಪತಿ ಅನ್ನುವ ಶಬ್ದ ಮಹಾ ಬೃಹತ್ ಮಹಾ ಇಂದ್ರ ಪತಿ ಇಂದ್ರ. ಸೊ ಬೃಹಸ್ಪತಿ ಅಂದ್ರೆ ಮಹೇಂದ್ರ ಅಂತ ಅರ್ಥ ಮಾಡಬೇಕು. ಪುರಂದರ ಪುರಂದರ ನಾಮಕನ ಅಂತ ಮಹೇಂದ್ರ ಅಂತ ಅರ್ಥ ಮಾಡ್ತಾರೆ. ಅದೇ ವಿಧವಾಗಿ ಇಲ್ಲಿ ಹೇಳುವಾಗ ಬೃಹಸ್ಪತಿಕ್ಕಿಂತಲೂ ಶತಮಿಂದಸ್ಯ ಆನಂದ ಸಏಕೋ ಬೃಹಸ್ಪತೇ ಆನಂದ ಶ್ರೋತ್ರಿಯಶ್ಚ ಕಾಮತಸ್ಯ ತೇ ಏಷತ ಬೃಹಸ್ಪತೇ ಆನಂದ ಸಏಕ ಪ್ರಜಾಪತೇ ಆನಂದ ಅಂತ ಹೇಳ್ತಾರೆ. ಪ್ರಜಾಪತಿ ಅಂತ ಹೇಳಿದ್ರೆ ಪ್ರಜಾಪತಿ ಅಂದ್ರೆ ಏನು ಅಂದ್ರೆ ರುದ್ರದೇವರು. ಏನು ಪ್ರಜಾಪತಿ ಅಂದ್ರೆ ರುದ್ರದೇವರು ಯಾವ ರೀ ಆಗ್ತಾರೆ ಅಂತ ಹೇಳಿದ್ರೆ ಪ್ರಜನನ ಈಶಿತ ಅಂತ ಹೇಳಿ ಪ್ರಜನನ ಹುಟ್ಟಿಸುವುದಕ್ಕೆ ರುದ್ರದೇವರು ಸಂತಾನ ಪ್ರಾಪ್ತಿಗೆ ರುದ್ರದೇವರಿಗೆ ಒಂದು ಪ್ರಾಮುಖ್ಯತೆ ರುದ್ರದೇವರ ಅನುಗ್ರಹದಿಂದಲೇ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತೇಳಿ. ಆ ಕಾರಣದಿಂದ ಪ್ರಜನನ ಈಶಿತ್ವ ಇರುವಂತಹವರಾದ ಕಾರಣದಿಂದ ಪ್ರಜಾಪತಿ ಅಂತ ಹೇಳಿದ್ರೆ ರುದ್ರದೇವರ ಹೆಸರದು. ಸೊ ಪ್ರಜಾಪತಿ ಅಂದ್ರೆ ರುದ್ರ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ ಹೇಳ್ತಾರೆ. ಸೊ ಪ್ರಜಾಪತಿ ಆನಂದ ಶ್ರೋತಿಸ ಕಾಮತಸ್ಯ ಪ್ರಜಾಪತಿ ಆನಂದ ಸ ಏಕೋ ಬ್ರಹ್ಮಣ ಆನಂದ ಶ್ರೋತಿಸ ಕಾಮತಸ್ಯ ಅಂತೇಳಿ ಆ ವೃದ್ಧದೇವರ ಆನಂದಕ್ಕಿಂತಲೂ ಬ್ರಹ್ಮದ ಆನಂದ ಜಾಸ್ತಿ ಅಂತೇಳಿ ನೋಡಿ. ಇಲ್ಲೊಂದು ನೋಡಿದರೆ ಇಲ್ಲಿ ತಾತ ಹೇಳುವಾಗ ಕೆಲವು ಕೆಲವು ಸ್ಕಿಪ್ ಮಾಡಿ ಕೆಲವು. ಸೊ ಆ ಫಿಲ್ಲಿಂಗ್ ಗ್ಯಾಪ್ಸ್ ಅಂತ ಹೇಳ್ತಾರೆ ಅಲ್ವಾ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಬಟ್ ದ ವೇರಿಯೇಷನ್ ಇದ್ರೂ ಕೂಡ ವೇರಿಯೇಷನ್ ಇಸ್ ನಾಟ್ ಆಕ್ಚುಲಿ ಸ್ಪಾಯ್ಲಿಂಗ್ ಎನಿ ಎಕ್ಸಿಸ್ಟಿಂಗ್ ಕಾನ್ಸೆಪ್ಟ್ಸ್. ಆ ಕಾನ್ಸೆಪ್ಟ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡಾಗ ನಮಗೆ ಜಗನ್ನಾಥ ದಾಸರು ಹೇಳಿದಂತೆ ಸ್ಪಷ್ಟವಾದಂತಹ ತಾರತಮ್ಯ ನಮಗೆ ಸಿದ್ಧವಾಗುತ್ತೆ. ಅಂತಹ ತಾರತಮ್ಯಲ್ಲಿ ಬಂತು ಅಂತ ಹೇಳ್ತಾರೆ. ಈ ವಿಧವಾಗಿ ತೈತಿರೋಪನಿಷತ್ತಿನಲ್ಲಿ ಬಹಳ ಸುಸ್ಪಷ್ಟವಾಗಿ ತಾರತಮ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಐತಿರೇಯ ಉಪನಿಷತ್ತು ಐತಿರೋಪನಿಷತ್ತಿನಲ್ಲಿ ಕೂಡ ತಾರತಮ್ಯದ ಜ್ಞಾನ ಬೇಕಾದಷ್ಟು ಕಡೆ ಬರುತ್ತೆ. ಸೊ ಅಲ್ಲಿ ಹೇಳುವಂತಹ ತಾರತಮ್ಯ ಜ್ಞಾನವನ್ನು ಸ್ವಲ್ಪ ನೋಡೋಣ. ತಸ್ಯ ಚ ಆತ್ಮಾನಂ ವಿಸ್ತಾರಂ ವೇದ ಅಶ್ನುತೆ ಭಾವಿರ್ಭೂಯ ಓಷಧಿ ವನಸ್ಪತಿಶ್ಚ ಹೆಚ್ಚ ಕಿಂ ಪ್ರಾಣಭೂರ್ ಅಂಥೇಳಿ ಇಲ್ಲಿ ಓಷಧಿ ವನಸ್ಪತಿ ಅಭಿಮಾನಿ ದೇವತೆಗಳು ಇತ್ಯಾದಿ ದೇವತೆಗಳ ಒಂದು ತಾರತಮ್ಯವನ್ನು ಹೇಳ್ತಾ ಬರ್ತಾರೆ. ಅಲ್ಲಿ ಕಲಾಭಿಮಾನಿ ದೇವತೆಗಳ ಪ್ರಸಂಗವೂ ಬರುತ್ತೆ. ಕಲಾಭಿಮಾನಿ ದೇವತೆಗಳ ತಾರತಮ್ಯವನ್ನು ಎಲ್ಲ ಇವರನ್ನು ಕೂಡ ಷೋಡಶಗಳ 16 ಕಳಲ ಅಭಿಮಾನಿ ದೇವತೆಗಳು ಅವರ ತಾರತಮ್ಯವನ್ನು ಕೂಡ ಹೇಳ್ತಾ ಬರ್ತಾರೆ. ಈ ಎಲ್ಲ ವಿಧವಾದ ತಾರತಮ್ಯಗಳು ಕೂಡ ನಮಗೆ ಐತಿರೋಪನಿಷತ್ತಿನಲ್ಲಿ ಕೂಡ ಬಹಳ ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಸೊ ಅದಾದ ಮೇಲೆ ಛಾಂದೋಗ್ಯೋಪನಿಷತ್ತು ಉಪನಿಷತ್ತಿನಲ್ಲಿ ಬಹಳ ಬಹಳ ವಿಸ್ತಾರವಾಗಿ ಬರುತ್ತೆ. 7ನೇ ಅಧ್ಯಾಯದಲ್ಲಿ 2ನೇ ಖಂಡ ಹಿಡ್ಕೊಂಡು 7ನೇ ಅಧ್ಯಾಯದಲ್ಲಿ 15ನೇ ಖಂಡದವರೆಗೂ ಕೂಡ ಬರುತ್ತೆ. ನಾನು ಜಸ್ಟ್ ಬಿಗಿನಿಂಗ್ ಆ್ಯಂಡ್ ಎಂಡ್ ಕೊಟ್ಟಿದ್ದೀನಿ ಅಂದರೆ ಇಷ್ಟೇ ಇದಂತಲ್ಲ. ಅದು ದಟ್ ಇಟ್ ಸೆಲ್ಫ್ ಇಲ್ ರನ್ ಸೆವರಲ್ ಪೇಜಸ್. ಆ ಕಾರಣದ ನಾನು ಕೊಳ್ಳೇ ಇಲ್ಲ. ಎಷ್ಟು ಶ್ಲೋಕಗಳಿವೆ ಇಲ್ಲ? ಅದು 14 ಖಂಡಗಳು. 14 ಖಂಡಾಸ್ ನಲ್ಲಿ ನಿಮಗೆ ಬಹಳ ವಿಸ್ತಾರವಾದಂತಹ ತಾರತಮ್ಯವನ್ನು ಹೇಳಿದ್ದಾರೆ ಚಾಂದೋಗ್ಯ ಮಿಶ್ರದಲ್ಲಿ. ಮತ್ತು ಅಲ್ಲಿ ಅದೇ ಮೂಲಭೂತವಾದಂತಹ ನಮಗೆ ತಾರತಮ್ಯ ವಿಷಯವನ್ನು ಹೇಳುವಂತಹದ್ದು ವಾಗ್ವಾ ನಾಮ್ನೋ ಭೂಯಸಿ ವಾಗ್ವಾ ಋಗ್ವೇದ ಮೃಗ್ನಾಭೇತ ಅಂತ ಹೇಳಿ ಅಲ್ಲಿ ಇಟ್ಕೊಂಡು ಪ್ರಾಣ ಆಚಾರ್ಯ ಪ್ರಾಣೋ ಬ್ರಾಹ್ಮಣ ಅಂತೇಳಿ ಮುಖ್ಯ ಪ್ರಾಣದೇವರವರೆಗೂ ವಾಗ್ದೇವಿಯ ವಾಗಭಿಮಾನಿಯಿಂದ ಹಿಡ್ಕೊಂಡು ಮುಖ್ಯ ಪ್ರಾಣದೇವರವರೆಗೂ ಕೂಡ ಎಲ್ಲ ತಾರತಮ್ಯವನ್ನು ಹೇಳ್ತಾ ಬರ್ತಾರೆ, ವಿಸ್ತಾರವಾಗಿ ಹೇಳ್ತಾ ಬರ್ತಾರೆ. ಅದು ಯಾಗ ಅಷ್ಟೊಂದು ವಿಸ್ತಾರ ಬರುತ್ತೆ ಅಂತ ಹೇಳಿದ್ರೆ ಆ ಖಂಡಗಳಲ್ಲಿ ಅದು ಸನತ್ ಕುಮಾರ ನಿಮಗೆ ತೈತ್ರಿಂಶದಲ್ಲಿ ಯಾಜ್ಞವಲ್ಕರು ಜನಕರಾಜನಿಗೆ ಹೇಳಿದಂತೆ ಇಲ್ಲಿ ಛಾಂದೋಗ್ಯಪಕ್ಷದಲ್ಲಿ ಸನತ್ ಕುಮಾರರು ನಾರದರ ಸಂವಾದ ರೂಪದಲ್ಲಿ ನಾರದರು ಪ್ರಶ್ನೆ ಕೇಳ್ತಾ ಬರ್ತಾರೆ. ಇದು ಹೇಗೆ ಅದು ಹೇಗೆ ಇದು ಹೇಗೆ ತಾರತಮ್ಯ ಇದಕ್ಕಿಂತ ಇದು ಜಾಸ್ತಿ ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾ ಬಂದರೆ ಸನತ್ ಕುಮಾರರು ಆ ಪ್ರಶ್ನೆಗಳಿಗೆ ಸಮಾಧಾನ ಹೇಳ್ತಾ ತಾರತಮ್ಯವನ್ನು ಅಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಅದಕ್ಕೆ ಆ ಕಾರಣದಿಂದ ಅದು ಬಹಳ ವಿಸ್ತಾರವಾಗಿ ಬರುವಂತಹದ್ದು. ಅದಾದ ಮೇಲೆ ಬೃಹದಾರಣ್ಯಕೋಪನಿಷತ್ ನಾನು ಮಿಕ್ಕೋದಕ್ಕೆಲ್ಲ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಬರೆದಿಲ್ಲ, ಯಾಕಂದ್ರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಅದು ಅದರ ಒಂದು ಸಂಕ್ಷೇಪವಾಗಿ ಎಲ್ಲ ಕೊಟ್ಟಿದ್ದಾರೆ. ಆ ಕಾರಣದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರೆದಿದ್ದಕ್ಕೆ ನಾನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾತ್ರ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೇಳ್ತಾರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವಂತಹ ಮಾತು ಸಲಿಲ ಏಕೋ ದ್ರಷ್ಟಾದ್ವೈತೋ ಭವತ್ಯೇಷ ಬ್ರಹ್ಮಲೋಕ ಸಂರಾಡಿತಿ ಹೇನಂ ಅನುಶಾಸಾಸ ಯಾಜ್ಞವಲ್ಕ ಏಷಾಸ್ಯ ಪರಮಾ ಗತಿರೇಷಸ್ಯ ಪರಮಾ ಸಂಪದೇಶೋಸ್ಯ ಪರಮೋ ಲೋಕ ಏಷೋಸ್ಯ ಪರಮ ಆನಂದ ಏತಸ್ಯ ಏವ ಆನಂದಸ್ಯ ಆನಂದಸ್ಯ ಅನ್ಯಾನಿ ಭೂತಾನಿ ಮಾತ್ರ ಉಪಜೀವಂತ ಅಂತ ಹೇಳಿ ಹೇಳುವಾಗ ಯಾಜ್ಞವಲ್ಕರು ಜನಕ ಮಹಾರಾಜಿಗೆ ಹೇಳ್ತಾ ಬರುವಂತಹ ಮಾತುಗಳಲ್ಲಿ ಹೇಳ್ತಾರೆ ಭಗವಂತ ಸರ್ವೋತ್ತಮನಾಗಿದ್ದಾನೆ, ಅವನು ಈ ತಾತ್ಮ್ಯನೆಲ್ಲ ನಿರ್ಮಾಣ ಮಾಡಿ ಅದನ್ನು ನೋಡ್ಕೊಳ್ತಾ ಮಾಡುವಂತಹ ಮಾಡ್ತಾನೆ ಅಂತ ಹೇಳಿ ಅಲ್ಲಿ ಹೇಳುವ ಕೂಡ ಸ ಯೋ ಮನುಷ್ಯಾನಾಂ ರಾದ್ದಹ ಅಂತ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ. ರಾದ್ದಹ ಅಂತ ಹೇಳಿದರೆ ಇದು ಮುಕ್ತರಿಗೆ ಸಂಬಂಧಪಟ್ಟದ್ದು. ಸೊ ಇದು ಮೋಕ್ಷದಲ್ಲಿಯೂ ಇರುವಂತಹ ತಾರತಮ್ಯ ಅಂದ್ರೆ ಸಂಸಾರಾವಸ್ಥೆಯಲ್ಲಿ ಇರುತ್ತೆ ಅಂತೇಳಿ ಅದಕ್ಕೆ ಸ ಯೋ ಮನುಷ್ಯಾನಾಂ ರಾದ್ದ ಸಮೃದ್ಧೋ ಭವತಿ ಅನ್ಯೇಷಾಂ ಅಧಿಪತಿ ಸರ್ವೈರ್ ಮಾನುಷ್ಯ
मनुष्यकैहि भोगैहि संपन्नतमः स मनुष्यानां परम आनंदो अथ एशतम अंत नमेंगे तैतिर मुंचे ना नोड़े तैतिरूक्ष नोड़े नूर 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 पट जास्त अंत पितृनाम लोकानाम अंत हेतर ना डीटेल नोड़े ई मीन ई वोंट टेल दट अब नोड़े गोत्ते सो ट्रांसलेशन को सो अली आधवा आनंद तारतम्य हेल्ता बरतार हेल्ता बंदा नमेंगे ಸರಿ ಇದೆಲ್ಲ ಹೇಳಿದ್ದಾರೆ ಈ ತಾರತಮ್ಯದ ಮೂಲಕವಾಗಿ ಏನು ಬರೀತಾರೆ ತಾರತಮ್ಯದಲ್ಲೇ ಮೋಕ್ಷ ಬರುತ್ತೆ ಅಂತ ಹೇಳ್ತಾರೆ ಏನು ವಾಟ್ ಈಸ್ ದಿಸ್ ಅಂತ ಹೇಳಿದ್ರೆ ಆ ಇನ್ನೊಂದು ಶೀಟ್ ಕೊಟ್ಟಿದ್ದಲ್ಲಿ ಅದು ನೋಡಿದ್ರೆ ಈ ತಾರತಮ್ಯ ಜ್ಞಾನದ ಇಂಪಾರ್ಟೆನ್ಸ್ ಏನು ಇದರ ಮೂಲಕವಾಗಿ ನಮಗೆ ಬರುವಂತಹ ಕಾನ್ಸೆಪ್ಟ್ ಏನು ಅದು ಮೋಕ್ಷ ಬರುತ್ತೆ ಅಂತ ಹೇಳಿದ್ರೆ ಅದು ಹೇಗೆ ನಂಬಬೇಕು ಇದರೆಲ್ಲದರಿಂದಲೂ ನಮಗೆ ಟೇಕ್ ಹೋಮ್ ಮೆಸೇಜ್ ಏನು ಅನ್ನೋದು ಅದು ರ್ಯಾಪ್ ಅಪ್ ಗೆ ಮಾಡ್ತಾ ಇದ್ದೀನಿ ಇದು ವಿಷ್ಣುವನು ಸರ್ವೋತ್ತಮನಾಗಿದ್ದಾನೆ ಅವನೊಬ್ಬನೇ ಸ್ವತಂತ್ರ ಮಿಕ್ಕವರೆಲ್ಲರೂ ಅಸ್ವತಂತ್ರ ವಿಷ್ಣುವು ಲಕ್ಷ್ಮಿಯನ್ನು ಕಂಟ್ರೋಲ್ ಮಾಡ್ತಾನೆ ಸೊ ವಿಷ್ಣುವು ಲಕ್ಷ್ಮಿಯನ್ನು ಅಂತರ್ಗತನಾಗಿದ್ದು ಲಕ್ಷ್ಮಿಯನ್ನು ಕಂಟ್ರೋಲ್ ಮಾಡ್ತಾನೆ ಲಕ್ಷ್ಮಿ ಬ್ರಹ್ಮವಾಯುವನ್ನು ಕಂಟ್ರೋಲ್ ಮಾಡ್ತಾನೆ ನಾವು ಲೋಕದಲ್ಲಿ ನೋಡ್ತೀವಿ ಚೀಫ್ ಹೆಡ್ ಆಫ್ ದ ಕಂಪನಿ ಇದ್ರೆ ಅವನ್ನೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅವನು ಹಿ ವಿಲ್ ಅಪಾಯಿಂಟ್ ಸಂಬಡಿ ಅವ್ರು ಅವನ ಕೆಳಗಿನವ್ರು ನೋಡ್ಬೋದು ಸೊ ಆ ಮೇಲೆ ಇರೋ ಬಾಸ್ಗೆ ಕೆಳಗಿನವರು ಏನು ಮಾಡ್ತಾರೆ ಅವನು ಗೊತ್ತಿಲ್ಲೇ ಗೊತ್ತಿಲ್ಲ ಹಿ ಈಸ್ ನಾಟ್ ಇವನ್ ಅವೇರ್ ಆಫ್ ದಟ್ ಹೀಗೆ ಹಿ ಜಸ್ಟ್ ನೋ ಐ ವಿಲ್ ಜಸ್ಟ್ ಟೇಕ್ ಕೇರ್ ಆಫ್ ದಿ ಓನ್ಲಿ ಸೂಪರ್ ಥಿಂಗ್ಸ್ ಆದರೆ ಭಗವಂತನ ಕಾರ್ಯ ನೋಡಿ ಎಂಥ ಒಂದು ಅದ್ಭುತ ಅಂತ ಹೇಳಿದರೆ ಭಗವಂತ ಹೀಸ್ ಅಪಾಯಿಂಟಿಂಗ್ ಸಮ್ ಏನೋ ಮಿಕ್ಕವ್ರಿಗೆ ಕೊಟ್ಟಿದ್ದಾನೆ ಆಯ್ತು ಅವನಿಗೆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಬಿಡ್ತಾ ಅಂದರೆ ಇಟ್ ಗಿವ್ಸ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಬಾಟಿ ಎಲ್ಲರಿಗೆ ಆ ತಾರತಮ್ಯವನ್ನು ಈ ತಾರತಮ್ಯದ ಜ್ಞಾನದ ಪ್ರಾಮುಖ್ಯತೆ ಅಲ್ಲೇ ನಿಮಗೆ ಸಿದ್ಧವಾಗುತ್ತೆ ಒಬ್ಬೊಬ್ಬರ ಒಳಗೆ ನಿಂತು ಲಕ್ಷ್ಮಿಯ ಒಳಗೆ ನಿಂತು ಭಗವಂತ ಎಲ್ಲವನ್ನು ಮಾಡಿಸ್ತಾನೆ ಲಕ್ಷ್ಮಿ ಬ್ರಹ್ಮವಾಯುಗಳ ಒಳಗೆ ನಿಂತು ತಾನು ಮಾಡ್ತಾಳೆ ಬ್ರಹ್ಮವಾಯುಗಳು ಸರಸ್ವತಿ ಭಾರತಿಯನ್ನು ಕಂಟ್ರೋಲ್ ಮಾಡ್ತಾರೆ ಸರಸ್ವತಿ ಭಾರತಿಯಲ್ಲಿ ಗಡಶೇಷರನ್ನು ಕಂಟ್ರೋಲ್ ಮಾಡ್ತಾರೆ ನಾನು ಐ ಹ್ಯಾವ್ ಗಿವನ್ ಓನ್ಲಿ ಅಪ್ ಟು ಇಂದ್ರಕಾಮದವರೆಗೂ ಆ ಎಂಟನೇ ಎಪಿಸೋಡ್ ಮಾತ್ರ ಕೊಟ್ಟಿದ್ದೀನಿ ಜಸ್ಟ್ ಹೌ ಕಾಂಪ್ಲಿಕೇಟೆಡ್ ಗೆಟ್ಸ್ ಫಾರ್ ಜಸ್ಟ್ ದಿಸ್ ಏಟ್ ಲೆವೆಲ್ಸ್ ಇಮ್ಯಾಜಿನ್ ಆ ಕಳೆಗೆ ಹೋಗ್ತಾ ಹೋಗ್ತಾ ಎಷ್ಟು ಕಾಂಪ್ಲಿಕೇಟ್ ಆಗ್ಬೋದು ತೋರಿಸ್ಕೊಡ್ತೀನಿ ಭಗವಂತ ಈಗ ಸರಸ್ವತಿ ಭಾರತೀಯರು ಗಡಶೇಷರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಆ ಸರಸ್ವತಿ ಭಾರತಿ ಒಳಗೂ ತಾನು ನಿಂತಿದ್ದಾನೆ ತಾನು ಡೈರೆಕ್ಟ್ ಆಗಿಯೂ ಕಂಟ್ರೋಲ್ ಮಾಡ್ತಾನೆ ಗಡಶೇಷರನ್ನು ಸರಸ್ವತಿ ಭಾರತಿಗಳ ಒಳಗೆ ನಿಂತು ಅವರ ಮೂಲಕವಾಗಿಯೂ ಕಂಟ್ರೋಲ್ ಮಾಡ್ತಾನೆ ಬ್ರಹ್ಮವಾಯುಗಳ ಒಳಗೆ ನಿಂತು ಬ್ರಹ್ಮವಾಯುಗಳು ಸರಸ್ವತಿ ಭಾರತಿಯನ್ನು ಕಂಟ್ರೋಲ್ ಮಾಡಿದೆ ಅವರ ಬ್ರಹ್ಮ ಒಳಗೂ ವಾಯು ಒಳಗೂ ಸರಸ್ವತಿ ಒಳಗೂ ಭಾರತಿ ಒಳಗೂ ಪರಮಾತ್ಮ ಇರ್ತಾನೆ ಇದ್ದು ಅವರ ಮೂಲಕವಾಗಿಯೂ ಕಂಟ್ರೋಲ್ ಮಾಡ್ತಾನೆ ಅಂದರೆ ಹೀಸ್ ಪ್ಲೇಯಿಂಗ್ ಮಲ್ಟಿಪಲ್ ರೋಲ್ಸ್ ಇನ್ಫೈನೈಟ್ ನಂಬರ್ ಆಫ್ ರೋಲ್ಸ್ ಭಗವಂತನ ಆ ಮಹಾತ್ಮ್ಯ ಜ್ಞಾನಪೂರ್ವಕ ಸುದೃಢ ಸರ್ವತೋಪಿಕ ಸ್ನೇಹೋ ಭಕ್ತಿ ಪ್ರೋಕ್ತ ಅಂತೇಳಿ ಭಗವಂತನ ಮೇಲೆ ಭಕ್ತಿ ಬರಬೇಕಂತ ಹೇಳಿದರೆ ಅವನ ಈ ಅತ್ಯದ್ಭುತವಾದಂಥ ನಮಗೆ ಸ್ವಾತಂತ್ರ್ಯ ಅಂದರೆ ನೋಡ್ರಿ ಇಷ್ಟು ನಮ್ಮ ಮೇಲೆ ಇಷ್ಟು ಬಂದು ಮೇಲೆ ನಿಂತಿದ್ದಾರೆ ಇವರೆಲ್ಲರೂ ಹೇಳಿದಂತೆ ನಾವು ಮಾಡ್ತಾ ಇದ್ದೀವಿ ಸೊ ನಮ್ಗೆ ಎಲ್ಲಿಂದ ಸ್ವಾತಂತ್ರ್ಯ ಬಂತು ನಮ್ಮ ಸ್ವಾತಂತ್ರ್ಯ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಪ್ರತ್ಯಕ್ಷವಾದಂತಹ ನಿರೂಪಣೆ ಸೊ ಇವರು ಎಲ್ಲರ ಒಳಗೆ ನಿಂತು ಇವರೆಲ್ಲರ ಮೂಲಕವಾಗಿ ಭಗವಂತ ಎಲ್ಲವನ್ನೂ ಹೇಗೆ ಮಾಡ್ತಾನೆ ಅನ್ನೋದು ನೋಡ್ಬೇಕಂದ್ರೆ ಈ ಚಾರ್ಟ್ ಕೊಟ್ಟು ಗೊತ್ತಾಗುತ್ತೆ ಒಂದೊಂದು ರೂಪದಲ್ಲಿಯೂ ಇದ್ದು ಪರಮಾತ್ಮ ಅನಂತಾನಂತ ರೂಪಗಳನ್ನು ಧಾರಣ ಮಾಡಿ ನಮ್ಮ ಭಾಷ ನಮ್ಮ ಏನ್ ಮಾಡ್ತಾರೆ ನಮಗೂ ಹೀ ನಾಡು ನಾವೇರ್ ಆಫ್ ದಟ್ ಆದರೆ ಲೌಕಿಕ ಉದಾಹರಣೆ ನಾವು ತಗೊಂಡಾಗ ನಮಗೆ ಯಾವುದು ನಮಗೆ ಸಿಗೋದಿಲ್ಲ ಭಗವಂತನ ಸರ್ವ ವಿಲಕ್ಷಣವಾದ ಕಾರ್ಯ ಈ ನಮ್ಮ ಒಂದೊಂದು ಅಣು ಒಳಗೆ ನಿಂತು ಅವನು ಎಲ್ಲವನ್ನು ಮಾಡ್ತಾ ಇದ್ದಾನಂದ್ರೆ ಅಂತಹ ಮಹಾತ್ಮಪೂರ್ವಕವಾದ ಜ್ಞಾನ ಭಗವಂತನ ಬಗ್ಗೆ ನಮಗೆ ಬಂದಾಗ ಅವನ ಮೇಲೆ ಭಕ್ತಿಯು ಅಷ್ಟೊಂದು ಹೆಚ್ಚಾಗಿ ನಮ್ಮ ಸಾಧನೆ ದಿನದಿನದ ಸಾಧನೆಯು ಅಷ್ಟು ಒಂದು ಚೆನ್ನಾಗಿ ನಡಿಬೇಕಂತ ಹೇಳಿದ್ರೆ ಅವನ ಮಹಾತ್ಮ್ಯ ಜ್ಞಾನವಿರಬೇಕು ಅಂತ ಹೇಳಿ ಇಂತಹ ಈ ತಾರತಮ್ಯ ಜ್ಞಾನದ ಮೂಲಕವಾಗಿ ಭಗವಂತ ಈ ತಾರತಮ್ಯವನ್ನು ಇಟ್ಟಿದ್ದು ತನ್ನಗೆ ರೋಲ್ ಕಮ್ಮಿ ಮಾಡಿಕೊಳ್ಳಕ್ಕಿಲ್ಲ ಅವನು ಇಷ್ಟು ಒಂದು ದ ವರ್ಕ್ ಬಿಕಮ್ಸ್ ಇನ್ಫೈನೆಟ್ಲಿ ಗ್ರೇಟ್ ಫಾರ್ ಹಿಮ್ ಓ ಈ ತಾರತಮ್ಯವನ್ನು ಮೈಂಟೈನ್ ಮಾಡುವುದರ ಮೂಲಕವಾಗಿ ಭಗವಂತನ ಕೆಲಸ ಇನ್ಫೈನೆಟ್ಲಿ ಗ್ರೇಟ್ ಜಾಸ್ತಿ ಆಗಿಬಿಡುತ್ತೆ ಆದರೆ ಅಷ್ಟು ಕಾರ್ಯವನ್ನು ಅವನು ಹೇಗೆ ಮಾಡ್ತಾನೆ ಲೀಲಾವತ್ತು ಲೀಲೆಯಂತೆ ಅವನು ಎಫರ್ಟ್ಲೆಸ್ ಆಗಿ ಭಗವಂತ ಮಾಡ್ತಾನೆ ಇಷ್ಟು ಒಂದು ಸ್ಟ್ರಕ್ಚರ್ ಮಾಡಿ ಅಷ್ಟು ಸ್ಟ್ರಕ್ಚರ್ ಆಗಿ ಒಂದೊಂದು ಭಾಗದಲ್ಲಿ ಅವನು ನಿಂತು ಅದೆಲ್ಲವೂ ಬಹಳ ಅವಲೀಲೆಯಿಂದ ಬಹಳ ಎಫರ್ಟ್ಲೆಸ್ ಆಗಿ ಮಾಡ್ತಾನೆ ಅಂತಹ ಭಗವಂತನ ಜ್ಞಾನ ನಮಗೆ ಇದ್ದಾಗ ಮಾತ್ರವೇ ಅಷ್ಟು ಅದಕ್ಕೆ ಭಗವಂತನ ಯಾರು ಪೂರ್ತಿ ಲಕ್ಷ್ಮೀದೇವಿಯು ಪೂರ್ತಿ ತಿಳಿಯಲಾರರು ಭಗವಂತನ ಅಂತ ಹೇಳೋದಕ್ಕೆ ಕಾರಣ ಏನಂದ್ರೆ ಅದು ಇಂತಹ ಒಂದು ಅಷ್ಟಕ್ಕೆ ಲಕ್ಷ್ಮಿ ಸಮನ ಅಂತ ಹೇಳಿ ಭಗವಂತನ ಜೊತೆಯಲ್ಲಿ ಸಮವ್ಯಾಪ್ತಿ ದೇಶತಃ ಕಾಲತಃ ಗುಣತಃ ಮಾತ್ರ ಇಲ್ಲ ದೇಶತಃ ಕೇಳತಃ ಭಗವಂತನ ಕಾಲತಃ ಭಗವಂತನದಲ್ಲಿ ಸಮಾನ ವ್ಯಾಪ್ತಿ ಇರುವ ಲಕ್ಷ್ಮೀದೇವಿಯೇ ಭಗವಂತನ ಗುಣಗಳನ್ನು ಪೂರ್ತಿ ತಿಳಿಯಲಾರರು ಅಂತ ಹೇಳಿದಾಗ ಅವನ ಪಾರಮ್ಯ ಗೊತ್ತಾಗತ್ತೆ ಅಂತಹ ಭಗವಂತನ
ಆ ಸರ್ವೋತ್ಕೃಷ್ಟ ಗೊತ್ತಾಗಬೇಕಂದ್ರೆ ಈ ತಾರತಮ್ಯ ಜ್ಞಾನ ನಮಗೆ ಅತ್ಯವಶ್ಯಕವಾಗಿದೆ. ಈ ತಾರತಮ್ಯದ ಜ್ಞಾನದ ಮೂಲಕವಾಗಿ ಭಗವಂತನ ಒಂದು ಆ ಸರ್ವೋತ್ಕೃಷ್ಟತ ಅನ್ನೋದು ಅಷ್ಟೊಂದು ನಮ್ಗೆ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿ. ಸೊ ಮತ್ತೆ ಇಂತಹ ಭಗವಂತನ ಜ್ಞಾನವನ್ನು ಸ್ವಲ್ಪ ಮಟ್ಟಿಗೆ ನಾವು ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕಂದ್ರೆ ಮತ್ತೆ ಟೇಕ್ ಹೋಮ್ ಮೆಸೇಜ್ ಏನು ಅಂತ ಹೇಳಿದ್ರೆ, ಈ ಭಗವಂತನ ಇಂತಹ ಸರ್ವೋತ್ಕೃಷ್ಟ ಜ್ಞಾನವನ್ನು ತಿಳಿದವರು ಏಕಾಂತ ಭಕ್ತರು ಅಂತ ಹೇಳ್ತಾರೆ. ಏಕಾಂತರು ಯಾರಂತ ಹೇಳಿದ್ರೆ ಬ್ರಹ್ಮವಾಯುಗಳು ಕುಜುಗಳು ಇವರೆಲ್ಲ ಏಕಾಂತ ಭಕ್ತರು ಅಂತಾರೆ. ಅವರೇ ಏಕಾಂತರ ಆಚಾರ್ಯ ನಮಗೊಂದು ಸಂದೇಶ ಕೊಡ್ತಾರೆ, ನೀವೆಲ್ಲರೂ ಏಕಾಂತರಾಗ್ರಿ, ಎಲ್ಲರೂ ಭಕ್ತರು ಭಗವಂತನ ಮೇಲೆ ಭಕ್ತಿ ಇರೋರು ನೀವೆಲ್ಲರೂ ಏಕಾಂತರಾಗ್ರಿ ಅಂತ ಹೇಳಿ. ನಿಮ್ಗೆ ಟೇಕ್ ಹೋಮ್ ಇದನ್ನ, ನೀವೆಲ್ಲರೂ ಏಕಾಂತರಾಗಬೇಕು. ಏಕಾಂತ ಏನ್ರಿ, ಏಕಾಂತ ಭಕ್ತಿ ಅವ್ರಿಗೆ ಮಾತ್ರ, ನಮ್ಮಂಥವ್ರಿಗೆ ಏಕಾಂತ ಭಕ್ತಿ ಇಲ್ಲವಲ್ಲ ಅಂತ ಹೇಳಿದ್ರೆ ಆಚಾರ್ಯರು ಆಶ್ವಾಸನೆ ಕೊಡ್ತಾರೆ, ನೀವು ಏಕಾಂತರಾಗಬಹುದು ಅಂತ ಹೇಳಿ. ಏನಂತ ಹೇಳಿದರೆ, ದೇವತಾನಾಂ ಅನುಕ್ರಮಜ್ಞಾಸ್ತ ವಿಷ್ಣು ಪರಮತಾ ವಿಧು ಏಕಾಂತಿನ ತೇ ವಿಜ್ಞೇಯಾಹ ಯಥಾಕ್ರಮಂ ಯಥಾಕ್ರಮ ಪರಾಸ್ತಥ ಅಂತ ಹೇಳಿ. ಏಕಾಂತ ಅಂತ ಹೇಳಿದ್ರೆ ಏಕ ಅಂತ, ನೀವು ಏಕಾಂತ ಅಂದ್ರೆ ಭಗವಂತ ಏಕ ಆದವನು, ಅವನು ಅಂತ ಕೊನೆಯಲ್ಲಿದ್ದಾನೆ ಅಂದ್ರೆ ನೀವು ಎಲ್ಲಿ ನೋಡಿದ್ರು, ಯಾವ ಸ್ಥಾನದಲ್ಲಿ ನೋಡಿದ್ರು ಅದರ ಮೇಲೆ ಎಷ್ಟೋ ಮೆಟ್ಟುಗಳಿವೆ, ಕೊನೆಯ ಮೆಟ್ಟು ಪರಮಾತ್ಮ. ನೇತಿ ನೇತಿ ಅಂತ ಹೇಳಿದ್ರೆ, ನೇತಿ ಅಂದ್ರೆ ಇದು ಅಲ್ಲ ಅಂದ್ರೆ ಯಾರು ಸರ್ವೋತ್ತಮರಲ್ಲ, ಯಾರು ಕೊನೆಗಿರುವವರಲ್ಲ, ಭಗವಂತ ಒಬ್ಬನೇ ಕೊನೆಗಿರುವವನು, ಒಬ್ಬನೇ ಕೊನೆಗಿದ್ದವನು ಅಂತ ಹೇಳಿ ಆದಂತಹದ್ದು ಅದು ಏಕಾಂತ, ಅದು ನಿಜವಾದ ಏಕಾಂತ ಅಂತ ಹೇಳಿ. ಅದು ಆ ವಿಧವಾಗಿ ನೀವು ಏಕಾಂತರಾಗಲಿ ಅಂತೇಳಿ. ಅಸ್ಮಾತ್ ಅಸೌ ಉಚ್ಚ ಇತಿ ಕ್ರಮಸ್ಯ ಅಂತಗತಂ ಹರಿಂ ಏಕಂ ಏವ ತು ಏ ವಿಧು ತೇ ಹಿ ಏಕಾಂತಿನ ಈರಿತಾಹ ಅಂತೇಳಿ. ಅಸ್ಮಾತ್ ಅಸೌ ಉಚ್ಚ, ಇವನಿಕ್ಕಿಂತಲೂ ಇವನು ಜಾಸ್ತಿ, ಇವನಿಕ್ಕಿಂತಲೂ ಇವನು ಜಾಸ್ತಿ, ಇವನಿಕ್ಕಿಂತಲೂ ಇವನು ಜಾಸ್ತಿ ಅಂತ ಹೇಳಿ ಇತಿ ಕ್ರಮಸ್ಯ ಅಸ್ಮಾತ್ ಅಸೌ ಉಚ್ಚ, ಇವನಿಕ್ಕಿಂತಲೂ ಇವನು ಹೆಚ್ಚು ಇತಿ ಅನ್ನುವಂತಹ ಕ್ರಮಸ್ಯ ಕ್ರಮದಿಂದ ಅಂತಗತಂ ಅದರ ಅಂತರ್ಗತನಾಗಿ ಆ ಕ್ರಮದಲ್ಲಿ ಒಂದೊಂದರಲ್ಲಿಯೂ ಅಂತರ್ಗತನಾಗಿರುವವನು ಹರಿ ಏಕಮೇವ ಅವನೊಬ್ಬನೇ ಎಲ್ಲದರ ಒಳಗೆ ಅಂತರ್ಗತನಾಗಿದ್ದಾನೆ. ತು ಏವ ಏವ ತು ಅಂತ ಎರಡನ್ನೂ ಬಳಸಿದ್ದಾರೆ. ಏ ವಿಧು ಯಾರಾದರೆ ತಿಳ್ಕೊಂಡಿದ್ದಾರೋ ಹಿ ಏಕಾಂತಿನ ಈರಿತಃ ಅವರು ಮಾತ್ರವೇ ಹಿ ಅವರು ಮಾತ್ರವೇ ಏಕಾಂತಿನಃ ಏಕಾಂತಿಗಳು ಅಂತ ಕರೆಯಲ್ಪಡುತ್ತಾರೆ ಅಂಥೇಳಿ ಅವರು ಏಕಾಂತರಾಗಿದ್ದಾರೆ ಅಂತ ಹೇಳಿರ್ತಾರೆ. ಏವಂ ಯಥಾಕ್ರಮಜ್ಞಾಶ್ಚ ಸದಾ ಏಕಾಂತ ಪರಾಯಣ, ಈ ವಿಧವಾಗಿ ಯಥಾಕ್ರಮ ಜ್ಞಾನ ಇರುವವರು ಯಾರಿದ್ದಾರೋ ಅವರೆಲ್ಲರೂ ಕೂಡ ಸದಾ ಸರ್ವದಾ ಏಕಾಂತ ಪರಾಯಣರಾಗಿರ್ತಾರೆ. ಪ್ರವಿಶಂತಿ ಪರಂ ದೇವಂ ನಾರಾಯಣಂ ಅನಾಮಯಂ ಅನಾಮಯಂ ಸರ್ವದೋಷರಹಿತನಾದಂತಹ ನಾರಾಯಣನ್ನು ಪರಂ ಸರ್ವೋತ್ಕೃಷ್ಟನಾದಂತಹ ದೇವಂ ದಿವು ಕ್ರೀಡಾಯಾಮ್ ಕ್ರೀಡೆಯಂತೆ ಲೀಲೆಯಂತೆ ಎಲ್ಲವೂ ಮಾಡುವಂತಹ ನಾರಾಯಣನ್ನು ಪ್ರವಿಶಂತಿ ಪ್ರವೇಶ ಮಾಡ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ, ಅಂತಹವರಿಗೆ ಮಾತ್ರವೇ ಮೋಕ್ಷ ಸಿಗತ್ತೆ ಅಂತ ಹೇಳಿ. ಅದಕ್ಕೆ ಉಚ್ಚ ಕ್ರಮಾಂತಗತತ್ವೇನ ಕುರಿಯು ಪೂಜಾಂ ಹರೇಹೇ ಸದಾ, ಹರಿಯ ಪೂಜೆ ಮಾಡುವಾಗ ಅದು ಕೂಡ ಪೂಜೆ ಅದು ಬಹಳ ದಿನಕ್ಕೆ ನಾವು ಅನ್ಯದೇವತೆಗಳನ್ನು ಉಪಾಸನೆ ಮಾಡಬಹುದಾ, ಪೂಜೆ ಮಾಡಬಹುದಾ ಮಾಡಬಾರ್ದಾ, ಮಾಡಬಹುದಾ ಮಾಡಬಾರ್ದಾ ಅಂತ ಹೇಳಿದ್ರೆ ಅದಕ್ಕೆ ಸಮಾಧಾನ ಹೇಳ್ತಾ ಇದ್ದಾರೆ. ದೇವತೆಗಳಲ್ಲಿ ಕೂಡ ಉಚ್ಚ ಕ್ರಮ ಇದೆ, ಉಚ್ಚ ಕ್ರಮಾಂತಗತ್ವೇನ ಕುರಿಯು ಪೂಜಾ ಮರೆ, ಹರಿಯ ಪೂಜೆಯನ್ನು ಉಚ್ಚ ಕ್ರಮದಿಂದ ಮಾಡಲೇಬೇಕು ಅಂತೇಳಿ. ಲಕ್ಷ್ಮಾದೇಹೇ ಕ್ರಮಶಃ ಪೂಜಾಂ ಜ್ಞಾತ್ವಾ ಭಗವತಾ ಇತಿ ಸ್ವತಂತ್ರ ಪೂಜ್ಯತಾ ಬುದ್ಧ್ಯ ನ ದದ್ಯುಹು ಕಿಂಚ ಕಸ್ಯಚಿತ್ ಅಂತೇಳಿ. ಲಕ್ಷ್ಮೀ ದೇವಿಗೆ ಸಹಿತ ಪೂಜೆ ಮಾಡುವಾಗ ಭಗವಂತನಿಗಿಂತ ಜಾಸ್ತಿ ಅಂತಾಗಲಿ, ಭಗವಂತನ ಸಮ ಅಂತ ಹೇಳಿ ಲಕ್ಷ್ಮಿಯನ್ನು ಪೂಜೆ ಮಾಡಕೂಡದು. ಭಗವಂತ ಒಬ್ಬನೇ ಸರ್ವೋತ್ತಮತ್ವ, ಮಿಕ್ಕವರ ಪೂಜೆಯನ್ನು ಕೂಡ ನಾವು ಮಾಡಲೇಬೇಕಾಗಂದ್ರೆ ಅವರು ನಮಗಿಂತ ಮೇಲೆ ಇರುವಂತಹ ರುದ್ರದೇವರ ಪೂಜೆ ಮಾಡಬೇಕು ಮಾಡಬಾರ್ದು, ಮಾಡಬೇಕು ನಿಶ್ಚಯವಾಗಿ ಮಾಡಬೇಕು, ಆದರೆ ರುದ್ರದೇವರ ಸ್ಥಾನ ಎಲ್ಲಿ ಅಂತ ತಿಳ್ಕೊಂಡು ಪೂಜೆ ಮಾಡಬೇಕು. ಇಂದ್ರನ ಪೂಜೆ ಮಾಡಬಹುದು ಮಾಡಬೇಕು, ಇಂದ್ರನ ಸ್ಥಾನ ತಿಳ್ಕೊಂಡು ಮಾಡಬೇಕು. ಅನ್ಯ ದೇವತೋಪಾಸನೆ ಮಾಡಬಹುದಾ, ಮಾಡಬಹುದು. ಹಾಗೆ ಸರ್ವೋತ್ತಮತ್ವೇನ ಅಲ್ಲ, ಅವರವರ ಅಂಗತ್ವೇನ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಸೊ ಈ ವಿಧವಾಗಿ ನೀವೆಲ್ಲರೂ ಕೂಡ ಈ ವಿಧವಾಗಿ ಏಕಾಂತ ಭಕ್ತಿ ಭಗವಂತನ ಏಕಾಂತಿಗಳಾಗಬೇಕು. ಇದೇ ನಿಮಗೆ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳ್ತಾ ಇವತ್ತಿನ ಎರಡು ಮಾತುಗಳನ್ನು ಮುಗಿಸ್ತೇನೆ. ದೇವದೈತ್ಯರ ತಾರತಮ್ಯವು ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗಿದು ಕೇವಲ ಅವಶ್ಯಕವು ತಿಳಿವದು ಸರ್ವಕಾಲದಲ್ಲಿ ದಾವಶಿಕಿ ಪಪಾಟವಿಗೆ
नवनावेयनिपदु भवसमुद्रके पावटिगे वैकुंठ लोककिदेंदु करेसुवदु तारतम्य ज्ञान मुक्ति द्वारवेनिपदु भक्त जनरिगे तोरी केळि सुखाद्दियोलु लोळ्याडुवदु बुधरु क्रूरमानवरिगिदु कर्ण कठोर वेनिपदु नित्यदलि अधिकारिगळिगे इदनरुपु दुस्तर्किगळ बिट्टु इवत्तेल्लरू इल्लि अधिकारिगळिद्दारे अंत काणि ई विषय बंतिरि शनैन्द्र बृहस्पतिः शन्नो विष्णुरुक्रमः ब्रह्मणे नमस्ते वायो तमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मा भवतु तद्वक्तारवतु अवतु माम् अवतु वक्तारम् ॐ शान्ति शान्ति शान्तिः दीक्षां व्याख्यास्यामः वर्णस्व पञ्चस्वरिकरणेषु अधिलोकमहिज्योतिषमधिविद्यमधिप्रदमध्यात्मनम्भासगुञ्जरादित्याचक्षये अथाधिलोकम् पृथिवीपूर्वलोकम् द्यौरुत्तररूपम् आकाशसन्धिः वायुसन्धानम् इत्यधिलोकम् अथाधिज्योतिषम् अग्निपूर्वलोकम् आदित्य उत्तररूपम् आपस्सन्धिः वैद्युतसन्धानम् इत्यधिज्योतिषम् अथाधि विद्यम् आचार्यपूर्वरूपम् अन्तेवास्युत्तररूपम् विद्यासन्धिः प्रवचनकम्